ಹೇ ದೇವೀ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೇ. ದೇವಸ್ಥಾನಕ್ಕೆ ಬಂದ್ಬಿಟ್ಟೆ, ಕರ್ತವ್ಯವೇ ದೇವರು. ಸೆಂಟ್ರಿ ಸೆಂಟ್ರಿ, ಎಲ್ಲ ಇವನ ಡ್ಯೂಟಿ ಮಾಡೋದು ಬಿಟ್ಟು ಹೊರಕೆ ಹೊಡಿತಾ ಇದೀಯಾ? ಇರು ಮಾಡ್ತಿ. ನಮಸ್ಕಾರ ಸರ್. ಅಲ್ಲ ಕಣಯ್ಯ, ಕುಂಭಕರ್ಣನೇ ಮಾಡಣನ ಇಲ್ಲ ತಮ್ಮನ? ಸರ್ ನಮ್ ಚಿಕ್ಕಪ್ಪ ಸರ್. ಇನ್ನು ಯಾರು ಡ್ಯೂಟಿ ಬಂದಂಗಿಲ್ಲ? ಎಲ್ಲ ನಿಮ್ಮನ್ನೇ ಫಾಲೋ ಮಾಡ್ತಿದ್ದ ಸರ್. ವೆರಿ ಗುಡ್ ವೆರಿ ಗುಡ್. ವಾಟ್ ಯು ಮೀನ್ ಸರ್? ನೀವು 2 ಗಂಟೆ ಲೇಟ್ ಆಗಿ ಬಂದ್ರೆ ನಿಮ್ ಶಿಷ್ಯರೆಲ್ಲ 4 ಗಂಟೆ ಲೇಟ್ ಆಗಿ ಬರ್ತಾರೆ. ಹಿಡ್ಕೋ ಇಲ್ಲಿ, ನಿನ್ನ ಆಮೇಲೆ ಬಂದು ವಿಚಾರಿಸ್ತೀನಿ. ಯಾವನ ಯಾವನು? ನಾನು ಕಮಿಷನರ್. ನಮಸ್ಕಾರ ಸರ್. ಏನ್ರಿ, ಸ್ಟೇಷನ್ ಅಲ್ಲಿ ಸ್ಟಾಫ್ ಎಲ್ಲ ಸರಿಯಾಗಿ ಡ್ಯೂಟಿ ಮಾಡ್ತಿದ್ದಾರಾ? ನೋ ಡೌಟ್ ಸರ್, ಟೈಮ್ ಅಲ್ಲೂ ಸಿನ್ಸಿಯರು, ಡ್ಯೂಟಿಲೂ ಸಿನ್ಸಿಯರು, ಅನುಮಾನವೇ ಬೇಡ. ಮಾನ ಇದ್ದು ಮಾತಾಡ್ತಿದ್ದೀರೇನ್ರಿ? ಈಗ ತಾನೇ ನಾನು ಸ್ಟೇಷನ್ ವಿಸಿಟ್ ಕೊಟ್ಟು ಬಂದೆ, ನೊಣ ಹೊಡಿಯೋಕ್ಕೂ ಒಬ್ರು ಇಲ್ವಲ್ರಿ ಅಲ್ಲಿ? ಅದು ಹಾಗಿರ್ಲಿ ರೀ, ಮಾರ್ಕೆಟ್ ಹತ್ರ ರೌಡಿಗಳ ಗಲಾಟೆ ಜಾಸ್ತಿ ಆಗಿದೆ. ಮೊದಲು ಪಿ ಸಿಗಳನ್ನ ಕಳಿಸಿ. ಸರ್ ಅಂದ್ರೆ? ಅದ ಸರ್ ಕಳಿಸ್ತೀನಿ ಸರ್. ಎಲ್ಲ ಹಾಳಾಗೋದ್ರು ಈ 428 ನನ್ನ ಮಕ್ಕಳು. ಹೇಳಿರಿ ಹೇಳಿರಿ ಬೇಗ. ಬೇಗ ಹೇಳಿರಿ. ಹೇಳ್ಕೊಂಡಿಲ್ಲ ವಾಡ, ಭಾಗ ದರ್ಶನ ಮಿಚ್ಚಾವಯ್ಯ. ಅಯ್ಯೋ ನಾ ಬ್ಯಾಗ್, ನಾ ಬ್ಯಾಗ್ ದೊಂಗ ಎದ್ಕೆ ಪೋಯ್ಟಾಡೆ. ಅಯ್ಯೋ ಬ್ಯಾಗು, ಅಯ್ಯೋ ಪೊಲೀಸ್ ಪೊಲೀಸ್ ಹಿಡೀರಿ ಹಿಡೀರಿ ದೊಂಗ ದೊಂಗ. ಅಯ್ಯೋ ನಾ ಬ್ಯಾಗು, ಅಯ್ಯೋ ನಾ ಬ್ಯಾಗು ಪೋಯಿದೆ. ಸರ್ ನಮಸ್ಕಾರ ಸರ್. ದೇವ್ರಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನಾನಲ್ಲೇ ನಿನ್ ಪ್ರಾಣನ ಕಾಪಾಡ್ದೆ, ನಾನು ಕಾಪಾಡಿದ್ದು ಈ ಬ್ಯಾಗ್ನ. ಅತ್ಸರಿ, ಈ ಬ್ಯಾಗು ನಿನ್ ಪ್ರಾಣಕ್ಕೂ ಏನ್ ಸಂಬಂಧ? ಇದೆ ನಾ ಪ್ರಾಣ ಈ ಬ್ಯಾಗ್ ಅಲ್ಲಿರೋ ತಿರುಪ್ತಿ ಲಡ್ಲೆ ಉನ್ನಾಯ್ ಸರ್. ದಯಚೇಸಿ ನಾ ಬ್ಯಾಗ್ ಇಚ್ಚಂಡಿ ಸರ್. ಕೊಡ್ತೀನಿ ಇರ್ಗುರು. ಈ ಬ್ಯಾಗ್ ಅಲ್ಲಿ ಎಷ್ಟು ಲಡ್ಡು ಇದೆ? ಪದಿ ಉನ್ನಾಯಿ ಇಕ್ಕಡ ನಾವು ನಿಮಿಷ ಒಂದೂರು ಒಳಗೆ ತಳ್ಳು. ಏನ್ ಸರ್ ಪೊಲೀಸ್ನಾರ ಇದ್ಕೊಂಡು ಲಂಚ ಕೇಳ್ತೀರಾ? ಅಲ್ಲಯ್ಯ ಇದೇ ನೋಡು ಬೇಡ ಅನ್ನೋದು. ಈ ಬ್ಯಾಗ್ ನೋಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಹೌದು, ಅದ್ ನಿಮ್ ಕರ್ತವ್ಯ. ನಿನ್ ಕೂದ್ಲೇನ್ ಮಾಡ್ದೆ? ದೇವ್ರಿಗೆ ಕೊಟ್ಟೆ. ಯಾಕೆ? ನಿನ್ ದೇವ್ರನ್ನ ಬಾಳಿಡ್ಡ. ಅಲ್ಲ ದೇವ್ರು ಒಳ್ಳೇದ್ ಬಾಳ್ಲೆ ಅಂತ. ಅಲ್ಲಯ್ಯ ಒಳ್ಳೇದ್ ಮಾಡೋಕ್ಕಿಂತ ಮುಂಚೆನೆ ತೃಪ್ತಿಗೆ ಹೋಗಿ ನಿನ್ ತಲೆ ಕೂದ್ಲ ಲಂಚ ಅಂತ ಕೊಟ್ಟು ಬಂದಿದ್ಯಾ? ಒಳ್ಳೇದ್ ಮಾಡ್ರ ನನಗ್ ಕೊಡಕ್ ಹಿಂದೆ ಮುಂದೆ ನೋಡ್ತೀಯಲ್ಲಯ್ಯ, ಅದಕ್ಕೆ ಕಣಯ್ಯ ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು. ಕೊಡ್ಲೇಬೇಕ ಸರ್? ಬೇಡ ಬಿಡು, ದುಡ್ಡು ಇಟ್ಕೊ ಲಡ್ಡು ನಾನು ತೊಗೊಳ್ತೀನಿ. ಸರ್ ಸರ್ ನನ್ನ ಪ್ರಾಣನ ಇದೆ ಸರ್ ಅದರಲ್ಲಿ. ಮತ್ತಿತ್ತು ತಿರುಪ್ತಿಗೆ ಹೋದ್ರೆ ತಲೆ ಕ್ಷೌರ, ಬೆಂಗಳೂರಿಗೆ ಬಂದ್ರೆ ಕಾಸೇ ಕ್ಷೌರ. ಏಡಕೊಂಡಲ ವಾಡ ಗೋಯಿಂದ ಗೋಯಿಂದ. ನೆಕ್ಸ್ಟ್ ಟ್ರಿಪ್ ಯಾವಾಗ? 8:40. ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳೋದಕ್ಕಿಂತ ಯಣ ಕಾಯಿದ್ ಎಷ್ಟೋ ಮೇಲು. ರೀ 8:40.
ತಗದು ಬುಟ್ಟಾದ್ರೆ ನೋಡು, ನನ್ನ ನಂಬರ್ ಹಿಡಿದ್ ಕರೆಯಕ್ ನೀನೇನ್ ನಮ್ ಸಾಹೇಬ್ರೇನೆ. 420 ರೀ, ನನ್ ಯಾಕ್ರಿ 420 ಅಂತ ಕರೀತಾ ಇದೀರಾ? ಗಂಡ ಎಂಟಿ ಅಂದ್ಮೇಲೆ 50-50 ಅಲ್ವೇನೆ? ನಾನ್ 840 ಆದ್ರೆ ನೀನು 420. ಹಾಗಾದ್ರೆ ಈ ಕೂಸು 210. ಈ 210 2 ಕೆಜಿ ಹಲ್ವಾ ತಿನ್ಬೇಕು, ತಂದ್ಕೊಡ್ರಿ. 2 ಕೆಜಿ ಹಲ್ವಾ ತಿನ್ಬೇಕು ಅಂತ ನಿನ್ ಕೂಸು ಎಲ್ಲಿಂದ ತರಲೆ? ಕಾಸು ಎಲ್ಲಿಂದ ತಂದ್ಕೊಡಿ ನನಗೇನು? ಒಟ್ನಲ್ಲಿ ಈ ಕೂಸು ಹಲ್ವಾ ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ ಆಗಲ್ಲ ಆಗಲ್ಲ. ನೋಡ್ರಪ್ಪ ಏನೋ ಬಸ್ರಿ ಹೆಂಗ್ಸು ಪೈಕಿ ಆಯ್ತದೆ, ಒಂದು ತಿನ್ನೋದಕ್ಕೆ ಅಲ್ವಾ ತಂದ್ಕೊಡು ಅಂತಂದ್ರೆ ತಂದ್ಕೊಡಕ್ಕಿಲ್ಲ ಅಂತದಲ್ಲ. ಈ ಮಗಕ್ಕೆ ಎಂಟಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು ಅಲ್ವನಕ್ಕ? ಯಾವ ನಿನ್ ಮರ್ಯಾದೆ ಇದೆಯಾ? ಬಸ್ರಿ ಆದ ಹೆಂಗ್ಸಿನ ಬೈಕೆ ತೀರ್ಸ್ದೆ ಇದ್ಮೇಲೆ ನಿನ್ ಯಾವ ಸೀಮೆ ಗಂಡಸಯ್ಯ? ನೋಡು ನನ್ ಹೆಂಡತಿ ಏನಾದ್ರೂ ಬಸ್ರಿ ಆಗಿದ್ದು ಮೈಸೂರ್ ಅರಮನೆ ಕೇಳಿದ್ರು ತಂದು ಕೊಡ್ತಿದ್ದೆ, ಗೊತ್ತಾ? ಈಗಾದ್ರೆ ಏನಾಗೈತೆ? ಇವಳೇ ನಿನ್ ಎಂಡ್ರು ಅಂತ ತಿಳ್ಕೊಂಡು 2 ಕೆಜಿ ಬದ್ಲು 4 ಕೆಜಿ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗು ಮುಚ್ಚಯ್ಯ ಬಾಯ್ನ, ಸೊಳ್ಳೆ ಓದಾತು. ಅಣ್ಣ ಮುದುಕ ಕರ್ಕೊಂಡು ಹೋಗಿ ಏನ್ ಮಾಡ್ತಾನಣ್ಣ? ನಮ್ಮನೆ ಕಳಿಸ್ಬಿಡಿ, ಚೂರು ಪಾರು ಹಲ್ವಾ ಯಾಕೆ, ಹಲ್ವಾದಲ್ಲಿ ಅಭಿಷೇಕನೇ ಮಾಡಿ ಹಾಕ್ಬಿಡ್ತೀನಿ. ಕಂಡ ಕಂಡ ಹಲ್ಕ ನನ್ನ ಮಕ್ಕಳೆಲ್ಲ ಹಲ್ವಾ ಕೊಡಿಸ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಏನ್ರಿ ನೀವು 1 ಕೆಜಿ ಯಾಕೋ, 10 ಕೆಜಿ ತರೋ ತಾಕತ್ ನನಗೈತೋ? ನನ್ನ ಮಗನೇ ಬೇಕಂದ್ರೆ ನಿನ್ನೆ ಅಂತೀನಿ ನನ್ನ ಮನೆ ಕಳಿಸು, 1 ಕೆಜಿ ಸೀನಾ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಗೂಟ ನಿಂತ್ಕೊಂಡಂಗ್ ನಿಂತ್ಕೊಂಡಿದ್ರಲ್ರಿ. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನು ಒಮ್ಮೆ? ಆ ನನ್ ಮಗನಿಗೆ ಏನ್ ಗೊತ್ತಿಲ್ವಾ? ಅಮ್ಮ ಮಾರಮ್ಮ, ನಿನ್ ಮಾತು ಕಟ್ಕೊಂಡು ನ್ಯಾಯ ಹೇಳಕ್ ಬಂದಲ್ಲ, ನನ್ನ ಎಕಡ ತಗೊಂಡು ನಾನೇ ಪಟ ಪಟ ಅಪಟ ಪಟ ಅಂತ ಹೊಡ್ಕೋಬೇಕು. ನನ್ನ ಹತ್ರ ಹೇಳ ಜೊತೆ ಅಳೆ ವಾವೆ ಕೊಡ್ಲಾ ಹೊಡ್ಕತಿಯ? ಏಯ್ ಏನ್ ನೋಡ್ತಾ ಇದ್ರೆ ರೆಡಿ ಹೋಗೋಣ, ಇವ್ರಗಳು ದಿನ ಇದ್ದದ್ದೆ. ಏಯ್ ನಡಲೋ ಬದ್ಮಾಶ್ ನನ್ ಮಕ್ಳ ಅಲ್ವಾ ತಗೊಂಬಂದು ಅಲ್ವಾದಲ್ಲಿ ನಿನ್ ಅಭಿಷೇಕ ಮಾಡ್ಬಿಡ್ತೀನಿ. ಒಳಗ್ ನೋಡಮ್ಮ, ಕಣ್ಣು ದೃಷ್ಟಿ ಆಗುತ್ತೋ ನೋಡಮ್ಮ ನೋಡಮ್ಮ. ಅಬ್ಬಾ, ಇವಳು ಬಸರಾಗದ್ರ ಬದಲು ನಾನಾದ್ರೂ ಬಸರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಸೊಂಟ ಬರ್ದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಹೆಸರು ಹೇಳಿದ್ರೆ ನಿನ್ಗೆ ಹಿಂದೆ ಕುತ್ಕೊಳ್ಳ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್ ಯಾವ ಬದ್ಮಾಷ್ ನನ್ ಮಗ ಹೇಳ್ದ ಹೊಡಿಯಕ್ ಬರಲ್ಲ ಅಂತ? ಒಂದ್ ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ, ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನಿನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. 7 ಕೋಟಿ ವೆಂಕಟ್ರ ಬಿಡ, ನಿನ್ ದಯಾನೇ ದಯಾನಪ್ಪ, ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ? ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು, ಎರಡು ಒಂದೇ. ಹಂಗಂದ್ರೆ ನಿನ್ ಎಂಡ್ರು ಬಂದು ಎಣ್ಣ ಕುಡಿದ್ರೆ ಕೋತಿ? ಒಂದು 100 ಸತಿಯ ಹೇಳು ಆ ಮಾತನ್ನ. ಬಂದೇ ಇರೋ ನಿಮಿಷ ಎಲ್ಲೋಗ್ತೀಯ? ಒಳಗೋಗಿ ಕೇಳ್ಕೊಂಡ್ ಬರ್ತೀನಿ. ಮೀಟಿಂಗ್ ಇಟ್ಟಿಗೆ ಇಟ್ಬಿಟ್ಟಿಯಪ್ಪ, ನಿನ್ ದಮ್ಮಯ್ಯ ಅಂತೀನಿ. ಹಂಗಂದ್ರೆ ತಳ್ಳು ಒಂದ್ 50. ಏನ್ ಗುರುತಾವೆಲ್ಲ ಲಂಚನ? ಅಯ್ಯೋ ಬೆಳಗಾಗೆದ್ದು ಯಾರ ಮಕ ನೋಡುದು ಶಿವನೇ? ನೋಡು ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು, ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ ನಡಿ ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು, ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, ಅನ್ನೊಂದು ಗಂಟೆಗೆ ಅಳ್ಳಾಡಿಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನ ನಿಮ್ಮ ಮತ್ತೆ ಮನೆ ತಿಳ್ಕಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸಾ, ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ, ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾಕ್ಲೇಟು? ಅದೇ ಸಾರ್ ಅಮ್ಮವ್ರು ಬರಕ್ ಕೇಳಿದ್ರು. ಅಮ್ಮವ್ರು ಯಾರಮ್ಮವ್ರು? ಅದೇ ನಿಮ್ಮಅಮ್ಮವ್ರು ಸರ್. ಅದೇ ಸರ್, ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗಿ ಅಂತ ಬಂದಿದ್ರು, ಅದ್ಕೋಗಿದ್ದೆ. ಬೆಡ್ರೂಮ್ ಹೋಗಿದ್ದೆ. ಅದೇ ಸಾರ್, ನೀವು ಮನಿಕೊಳ್ಳೋ ಆಸ್ಕೆ ಹರಿದೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಬ ಬಂದ್ರು, ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸಾರ್. ಸರಿ 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 ಸರಿ. ನಿಂದೇನೆ ಯಾರು ಆಗ? ಅದೇ ಸರ್, ನಿಮ್ ಮಗಳು ಕರ್ಕೊಂಡು. ಅದೇ ಸರ್, ಕಾನ್ವೆಂಟ್ ಕೂಡ ಕರ್ಕೊಂಡೋಗಿದ್ದೆ. ಏನ್ರಯ್ಯ,
ಎನ್ಎಸ್ ರಾವ್ ತರ ಡಬಲ್ ಡಬಲ್ ಮೀನಿ ಮಾತಾಡಿ ನನ್ನ ಬಿ ಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. ಸರಿ ಸರ್. ಓಕೆ ಓಕೆ, ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ಹತ್ರ ರೌಡಿಗಳ ಕಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸರ್? ಇಲ್ಲ, ನೀನಿಲ್ಲೇ ಎದ್ಕೊಂಡು ನನ್ನ ತಿಟ್ಟಿ ಮಾಡು. ಆಗ್ಲಿ ಸರ್, ಬರ್ತೀನಿ ಸರ್. ಒಳ್ಳೆ ಇಲ್ಲ ಇಟ್ಟ, ಒಂದ್ 100 ರೂಪಾಯಿ ಇದ್ರೆ ಕೊಡೋ. ಯಾಕಪ್ಪ ಹೆಂಡ್ತಿದೇನಾದ್ರು ಬೈಕೇನಾ? ಹ್ಞೂ, 2 ಕೆಜಿ ಹಲ್ವಾ ಬೇಕು ಅಂತ ಅಪ್ಲಿಕೇಶನ್ ಹಾಕಿದಾಳೆ. ತಗೊಂಡೋಗ್ಲಿಲ್ಲ ಅಂದ್ರೆ ಊರು ಕೇರಿ ಎಲ್ಲ ಸೇರಿಸಿ ಒಂದ್ ಮಾಡ್ಬಿಡ್ತಾಳೆ. ತಗೊಂಡೋಗೋಣ ಅಂದ್ರೆ ಬಡ್ಜೆಟ್ ಹೋತ. ಏನ್ ಮಾಡ್ತೀಯ? ಎಷ್ಟು ಮಡಗಿದೀಯ? 100 ರೂಪಾಯಿ ಇಟ್ಟಿದ್ದೀನಪ್ಪ. ತಳ್ಳು ಈ ಕಡೆ. ಯಾಕೆ ಮಿಕ್ಕಿದ್ ನೀನ್ ಹಾಕ್ತೀಯ? ನಿನ್ಗೆ ಯಾಕೆ 2 ಕೆಜಿ ಅಲ್ವಾ ತಾನೇ ಬೇಕು? ಹೌದು. ಓಕಿಟ, ಕಣ್ಣು ಗೊತ್ಕೊಂಡಂಗೆ 100 ರೂಪಾಯಿ ಇಟ್ಟಿದ್ದೀನಪ್ಪ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಇಲ್ಲ ಹಲ್ವಾದಲ್ಲಾದ್ರೂ ತಗೊಂಡಾಗ ಹಾಕು. ತಗೋ. ಇಲ್ಲಿ ತರಕಾರಿ ಅಂಗಡಿ ಕಾಣ್ತಾ ಐಸ್ ಕ್ರೀಮ್ ತಿಂತಾರೋ? ಬಂದ್ಬಿಡ್ತೀನಿ. ಆಗ್ಲಪ್ಪ. ಏ, ತರಕಾರಿ ಅಂಗಡಿ ಐಸ್ ಕ್ರೀಮ್? ಯಾರ ಓನರು? ನಾನೇ ಸಾಹೇಬ್. ಏನ್ ಸಾಕೆ ರೋಲಿಂಗ್ ಶೆಟ್ರ ಸಾಹೇಬ್ರು ಕರಿತಾ ನೋಡಿ. ಯಾಕೆ ಸರ್? ಅಲ್ಲಯ್ಯ, ಇದೇನ್ ಮಟನ್ ಸ್ಟಾಲ್ ಇಲ್ಲ ಸ್ವೀಟ್ ಸ್ಟಾಲ್? ಸ್ವೀಟ್ ಸ್ಟಾಲ್ ಸರ್. ಮೊನ್ನೆ ಇಲ್ಲಿರೋ 3 ಸ್ವೀಟ್ಗಳು ತಿಂದು ಕಳಸ ಪಳ್ಳೆ 4 ಜನ ಸತ್ತೋಗಿದ್ದಾರೆ. ಹಾಗೆ ಬಾಗ್ಲಾ ನಡೆ. ಕಳಾಸಿ ಪಾಳ್ಯಂನಲ್ಲಿ ಜನ ಸಾಯೋದಿಕ್ಕೆ ಸ್ವೀಟೇ ತಿನ್ಬೇಕಾ ಸರ್? ಅಲ್ಲಿ ನಿಂತ್ಕೊಂಡು 3 ನಿಮಿಷ ವಾಸನೆ ಕುಡಿದ್ರೆ ಸಾಕು, ಸತ್ತೋಗ್ಬಿಡ್ತಾರೆ ಜನ. ಅದೆಲ್ಲ ಗೊತ್ತಿಲ್ಲ, ಸಾಹೇಬ್ರು ಕರೀತಾರೆ ನಡೆ. ಏಯ್ ಬರ ಕಡ, ಹಾಕು ಬಾಲ್ಲ. ಅದಾಗೆ ಫ್ರೆಶ್ ಆಗಿ ಸ್ವೀಟ್ಸ್ ಏನಿದೆ ಸರ್? ಫ್ರೆಶ್ ಆಗಿ ಅಲ್ವಾ ಇದೆ? ಬಾದಾಮಿ ಅಲ್ವಾ ಇದೆಯಾ? ಇದೆ ಸರ್, ಬಾದಾಮಿ ಅಲ್ವಾ? ಕಟ್ಸ್ ಒಂದ್ 2 ಕೆಜಿನ ಸರ್. ಅದ್ರ ನೋಡ ಬಿದ್ದಿದೆ ಸರ್. ನೋಡ ಬಿದ್ರೇನು, ಎಣ ಬಿದ್ರೇನು, ಕಟ್ಸ 2 ಕೆಜಿನ. ಡೇ ಸಾಹೇಬ್ರಿಗೆ 2 ಕೆಜಿ ಬಾದಾಮಿ ಅಲ್ವಾ ಕಟ್ಟ? ಎಲ್ಲೋ ಚದುರಂಗಿ ನನ್ನ ಮಗನೇ, ಬಾ ನಿನ್ಗೈತೆ ತಗೊಳ್ಳಿ ಸರ್. ಬರ್ಲ ಸರ್, ದಯವಿಟ್ಟು ಇನ್ಮೇಲೆ ಬರಬೇಡಿ ಸರ್. ಹೋ ಹಲ್ಕಾ ನನ್ನ ಮಕ್ಕಳ, ನಿಮ್ದು ಒಂದು ಬದುಕ ಬಾರೇ ವಾ. ಏ ಕೃಷ್ಣ, ನೀನ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕಿಂತ ನನ್ನ ಮಗ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಳ್ಳೆ ರೋಲ್ ಕಾಲ್ ಮಾಡ್ಬೋದಾಗಿತ್ತು. ಕೊಡೋ ಅಣೆ ಬರನವ, ಆದ್ರೂ ಆಗ್ತೀನಿ. ಆಗಪ್ಪ ಆಗು. ಅಲ್ಲ ಕೊಡೋ, ಅವನ ಹತ್ರ 2 ಕೆಜಿ ಅಲ್ವಾ ಪುಗುಟ್ ಹಿಡಿದ್ಬಿಟ್ಟೆ, ನನ್ನ ಹತ್ರ ಇದ್ದಿದ್ 100 ರೂಪಾಯಿನೂ ಕಿತ್ಕೊಂಡ್ಬಿಟ್ಟೆ. ಹಲೋ, ನನ್ ದುಡ್ಡು ನನಗೆ ಕೊಟ್ಬಿಡಪ್ಪ, ನಿನ್ ದಮ್ಮಯ್ಯ ಅಂತೀನಿ. ಕೊಟ್ಬಿಡಪ್ಪ. ಯಾವ ದುಡ್ಡು? ಯಾವ ದುಡ್ಡ? ನನ್ನ ಹತ್ರ ಇಸ್ಕೊಂಡಲ್ಲ 100 ರೂಪಾಯಿ, ಅದು ಕೊಡೋ. ದುಡ್ಡ ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲಮ್ಮ. ನಿನ್ಗೆ ಸ್ವೀಟ್ಸ್ ಬಂದಾಯ್ತಲ್ಲ, ಬಿಡು ಗಾಡಿನ. ಲೋ, ಹಂಗನ್ ಬೇಡ ಕಣೋ, ನಾನು ನಿನ್ ಸ್ನೇಹಿತ, ನಿನ್ ಗುರು ಇದ್ದಂಗೆ ಕಣೋ. ದೊಡ್ಡ, ಲಂಚದ ವಿಷಯದಲ್ಲಿ ಸ್ನೇಹಿತ ಆದ್ರೂ ಅಷ್ಟೇ, ಗುರು ಆದ್ರೂ ಅಷ್ಟೇ, ನಮ್ಮ ಹತ್ರ ಬಂದ್ಮೇಲೆ ಬಿಡೋದಿಲ್ಲಮ್ಮ. ಏಯ್, ನೀನೇನಾರ ದುಡ್ಡಿನ ಬಗ್ಗೆ ಇಷ್ಟೊಂದು ದುರಾಸೆ ಇಟ್ಕೊಂಡ್ರೆ ನನಗಿಂತನು ಬಜಾರಿ ಹೆಂಡತಿ ಸಿಗ್ತಾಳೆ ನಿನ್ಗೆ. ಹಾಗಾದ್ರೆ ನಿನ್ ಹೆಂಡತಿ ಬಜಾರಿನ ಕೇಳ್ಕೊಂಬರ್ತೀನಿ. ಒಳ್ಳೆ ಎಡವಟ್ ಸವಾಸ ಆಗೋಯ್ತು ಕೃಷ್ಣ. ದೊಡ್ಡ, ನೀನ್ ಸೈಕಲ್ ನಿಲ್ಸ್ಬಿಟ್ ಬಾ, ಅದೇನು ಅಂತ ನಾನು ನೋಡ್ತೀನಿ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಬೈಕ್ ಓಡಿಸಕಾಗಿಲ್ವೇನೋ ಬದ್ಮಾಶ್. ರಸ್ತೆಲಿ ಮಲಯಾಳಂ ಆಲ್ಪೋಸ್ಟ್ ನೋಡ್ಕೊಂಡು ಗಾಡಿ ಓಡಿಸೋದು, ಯಾರಿಗೋ ಡವ್ ಹಾಕೋದು, ಎಲ್ಲೋ ತಗೊಂಡೋಗಿ ಹೆಟ್ಟು ಬಿಡೋದು. ನಾವಿದಿರ್ವಲ್ಲ, ನನ್ನ ಮಕ್ಕಳ ಬಾವ್ದಿರು, ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋದು. ನೀವೇನಾರು ನೆಗೆದು ಬಿದ್ದೋಯ್ತು ಅಂತಂದ್ರೆ ನಿಮ್ಮ ಹೆಣ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಿಮ್ಮ ಹೆಣ ಕಾಯೋದು. ಸರಿಯಾಗಿ ಎದ್ದಿಟ್ಕೊಳ್ಳೋ ಬದ್ಮಾಜ್. ಏಯ್, ಏನೋ ನೋಡ್ತಾ ಇದ್ರ ಇಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತ, ಹೋಗ್ರ ನನ್ನ ಮಕ್ಕಳ, ಹೋಗ್ ಥಿಯೇಟರ್ ಹೋಗಿ ಸಿನಿಮಾ ನೋಡಿದ್ರ. ಬಂದ್ಬಿಟ್ರಿ ಇಲ್ಲಿ. ಏನ್ ಊರಿದ ಆಕ್ಸಿಡೆಂಟ್? ಆಕ್ಸಿಡೆಂಟ್? ಇದೇನ್ ಮಾರ್ತಿ ಕಲ್ಲಲ್ಲಿ ಏರೋಪ್ಲೇನ್? ಹೆಲಿಕಾಪ್ಟರ್ ಅಂತ ತಿಳ್ಕೊಂಡ್ಬಿಟ್ಟವನೇ. ಮಾರ್ತಿ ಕಾರ್ ಅಂದ್ರೆ ಮಾರ್ತಿ ತರ, ಮರದಿಂದ ಮರ ಕಾರ ತರ ಅಂತ ತಿಳ್ಕೊಂಡ್ಬಿಟ್ಟಿಯಾ? ನಾನು ಮಗನೇ, ನಿಮಗೆಲ್ಲ ಕೇಸ್ ಹಾಕಿ ಕೋರ್ಟ್ ಕಚ್ಚಿ ಕೋರ್ಟ್ ಎತ್ತ. ಹಲೋ ಪೊಲೀಸ್, ನಿಮ್ಮನ್ನೇ ನಾನ ಪಬ್ಲಿಕ್ ಈ ತರ ಹೆದರ್ಸೋ ನಿಮ್ಮ ಕೆಟ್ಟ ಚಾಳಿನ ಬಿಟ್ಟು ಸರಿಯಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಹೋ, ಏನಮ್ಮ ಎಲ್ ಬೋರ್ಡ್ ಬೇರೆ ಕಾಣಿಸ್ತಾ ಇಲ್ಲ, ಬಾಳ್ ಬದುಕೋ ಮಗನ್ನ ಸ್ವಲ್ಪ ಅದ್ರಲ್ಲಿ ನುಂಗ್ ನೀರ್ ಕುಡ್ದ್ಬಿಡ್ತಿದ್ದಲ್ಲ, ಈಗ ನಮ್ಗೆ ರೂಲೀಸ್ ಹೇಳ್ಕೊಡ್ತಿದ್ಯಾ? ರೂಲೀಸ್? ಮಿಸ್ಟರ್, ನಡ್ಕೊಂಡು ಹೋಗೋನ್ ಎಡವದೆ ಕೂತಿರೋನ್ ಎಡವ್ತಾನ? ಹೌದಲ್ಲ. ಪೊಲೀಸ್ ಆದವರು ಆಕ್ಸಿಡೆಂಟ್ ಆದ ತಕ್ಷಣ ಮೊದಲು ಯಾರಿಗೇನಾಗಿದೆ ಅಂತ ವಿಚಾರಿಸಿ ಸಮಾಧಾನ ಮಾಡ್ಬೇಕೆ ಹೊರತು ಹೆದರ್ಸೋದಲ್ಲ. ನನ್ನ ಮಕ್ಕಳ ನಿಮ್ಮಂತವರಿಂದ ನಮ್ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬಂದಿರೋದು ಕಳಿಸ್ಕೊಳ್ಳೋ. ಬದ್ಮಾಶ್ ನಡಿ, ನನ್ನ ಮಗಳೇ ನಡಿ. ಯಾಕ್ರಿ ಬಳಿ ಆನೆ ತರ ಹರ್ಚ್ಕೋತೀರಾ? ನಾವ್ ರಾಜಿ ಆದ್ಮೇಲೆ
ನಿಮ್ದೇನ್ರಿ ತಕರಾರು? ಬಾಯಿ ಮುಚ್ಕೊಂಡು ದಾರಿ ಬಿಡಿ, ಇಲ್ಲಾಂದ್ರೆ ನಿಜವಾದ ಆಕ್ಸಿಡೆಂಟ್ ಈಗ ಮಾಡ್ತೀನಿ. ಅಯ್ಯೋ, ಒಳ್ಳೆ ಬಿರುಗಾಳಿ ತರ ಬಂದು ನಮ್ಗೆ ರೂಲಿಸ್ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಇವಂತವಾದ್ರೂ ಇಸ್ಕೊಳ್ಳೋಣ ಅಂತಂದ್ರೆ ನಾವಿಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದೀವಿ. ಯು ಮ್ಯಾನ್ ಗೋ ಅಂದ್ಬಿಟ್ಲು. ಒಳ್ಳೆ ಎಡವಟ್ಟಿನ ಸಹವಾಸ ಆಗೋಯ್ತು. ಕೃಷ್ಣ, ಏ ಕೃಷ್ಣ, ಏ ಕೃಷ್ಣ, ಏನ್ ಎಡವಟ್ಟಿಂದು ಗುಗ್ಗು ಸೂಪರ್ ಫಿಗರ್. ಆಮೇಲೆ ಅಪ್ಸರೇ ಅಪ್ಸರೇ, ಮೂರ್ ಕಾಸಿನ ರೋಲ್ ಕಾಲ್ ಆಗ್ಲಿಲ್ವಲ್ಲಪ್ಪ ಅಂತ ನಾನೇ ಸಾಯ್ತಾ ಇದ್ರೆ ಇವನು ಅಪ್ಸರೆ ಅಂತೆ. ಅಪ್ಸರೆ ಏನ್ ದೇವೇಂದ್ರ ತುಂಡಿನ ಫ್ಯಾಮಿಲಿ ನಿಂದು. ಏ ಬರಲೋ ಬಾಬಾ. ನಿಂತ್ಕೊಳೆ ಅಲ್ವೇ, ಇವತ್ತು ಶಾಸ್ತ್ರಿಗಳು ಬರ್ತಾರೆ ಮನೇಲಿ ಇರೆ ಅಂದ್ರೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೊರಟೋಗಿದ್ದೆ? ಇನ್ನೇನು ಇಲ್ಲೇ ಕೂತ್ಕೊಂಡು ಆ ಶಾಸ್ತ್ರಿಗಳು ಕರ್ಕೊಂಡು ಬರೋ ಬಕ್ರಗಳನ್ನೆಲ್ಲ ಮೇಯಿಸ್ಬೇಕಾಗಿತ್ತ? ನೋಡು, ನನ್ ಕೋಪ ಬರ್ಸ್ಬೇಡ. ಶಾಸ್ತ್ರಿಗಳು 5 ಜನ ಗಂಡುಗಳನ್ನ ಕರ್ಕೊಂಡು ಬಂದು ಕಾಯ್ತಾ ಇದ್ದಾರೆ. ವಾಟ್, 5 ಜನನ? ನಿನ್ಗೇನ್ ಬುದ್ಧಿ ಇದೆಯೇನಮ್ಮ? ನಾನೇನ್ ದ್ರೌಪದಿ ಆಗ್ಬೇಕು ಅನ್ಕೊಂಡಿದ್ಯಾ? ಹೇಳೋವರೆಗೂ ತಾಳ್ಮೆನೇ ಇಲ್ವಲ್ಲೇ ನಿನ್ಗೆ? ಒಬ್ಬೊಬ್ರನ್ ಕರ್ಕೊಂಡು ಬಂದಾಗ್ಲೂ ಒಂದೊಂದು ನೆಪ ಹೇಳಿ ಎಲ್ಲರನ್ನು ಕಳಿಸ್ತಿದ್ಯಾ. ಅದಕ್ಕೆ ಶಾಸ್ತ್ರಿಗಳ ಕೋಪ ಬಂದು 5 ಜನನು ಒಟ್ಟು ಕರ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ನಿನ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋ. ಅಂದ್ರೆ ತಾಯಿ ಮಗಳಿಗೆ ಏರ್ಪಡಿಸಿರೋ ಸ್ವಯಂವರ ಅನ್ನು. ಹಾಗೇನೆ ಇಟ್ಕೋ, ಮೊದಲು ಬಾ ನೀನು. ಹಲೋ 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 ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ, ಈ ಮುಚ್ಚಿಗಳನ್ನ ಒಪ್ಕೊಂಡ ಹಾಗೇನೆ. ಏನ್ ಮೇಡಮ್ ಹಾಗ್ ನೋಡ್ತಿದ್ದೀರಾ? ನಮ್ಮ 5 ಜನದಲ್ಲಿ ನೀವ್ ಯಾರನ್ನ ಒಪ್ಕೊಂಡ್ರು ಸರಿ, ಉಳಿದವರೆಲ್ಲ ನಿಮ್ಮನ್ನ ಪ್ರೀತಿಯಿಂದ ಅಡ್ಜಸ್ಟ್ ಮಾಡ್ಕೋತೀವಿ. ವಾಟ್ ಅಂದ್ರೆ ನೀವ್ ಯಾರನ್ನ ಒಪ್ಕೊಂಡ್ರು ಉಳಿದ 4 ಜನ ತಂಗಿ ತರ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ನೀವ್ 5 ಜನನು ತುಂಬಾ ಸುಂದರವಾಗಿದ್ದೀರಾ. ಸೆಲೆಕ್ಟ್ ಮಾಡೋದೇ ನಂಗೆ ತುಂಬಾ ಕಷ್ಟ ಆಗೋಗಿದೆ. ಅದಕ್ಕೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಯಾರು ಸರಿಯಾದ ಉತ್ತರ ಹೇಳ್ತೀರೋ ಅವ್ರನ್ನ ಒಪ್ಕೋತೀನಿ. ಓಕೆ, ಕೇಳಿ. ನಾನೀಗ ನಿಮ್ ಕೈಗೆ ತಲಾ 1,000,000 ರೂಪಾಯಿ ಕೊಡ್ತೀನಿ. ವೇಟ್ ವೇಟ್, ಆ ಹಣನ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಇಟ್ಟು ಬಡ್ಡಿ ತಗೊಂಡು ಸಾಯೋವರೆಗೂ ಜೀವನ ಮಾಡ್ತೀನಿ. ಓಹೋ, ಬಿಸಿನೆಸ್ ಮಾಡ್ತೀನಿ, ಕೋಟಿಗೆ 1,000,000,000 ಸೇರಿಸಿ ದೊಡ್ಡ ಶ್ರೀಮಂತ ಆಗ್ತೀನಿ. ಫ್ಲೈಟ್ ನಲ್ಲಿ ಇಡೀ ಪ್ರಪಂಚ ಸುತ್ತೀನಿ. ಓಹೋ, ನನ್ನ ಬಂಧು ಬಳಗದವರಿಗೆಲ್ಲ ಹಂಚಿ ನಾನು ಹ್ಯಾಪಿ ಆಗಿರ್ತೀನಿ. ನಾನೊಂದು ಸಿನಿಮಾ ತೆಗಿತೀನಿ, ಅದಕ್ಕೆ ನಾನೇ ಹೀರೋ, ಕಾಜಲೇ ಹೀರೋಯಿನ್. ಹೌದಾ? ಹೇಳ್ರಿ ಮೇಲೆ. ನೀವೆಲ್ಲ ಗಂಡಸ್ರೆ ಆಗಿದ್ದಿದ್ರೆ ನಾನು ಹಣ ಕೊಡ್ತೀನಿ ಅಂದ ತಕ್ಷಣ ಬೇಡ ಅಂತಿದ್ರೆ ಹೊರತು ಬಿಟ್ಟಿ ಹಣ ಬರುತ್ತೆ ಅಂತ ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ಲಿಲ್ಲ. ಬಡ್ಡಿ ತಿಂದು ಬದುಕೋನೊಬ್ಬ, ಬಿಸ್ನೆಸ್ ಮಾಡೋನೊಬ್ಬ, ವರ್ಲ್ಡ್ ಟೂರ್ ಮಾಡಿ ಮಜಾ ತಗೊಳ್ಳೋನೊಬ್ಬ, ಸಿನಿಮಾ ಹೀರೋ ಆಗೋನೊಬ್ಬ, ನೀವೆಲ್ಲ ಗಂಡಸ್ರೇನ್ರಿ? ಐ ಸೇ ಗೆಟ್ ಔಟ್. ಅಮ್ಮ, ಸ್ವಾಭಿಮಾನಿಯಾದ ಹೆಣ್ಣು ಆಸೆ ಪಡೋದು, ನಿಯತ್ತಿನಿಂದ ದುಡ್ದು ತನ್ನ ಸಾಕು ಗಂಡನ್ನ ಪ್ರೀತಿಸೋ ಅವನ ಹೃದಯನ. ಈ ಜನ್ಮದಲ್ಲಿ ಇವಳಿಗೆ ಮದ್ವೆ ಆಗೋದಿಲ್ಲ, ನಾನು ಅಜ್ಜಿ ಆಗೋದಿಲ್ಲ, ಎಲ್ಲ ನನ್ನ ಕರ್ಮ. ದಿವಸ ಬಂದು ನನ್ನ ಪಿಕಪ್ ಮಾಡ್ತಾ ಇದ್ದ, ಇವತ್ ನಾನೇ ನನ್ನ ಮಗನ ಪಿಕಪ್ ಮಾಡಂಗ ಆಗೋಯ್ತಲ್ಲಪ್ಪ. ಅಪ್ಪ, ಕೃಷ್ಣ ಪರಮಾತ್ಮ, ಇನ್ನು ಮಲ್ಗೆ ಇದೆಯಲ್ಲ, ಯಾಕೆ ಮೈಲು ಹುಷಾರಿಲ್ವಾ? ಇಲ್ಲ ದೊಡ್ಡ, ಜ್ವರ. ಜ್ವರ? ನಿಮ್ಗೇನೆ ಅಂತ ಜ್ವರ? ಅಯ್ಯೋಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲಪ್ಪ. ಲೋ ರಾಜ ಹೇಳು, ಒಂದಿಷ್ಟು ಕಷಾಯ ಏನಾದ್ರೂ ಕಾಸ್ಕೊಡ್ತೀನಿ. ಇಲ್ಲ ಗುರು, ಇದು ಕಷಾಯದಿಂದ ವಾಸಿ ಆಗೋ ಜ್ವರ ಅಲ್ಲ. ಮತ್ತೆ? ಕನ್ಯಾಮಣಿಯಿಂದ ವಾಸಿ ಆಗೋ ಜ್ವರ. ಪ್ರೇಮ ಜ್ವರ ಅನ್ನೋ ತೆರಿ ಇಟ್ಟಿದ ಮೇಲೆ ಅವರೇ ಕಾಳ್, ಅಂತೂ ನೀನು ಬಿದ್ದೆ ಗುಂಡಿಗೆ. ಕೃಷ್ಣ, ನೀನು ಪ್ರೇಮ ಅಂದಾಕ್ಷಣನೇ ನನ್ನ ಹಳೇ ಪ್ರೇಮ ಪ್ರಕರಣಗಳೆಲ್ಲ ಫ್ಲಾಶ್ ಬ್ಯಾಕ್ ನಲ್ಲಿ ಎಳೆಯಳಿಯಾಗಿ ಬಿಚ್ಚಿಕೊಳ್ತಾ ಇದೆ. ದೊಡ್ಡ, ನಿನಗೂ ಲವ್ ಮಾಡೋ ಅನುಭವ ಇದೆಯಾ? ಅನುಭವ ಇದೆಯಾ? 14 ವರ್ಷದ ಹುಡುಗಿಯರಿಂದ ಹಿಡಿದು 40 ವರ್ಷದ ಆಂಟಿವರೆಗೂ ನಾನು ಲವ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ, ಬರೀ ನಾನ್ ಮಾಡ್ದೆ ಅಷ್ಟೇ. ಓನ್ ವೇ ಟ್ರಾಫಿಕ್, ಅವ್ರ ಯಾರು ತಿರುಗಿಸಿ ನಾನು ಲವ್ ಮಾಡ್ಲೇ ಇಲ್ಲ. ನಾನು ಅವ್ರನ್ನ ನೋಡಿ ಲವ್ ಲವ್ ಅಂದಾಗ್ಲಿಲ್ಲ, ಅವ್ರನ್ನ ನೋಡಿ ಬೌ ಬೌ ಅಂದ್ರು.
ನಸೀಬ್ ಲೇಕಿನ್ ಪಾಂಡು ಕ್ಯಾಕರೆ. ಆದ್ರೆ ನಿನ್ ವಿಷಯ ಹಾಗಲ್ಲ ಕೊಡು, ನೀನ್ ನೋಡೋದಕ್ಕೆ ಲಕ್ಷ್ಮಣ ಆಗಿದ್ಯಾ. ಯಾರು ಬೇಕಾದ್ರೂ ನಿನ್ ಬಲೆಗೆ ತಾನಾಗೆ ಬಂದ್ ಬಿಡ್ತಾರೆ ನೋಡು. ಯಾರನ್ನ ಲೋ ಮಾಡ್ತಿದ್ದೆ ಸ್ವಲ್ಪ ಹೇಳಪ್ಪ ನೋಡು, ನನ್ನಿಂದ ಏನ್ ಸಹಾಯ ಬೇಕು ಎಲ್ಲ ನಾನು ಮಾಡಕ್ ತಯಾರಾಗಿದ್ದೀನಿ. ನನ್ನ ಲೀಗಲ್ ಅಡ್ವೈಸರ್ ಅಂತ ತಿಳ್ಕೊ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರನ್ನ ಲೋ ಮಾಡ್ತಾ ಇದೀಯ ಹೇಳೋ? ಆಕ್ಸಿಡೆಂಟ್ ಬೆಂಕಿ ಸವಸ ಮಾಡಿದ್ಯಲ್ಲೋ ಗುರು ಗುರು ಅಂತ ನನ್ ಬುಡಕ್ಕೆ ಇಟ್ಬಿಟ್ಟಿದ್ಯಲ್ಲ ಡೈನಮೈಟ್ ನ. ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ್ಲೇ ನಮ್ಮನ್ನ ನೋಡಿ ಕ್ಯಾಕ್ರಸ್ ಬಾಕು ತುಂಬಾ ಫೋ ಅಂತ ಉಗ್ದೋದೋಳು. ನಾವು ಸಿವಿಲ್ ಡ್ರೆಸ್ ಅಲ್ಲಿ ಏನಾದ್ರು ಹೋಗಿ ಲವ್ ಅಂದ್ರೆ ಸಾಕು, ನಮ್ಮನ್ನ ಬಾಂಡಿಲಾಗಿ ಚೆನ್ನಾಗಿ ಉರ್ಕೊಂಡು ಮುಕ್ಬಿಡ್ತಾಳೆ. ನನ್ನದೆಲ್ಲ ಗೊತ್ತಿಲ್ಲ ದೊಡ್ಡ. ನನ್ ಜೀವನದಲ್ಲಿ ಮೊಟ್ಟ ಮೊದಲನೇ ಸಾರಿ ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತಂದ್ರೆ ಅವಳನೇ ಆಗೋದು, ಇಲ್ಲ ಅಂದ್ರೆ ಹೀಗೆ ಇದ್ಬಿಡ್ತೀನಿ. ಒಳ್ಳೆ ಪೀಕ್ಲಾಟಕ್ ಬಂತಲ್ಲ. ಆಲ್ ರೈಟ್, ಪ್ರಯತ್ನ ನಮ್ದು. ಏನ್ ಮಗು, ಫಲಾಫಲ ದೇವ್ರದು ಅಲ್ಲ ಹುಡುಗಿದು. ಏ ಸಲ್ಮಾ ಬೇಟಿ, ಕ್ಯಾ ಮಿಜಾನ್, ಏ ಬ್ಯೂಟಿ ಅನ್ಪೂರ್ಣಮ್ಮಕ್ಕ ಬೇಟಿ, ನಿಮ್ದಕ್ಕೆ ನೋಡಿ ಎಷ್ಟು ದಿನ ಆಯ್ತು. ಯಾರ್ ನೀವು? ಹಾಯ್ ಅಲ್ಲ, ನಮ್ದಕ್ಕೆ ಯಾರು ಅಂತ ಕೇಳ್ತಿದ್ದಿ? ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಕೇಳು ಹೇಳ್ತದೆ. ಮಗರ್ ಬೇಟಿ, ನಿಮ್ದು ಅಮ್ಮ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು, ಏಕೀ ಬಾರ್ ಶಾದಿ ಆಗಿದ್ದು, ಏಕೀ ಬಾರ್ ಬಸ್ರಿ ಆಗಿದ್ದು. ಹನುಮಂತ ನಗರದ ಹಾಸ್ಪಿಟಲ್ದು ಒಳಗೆ ನಿಮ್ಮ ಅಮ್ಮ ನಿನ್ಗೆ ಹೆತ್ತಿದ್ದು, ನಾನು ನನ್ನ ಸಲ್ಮಾ ಬೇಟಿನ ಹೆತ್ತಿದ್ದು. ಏ ಬೋಲ್ಗೆ ನಮಸ್ತೆ ದೀದಿ. ನಮಸ್ಕಾರ. ನಮ್ ತಾಯಿಗೆ ಇಷ್ಟು ಫ್ರೆಂಡು ಅಂತೀರಾ, ಒಂದು ದಿನಾನು ಮನೆಗೆ ಬಂದಿಲ್ವಲ್ಲ. ಹಾಯ್ ಅಲ್ಲ, ನಾನ್ ಮನೆ ಬಿಟ್ಟು ಆಚೆಗೆ ಹೋಗೋಕೆ ನಿಮ್ ಅಂಕಲ್ ಇಮಾಮ್ ಸಾಬು ಎಲ್ಲಿ ಬಿಡ್ತದೆ, ಯಾವಾಗ ನೋಡಿದ್ರು ಮನೆ ಒಳಗೆ ಇರುವಂತದೆ. ನಾನ್ ಬಂದಾಗ್ಲೆಲ್ಲ ಬೇಟಿ ನೀನು ಕಾಲೇಜ್ಗೆ ಹೋಗಿರ್ತದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ ಫೋನ್ ಮಾಡ್ ಬನ್ನಿ, ನಿಮ್ಗೋಸ್ಕರ ಕಾಯ್ತಿರ್ತೀವಿ. ಹಾಯ್ ಅಲ್ಲ, ನಮ್ದು ಮ್ಯಾಗೆ ಕಿತ್ನಾ ಪ್ಯಾರ್, ಕಿತ್ನಾ ಪ್ಯಾರ್. ಏನಾಯ್ತಂಟಿ, ಏನಾಯ್ತು? ಹೋ ಬೇಟಿ, ಈ ನಮ್ದು ಬೇಟಿ ಇಲ್ಲ ಬಹಳ ಚಾಷ್ಟೆ ಮಾಡ್ತೈತಿ, ನೀವು ಸೈಲಿ ಸೈಲಿ ಮಾತಾಡ್ತಾ ಇರಿ, ನಾನು ಹೋಗಿ ಸಾಮಾನಿಗೆ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೈತಿ. ಇದು ಅಂಗಡಿ ನಮ್ದು, ಭಯ ಇಲ್ಲ ಅಬ್ದಿಲ್ ಅಜೀಜ್ ಅವ್ರದ್ದು, ಬರ್ಲ. ನಿಮಗ್ ಮದ್ವೆ ಆಗಿದ್ಯಾ ಸಲ್ಮಾ? ಅರೆ ಅಲ್ಲ, ಶಾದಿ ಆಗದೆ ಬಸ್ರಿ ಆಗಕಾಯ್ತದ. ಐ ಆಮ್ ಸಾರಿ. ನಿಮ್ದಕ್ಕೆ ಮುಖ ಚಾಂದಕ ತುಕ್ಕಡ ಇದ್ದಂಗೈತೆ. ನಮ್ದಕ್ಕೆ ಬೀಬಿ ಅಲ್ಲಲ್ಲ, ನಮ್ದಕ್ಕೆ ಬೇಬಿ, ನಿಮ್ಮಂಗೆ ಹುಟ್ಬೇಕು ಅಂತ ಆಸೆ. ಅರೆ ಭಯ್ಯ, ನಮ್ದು ರಾಧಾ ಬೇಟಿ ಅಕೌಂಟ್ ನಲ್ಲಿ 1 ಕೆಜಿ ಕೇಸರಿ ಕೊಡು. 1 ಕೆಜಿ ಕೇಸರಿನ? ನಿಮ್ದಕ್ಕೆ ಈಗಲ್ಲ ರಸಗುಲ್ಲ, ಈ ಕೆನ್ನೆ ಕಾಶ್ಮೀರ್ಗೆ ಆಪಲ್, ಈ ಮೂಗು ಗಿಣಿ ಮೂಗು, ಆ ಈ ತುಟಿ ತೊಡೆಗೆ ಹಣ್ಣು, ತೊಂಡೆಗೆ ಹಣ್ಣು. ಆಹಾ, ಕ್ಯಾ ಸೂರತ್ ಹೈ. ರಾಧಾ, ಐ ಲವ್ ಯು, ಐ ಲವ್ ಯು ರಾಧಾ. ರಾಸ್ಕಲ್, ಪೊಲೀಸ್, ಪೊಲೀಸ್! ಪೊಲೀಸಾ? ಇಲ್ಲ ಇದ್ದೀನಿ, ಯಾರು ಕರೆದಿದ್ದು? ಏನಮ್ಮ, ಏನಾಗಬೇಕಾಗಿತ್ತು? ಗಾತಿಗೆ ಮಂತ್ರ ಹಾಕ್ದಂತೆ ಕಳೆದೋಯ್ತಲ್ಲೇ ಹೃದಯ, ಅಂದಗಾತಿಗೆ ಅರೆಸ್ಟ್ ಮಾಡ್ದಂತೆ ಬಡಪಾಯಿಯ ಹೃದಯ, ನನ್ ಕಡೆ ತಿರುಗಿ ನೋಡದೆ ನಾನೇನು ಮೆಂಟಲ್ ಅದೆಲ್ಲ ಲವ್ ಲವ್ ಮಿ ಲವ್ ಮಿ. ಜಪ ಮಾಡಿ ಜಪ ಮಾಡಿ ಪಾಪ ಹುಡುಗ ಖಾಲಿ ಬಿದ್ದೋದ, ಅಯ್ಯೋ ಪಾಪ ಅಯ್ಯೋ ಪಾಪ ಹುಡುಗಿ ಅವನ ಪ್ರೀತಿ ಮಾಡಬಾರ್ದ. ಮಟ್ಟಗಾತಿಗೆ ಚುಮಂತ್ರ ಹಾಕ್ದಂತೆ ಕಳೆದೋಯ್ತಲ್ಲೇ ಹೃದಯ, ಮಟ್ಟಗಾತಿಗೆ
ಚಂದ ನೋಡಿ ಮೇಡ್ ಇನ್ ಇಂಡಿಯಾ ಬಾಯ್ ಫ್ರೆಂಡ್ ಇಲ್ಲ ತಾನೆ ಬಹತ್ ಶುಕ್ರಿಯಾ ಕಾಳು ಹಾಕುವೆ ಬಣ್ಣದ ಕೋಳಿ ಬಾಬಾ ಬಾ ಪ್ರೀತಿ ಹಕ್ಕಿಗೆ ಗುಟುಕು ಪ್ರೀತಿ ಹಾಕು ಬಾ ನಾಳೆ ತಗೊಂಬಾರೆ ಡ್ಯಾಡಿ ಫೋಟೋನ ಸನ್ಮಾನ ಮಾಡ್ಲೇಬೇಕೆ ನಿನ್ನ ಮಮ್ಮಿನ ನಿನ್ನ ಹೆತ್ತರಲ್ಲೇ ನೀ ನನ್ನನಲ್ಲೇ ಪ್ರೀತಿಸು ಪ್ರೀತಿಸು ಮೇರಿ ಜಾನ್ ಕಬ್ಬಿನ ಜಲ್ಲೆ ಮುತ್ತುನಲ್ಲೇ ಕಿಸ್ಕಡು ಕಿಸ್ಕಡು ಓ ಮೈ ಲವ್ ಬಾಯಿ ಬಿಟ್ಟು ಬಾಯಿ ಬಿಟ್ಟು ಪಾಪ ಹುಡುಗ ನಾಲ್ಗೆ ಒಣಗೋಯ್ತು ಆಸೆ ಪಟ್ಟು ಆಸೆ ಪಟ್ಟು ಹುಡುಗ ಕನ್ಸು ಮೂಟೆ ಕಟ್ಟಾಯ್ತು ಮಾಟಗತ್ತಿಗೆ ಚೂ ಮಂತ್ರ ಹದ್ದಲ್ಲೇ ಕಳೆದೋಯ್ತಲ್ಲೇ ಹೃದಯ ಪೆಟ್ರೋಲ್ ಏನು ಮಾಡ್ಬೇಕೇ ನಿನ್ ಪ್ರೀತಿ ಗೆಲ್ಲೋಕೆ ಏಟು ಕಾಯ್ಬೇಕೇ ಬೀಟು ಹಾಕ್ಬೇಕೆ ಬೆಳದಿಂಗಳ ಬೊಕ್ಸೆನ್ ತಂದು ಸ್ನಾನ ಮಾಡಿಸ್ಲ ಕಾಮನ ಬಿಲ್ಲ ತಂದು ಜಡೆಗೆ ಕಟ್ಟಲ್ಲ ನೀನ್ ಯಾಕೆ ಒಲ್ಲೆ ನಿನ್ ಮನ್ಸು ಕಲ್ದೆ ಲವ್ವಿಂಗ್ ಲವ್ವಿಂಗ್ ಲವ್ಲಿ ಪ್ರೀತಿಸಬಲ್ಲೆ ಆ ದುಡಿಯಲು ಬಲ್ಲೆ ಪ್ರೀತಿಸೋಕೆ ನಿಂಗೇನು ದಾಡಿಯೇ ಯೋಚನೆ ಮಾಡಿ ಯೋಚನೆ ಮಾಡಿ ಹೆಂಗಿದ್ದೋನು ಹೆಂಗೆ ಆಗೋದ ಅಯ್ಯೋ ಪಾಪ ಅಯ್ಯೋ ಪಾಪ ಹುಡುಗಿ ಇವನ ಪ್ರೀತಿ ಮಾಡಬಾರ್ದ ಮಟ್ಟಗಾತಿಯೇ ಮಂತ್ರದಲ್ಲೇ ಕಳೆದೋಯ್ತಲ್ಲೇ ಹೃದಯ ಅಂದಗಾತಿಯೇ ಅರೆಸ್ಟ್ ಮಾಡ್ದಲ್ಲೇ ಬಡಬಾಯಿಯ ಹೃದಯ ನನ್ ಕಡೆ ತಿರುಗಿ ನೋಡದೆ ನಾನೇನು ಮೆಂಟಲ್ಲ ಅದೆಲ್ಲ ಮಂತ್ರ ಹಾಕ್ದಲ್ಲೇ ಕಳೆದೋಯ್ತಲ್ಲೇ ಹೃದಯ ಈ ಹೋಟ್ಲಲ್ಲಿ ಮಾಂಸದ ವ್ಯಾಪಾರ ನಡೀತಾ ಇದೆ ಅಂತ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಇಂಥ ಡಿಂಗ್ ಡಾಂಗ್ ಕೇಸ್ಗಳನ್ನ ಹಿಡಿಯೋದ್ರಲ್ಲಿ ನಾನೇ ಕಿಂಗ್ ಅಂತ ಈ ಕಡೆ ಗರ್ವಾಲಗಳಿಗೆ ಗೊತ್ತು ಆ ಕಡೆ ಡಿಪಾರ್ಟ್ಮೆಂಟ್ಗೂ ಗೊತ್ತು ಅದು ನಮಗೂ ಗೊತ್ತು ಆದರೂ ಡಿಂಗ್ ಡಾಂಗ್ ನಡೀತಾನೆ ಇತ್ತಲ್ಲ ಅವೆಲ್ಲ ಇನ್ನ ಮೇಲೆ ಮಾಟಾಶ್ ಎಸ್ 840 ಸರ್ ಬೇಗ ಸರ್ಚ್ ಮಾಡಿ ಬಾತ್ರೂಮಲ್ಲಿ ಏನಾದ್ರೂ ಬಚಾವ್ ಆಗುವಂತ ಬಚ್ಚಿಟ್ಕೊಂಡಿದ್ರೆ ಬೆನ್ ಮೇಲೆ ಕೂತ್ಕೊಂಬನಿ ನನ್ನ ಹೆಸರು ಕೇಳಿದ್ರೆ ಸಾಕು ಪತ್ರ 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 ಫೋಟೋ ಉಂಟು ಸರ್ ದಯವಿಟ್ಟು ಫೋಟೋ ಸೀರೆ ಅಂತ ಕರೀರಿ ಎರಡು ಮುಂದೆ ಅಲ್ವನಯ್ಯ ಬೇಗ ಹೋಗಿ ಅವ್ರು ಏನಾದ್ರೂ ಮನ್ಸು ಕೇಳಿ ಮಣಿ ಕೊಂಡಿದ್ರೆ ಮಂಡಿ ಮೇಲೆ ಝಾಡ್ಸ್ ಒದ್ದು ಕರ್ಕೊಂಬನಿ ಓಕೆ ಓಕೆ ಬರೇ ಬೆತ್ಲೆ ಹಂಗೆ ಮನ್ಗಿದ್ರೆ ಹಂಗೆ ಕರ್ಕೊಂಬನಿ ಬೆಳಸ ನಾಚಿಕೆ ಆಗುತ್ತೆ ಏಯ್ ನಾಚಿಕೆ ಇಚ್ಚಿಕೆಲ್ಲ ನಮಗೆ ನಾಚಿಕೆ ಎಸ್ ಪಿ ಸಾಹೇಬ್ ಹೇಳಿದ್ ಗೊತ್ತಾಯ್ತೇನೋ ಏನೋ ಫಿಫ್ಟಿ ಏನ್ ಆತ್ರನಪ್ಪ ನನ್ ಮಗನ್ಗೆ ಚಿಲ್ಕ ಹಾಕೋದು ಮರ್ತಕೊಂಬಿಟ್ಟವನೆ ಮಲ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ ಅಯ್ಯೋ ನನ್ ದೇವ್ರೆ ಸಾರ್ ಹೋಗ ಡಿಸ್ಟರ್ಬ್ ಮಾಡ್ಬೇಡ ಡಿಸ್ಟರ್ಬ್ ಮಾಡ್ಬೇಡ ಸಾರ್ ನೀವು ನಿಮ್ ಮುಂದೆ ರೋಮಿಯೋ ಜೂಲಿಯಟ್ ನೆಗದ್ ಬಿದ್ದ ನೆಲ್ಲಿಕಾಯ್ ಹೋಗ್ಬಿಟ್ರು ಸಾರ್ ಅಯ್ಯೋ ಅಲ್ಕ ನನ್ನ ಮಗ ತಂದು ನೆತ್ತಿ ಮೇಲೆ ಕೂತ್ಬಿಟ್ರೆ ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು ಬದ್ಮಾಜ್ ಎಷ್ಟು ನಿನ್ಗೆ ಏಜು ನಿನ್ಗೆ 27 40 ಸರ್ ಈ ಫಿಗರ್ಗೆ ಬೆಂಗಳೂರೆಲ್ಲ ಸುತ್ತಾಡಿ ಗಲ್ಗಲ್ಲಿ ಎಲ್ಲ ಅಲ್ದು ಕೊನೆಗೆ ಈ ಫಿಗರ್ ಇಟ್ಕೊಂಡ್ ಬಂದೆ ಸರ್ ಏನು ಬಂಗಾರ ಮುಂಚೆನೆ ಹೇಳಿದ್ರೆ ನಾನು ಶಟಪ್ ಮಾಡ್ತಿದ್ನಲ್ಲ ಕಂದ ಈ ಕೆಲಸ ಯಾವ ಶುರು ಮಾಡ್ಕೊಂಡ್ರಿ ಸರ್ ನೀವು ಮೊದ್ಲೇ ಹೇಳಿದ್ರೆ ನಾನೇ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ನಲ್ಲ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ನಿಮ್ಮ ಅಪ್ಪ ಕೊಡೋಕೆ ನಾವು ಬಾವದಿ ಹುಡುಕ ಬಂದಿದ್ದು ನಿನ್ನ ಸುಭದ್ರೆ ಯಾವನೋ ನಲ್ಕ ನನ್ ಮಗ ರೂಂಬಾಯಿ ಅಂತ ಕಾಣಿಸ್ತಿರು ಅವ್ರು ಯಾವಾಗ್ಲೂ ಹೀಗೆ ರೂಮ್ ಬಾಯ್ಸ್ ಮಧ್ಯದಲ್ಲೇ ಬಂದು ಡಿಸ್ಟರ್ಬ್ ಮಾಡೋದು ಬಾಗಿಲ್ ತಟ್ಕೊಂಡು ಕಡ್ಡಿ ಅಳಸಕ ನೋಡ್ಕೊಂಡ್ ಬತ್ತೀನಿ ನನ್ನ ಮಕ್ಕಳು ಯಾರದ ಕೋಶಿಸ್ ಮಲಾಸ್ ನಡೀತಾ ಇದೆ ಅಲ್ಲ ತುಂಬಾ ದೊಡ್ಡ ಮನುಷ್ಯ ತುಂಬಾ ತೊಂದರೆ ಕೊಡ್ಬೇಡಿ ಕಾಲಿಗೆ ಬೀಳ್ತೀನಿ ನನ್ನ ಮಗನೇ
ಸೂಟು ಬುಟ್ಟು ವಾಚು ಉಂಗ್ರ ಹಾಕಿದ ತಕ್ಷಣ ದೊಡ್ಡ ಮನುಷ್ಯರ ನೀನು ನಡಿ ಸಾಹೇಬ್ರ ಕರೀತಾ ಇದ್ರೆ ಈ ಊರಿಗೆ ಗೌರವ ಅನ್ನಿತವಾದ ವ್ಯಕ್ತಿ ಹಿಂಸೆ ಕೊಡ್ಬಿಡ ನನ್ನ ಬಟ್ಟೆ ಬಿಚ್ಚಾಪಡಿ ಹುಡುಗಿ ಪಕ್ಕದ ಮನೆ ಕೊಡಿದ್ಯಾ ಗೌರವಸ್ತಾನ ನೀನು ಮಾನ ಮರ್ಯಾದೆ ಏನೇ ನಿನಗೆ ಇದು ಬೇರೆ ಇದೆಯಾ ಗೌರವಸ್ತ್ರ ಇದೆಲ್ಲ ಹಾಕೋಬಾರ್ದು ಅಲ್ಲ ಇದಿಲ್ದೆ ಮನೆಗೆ ಅವರು ತುಂಬಾ ಅವಮಾನ ಆಗ್ಬಿಡ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ಬೇಕಾ ಮರ್ಯಾದೆ ಬೇಕಾ ಸರ್ ಬಾತ್ರೂಮ್ ನಲ್ಲಿ ಮಂಚಿದ ಕಡೆ ಎಲ್ಲ ಉಡುತ್ತೆ ಯಾರು ಇಲ್ಲ ಸರ್ ಸರಿ ಬೇಗ ಬಂದೆ ಸರ್ ನೋಡಿ ನೋಡಿ ಚಿಲ್ಕ ಹಾಕೋ ಹಾಕೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀನಾ ನಾನೇ ಸರ್ಕಾರ ನಿನಗೆ ಸಂಬಳ ಕೊಡೋದು ಪೊಲೀಸ್ ಕೆಲಸ ಮಾಡೋಕ ಇಲ್ಲ ಹುಡುಗಿರ ಹಿಂದೆ ಪೋಲಿ ಅಲಿಯೋದಕ್ಕ ನಾನು ಪೊಲೀಸ್ ನಿಜ ಆದ್ರೆ ಪೋಲಿ ಅಲ್ಲ ನಾನು ನಿಮ್ಮ ತುಂಬಾ ಪ್ರೀತಿಸ್ತಾ ಇದ್ದೀನಿ ಹಾಗೆ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಧೈರ್ಯ ಒಂದಿದ್ರೆ ಸಾಲದು ರಾಧ ಜೊತೆಗೆ ಹೃದಯನೂ ಇರಬೇಕು ಅದು ನನಗಿದೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತಾದ್ರೆ ನಿಮ್ಮನ್ನೇ ನಾನಾಗೋದು ತೀರ್ಕ ಕನಸ್ಕಂಡ್ರೆ ರಾಜನ್ಗೆ ಏನು ನಷ್ಟ ಇಲ್ಲ ನೀವು ಒಪ್ಪಲಿಲ್ಲ ಅಂದ್ರೆ ನಾನು ಬದುಕಲ್ಲ ಅಷ್ಟು ಮಾಡು ನನಗೆ ಪೀಡೆ ಬಿಡುಗಡೆ ಆಗುತ್ತೆ ಭೂಮಿಗೆ ಭಾರನೂ ಕಡಿಮೆ ಆಗುತ್ತೆ ಇದೇ ನಿಮ್ಮ ನಿರ್ಧಾರನಾ ಹೌದು ಸರಿ ಹಾಗಾದ್ರೆ ನನ್ನ ನಿರ್ಧಾರನ ಕೇಳಿ ಇವತ್ತು ಸಂಜೆ 3:30 ಒಳಗೆ ಯೂನಿವರ್ಸಿಟಿ ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಐ ಲವ್ ಯು ಅಂತ ಹೇಳಬೇಕು ಇಲ್ಲ 3:45 ಬರೋ ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ತಲೆ ಕೊಡ್ತೀನಿ ಕೊಡು ಹೋಗು ಸತ್ತ ಮೇಲೆ ಎಲ್ರಿಗೂ ತಿಥಿ ಊಟ ಹಾಕಿಸ್ತೀನಿ ಸರಿ ನಾನು ಸಾಯೋದು ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಮಾಡಿ ಬಾಯ್ ಓಂ ಯಮಧರ್ಮರಾಯ ನಮಃ ಓಂ ಯಮಧರ್ಮರಾಯ ನಮಃ ಓಂ ಯಮಧರ್ಮರಾಯ ನಮಃ ಓಂ ಯಮಧರ್ಮರಾಯ ನಮಃ ಅಯ್ಯಯ್ಯೋ ಗಂಟೆ ಬೇರೆ 3:30 ಆಗ್ತಾ ಬರ್ತಾ ಇದೆ ಇವಳು ಬೇರೆ ಪತ್ತೆ ಇಲ್ಲ ಒಂದು ವೇಳೆ ನಿಜವಾಗ್ಲೂ ನಾನು ಮಠಶ ಬಿಡ್ತೀನಾ ನನ್ ಗೊತ್ತು ಚಿನ್ನ ನೀನ್ ಬಂದೆ ಬರ್ತೀಯ ಅಂತ ಎಷ್ಟೇ ಆದ್ರೂ ನನ್ ಡೌ ಅಲ್ವಾ ನಾನ್ ಬಂದಿದ್ದು ನಿನ್ನ ಪ್ರೀತಿಸೋಕಲ್ಲ ಒಗದು ಬುದ್ಧಿ ಹೇಳೋಕೆ ಬುದ್ಧಿ ಯಾರಿಗೆ ಬೇಕಾಗಿದೆ ಅದು ಊರು ತುಂಬಾ ಸಿಗುತ್ತೆ ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ನಾನು ಯಾರು ಅಂತ ಗೊತ್ತಾ ನೀನ್ ಯಾರಾದ್ರೆ ನನಗೇನು ಕಸ ಗುಡಿಸೋನ್ ಮಗಳಾದ್ರೂ ಆಗಿರೋ ಕೋಟ್ಯಾಧೀಶ್ವರನ್ ಮಗಳಾದ್ರೂ ಆಗಿರೋ ಐ ಲವ್ ಯು ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ರಿಯಲಿ ನಂಬಿಕೆ ಇಲ್ಲದ್ರೆ ಬೇಡ ಬಿಡು ಆ ಟ್ರೈನ್ ಆತ ಮ್ಯಾಚ್ ಆತ ಇಷ್ಟು ದಿವಸ ನಾನು ಹುಡುಕ್ತಾ ಇದ್ದಿದ್ದು ನಿಮ್ಮಂಥವ್ರನೇ ಕೃಷ್ಣ ಐ ಲವ್ ಯು ನಿಜವಾಗ್ಲೂ ಹೇಳ್ತಾ ಇದೀಯಾ ನಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಓ ರಾಧಾ ಮೈ ಡಾರ್ಲಿಂಗ್ ಥ್ಯಾಂಕ್ ಯು ರಾಧಾ ಥ್ಯಾಂಕ್ ಯು ಅಯ್ಯೋ ಏನಾಯ್ತು ಟ್ರೈನ್ ಬರೋ ಹೊತ್ತಾಯ್ತು ಬನ್ನಿ ನಾವು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಟ್ರೈನ್ ಬರೋಲ್ಲ ಯಾಕೆ ಇಂದಿನಿಂದ ರೈಲ್ವೆ ನೌಕರರ ಮುಷ್ಕರ ನನ್ ತಲೆ ಮೇಲೆ ಕರ್ಗ ಕೂರಿಸ್ತೀರಾ ಇಟ ರಾಧಾಕೃಷ್ಣ ಮೆಲ್ಲ ಆಗೋಯ್ತು ಮರ್ಯಾದಿಂದ ಪಾರ್ಟಿ ಕೊಟ್ಬಿಡು ಸಿಗ್ಲಿ ಅದನ್ನ ಬಕ್ರೀಗು ಅತ್ತಿ ರಿಟೀಲ್ ಮೇಲೆ ಅವರೇ ಕಾರ್ಡ್ ವಿಚಾರಿಸ್ಕೊಳ್ಳ ಅಲ್ಲ ಅಲ್ಲಿಂದ ಅಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಲೇಡ್ ದರ ಕೈ ಕೊಟ್ಬಿಟ್ಟಲ್ಲ ಓ ಕಾಲ ಒತ್ತಿರಿದ ಕೋಪನ ಕೈಯೆಲ್ಲ ಒತ್ತರೆ ಸ್ಟಾರ್ಟ್ ಆಗ್ಬಿಡು ಎಷ್ಟೋ ಕುಡಿದಿದ್ಯಾ ಬದ್ಮಾಷ್ ಓಲೇ ಬದ್ಮಾಷ್ ನನ್ನ ಮಗಳಂತೆ ಓ ಇಲ್ಲಿ ಮಕ್ಕಳ ಕುಡಿದು ಬಂದ್ಬಿಟ್ಟವ್ರೆ ಅಲ್ಕಾನನ್ ಮಕ್ಳು ಕುಡಿದು ಬೈಯಕ್ ನಿನ್ನ ಚೀಫ್ ಮಿನಿಸ್ಟರ್ ಮಗ ಏನು ಏನಪ್ಪ ಏನಾದ್ರು ಹೋಗಿಬಿಟ್ಟ ಅಯ್ಯೋ ರಾಮಪ್ಪ ಸಾಹೇಬ್ರು ಸಾರಿ ಸಾಕಾರ ಸರ್ ನನಗೆ ಗೊತ್ತು ಯಾವತ್ತು ಮುಂಗಪ್ಪ ಜಾಸ್ತಿ ನನ್ನ ಮಗನೇ ನೀನ್ ಯಾರ ಮೇಲೆ ಕೊಯ್ಬೇಡ ಅಂತ ಎಲ್ಲ ನಿನ್ನಿಂದಲೇ ಆಗಿದ್ದು ನಿನ್ನಿಂದಾನೆ ನೋಡೋ ಬೇಡ ನಿನ್ನಿಂದಲೇ ಆಗಿದ್ದು ನನ್ನಿಂದ ನೀವ್ ಯಾಕೆ ತಾಡ್ತಿದ್ದೀರಾ ಸರ್ ಇಷ್ಟೊಂದು ಟೈಟ್ ಆಗ್ಬಿಟ್ಟಿದ್ರ ಯಾರು
ಎಲ್ಲ ಲೂಸ್ ಮಾಡ್ಬಿಟ್ರಲ್ಲಪ್ಪ. ಅಯ್ಯಯ್ಯೋ ನಾನು ಯಾವತ್ತಾದ್ರೂ ಕುಡ್ದಿದ್ದ ಮನುಷ್ಯನಿಗೆ ಏನಾರ ನೋವಿದ್ರಲ್ಲ ಕುಡಿಯೋದು. ಹೌದು ಸರ್, ನೀವ್ ಯಾಕೂ ಮಾತಾಡೋದ್ ನೋಡಿದ್ರೆ ಮನೇಲಿ ಅಮ್ಮವ್ರು ಏನಾಗಿಲ್ಲ ಕಣ್ರಯ್ಯ, ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು. ಅಯ್ಯೋ ಎಲ್ಲಿಗೆ ಸರ್? ಬಳ್ಳಾರಿ ಕಣ್ರಯ್ಯ. ಅಯ್ಯೋ ಕಿಟ, ನಾನೇನಾರ ಬಳ್ಳಾರಿಗೆ ಹೋಗ್ಬಿಟ್ರೆ ಆ ಬಿಸಿಲಿಗೆ ಸತ್ತ ಹೋಗ್ಬಿಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲಾದ್ರೂ ಇರಿ, ಈ ಕಿಟ್ಟನು ದೊಡ್ಡನು ಬರಿಬೇಡಿ ಸರ್. ಒಳ್ಳೇದ್ ಮಾಡ್ಲಿ ಕಿಟ. ಹೊಸ ಸಾಹೇಬ್ರು ಬತ್ತಿದಂಗೆನೆ ನೀನ್ ಹಾರ ಕೊಟ್ಟು ನಾನ್ ಬೊಕ್ಕೆ ಕೊಟ್ಟು ಚೆನ್ನಾಗಿ ಬೆಣ್ಣೆ ಹಚ್ಚಿ ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಬೆಣ್ಣೆ ಹಚ್ಚಿ ಬುಟ್ಟಿಗೆ ಹಾಕೊಳ್ಳೋದನ್ನ ನೀನ್ ನನ್ ಹೇಳ್ಕೊಡ್ತೀಯ? ಜಗತ್ ಕಿಲಾಡಿ ನೀನು. ನಿನ್ ಶಿಶ ಅಲ್ವನ್ನದ ಕಿಟ. ಹೊಸ ಸಾಹೇಬ್ರು ಬರ್ತಾರೆ ಅಂದ್ರೆ ನೀನ್ ಡೌ ರಾಧ ಬತ್ತಾವಳಲ್ಲೋ ದೊಡ್ಡ. ಅವಳು ಯಾಕೆ ಇಲ್ಲಿಗೆ ಬರ್ತಾಳ? ಏ ಸರಿ, ಯಾಕೆ ಕಣ್ಬಿಟ್ಟು ನೋಡು. ಹೌದಲ್ಲ ದೊಡ್ಡ. ಹೈ ದೊಡ್ಡ, ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಾವಳ ಮಾತಂಡು? ಹೆಂಗ್ ಕಾಣ್ತಾವಳ ಏನು, ಥೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಕಡೆಗೆ ಕಾಣ್ತಾ. ಅಯ್ಯೋ ನನ್ ಬಂಗಾರಿ, ದೃಷ್ಟಿ ಆಗ್ತಾ ಇದೆಯಲ್ಲ, ಏನ್ ಬೊಬ್ಬಟ ಕಾಣ್ತಾ ಇದೆಯಾ ಗೊತ್ತಾ ಈ ಡ್ರೆಸ್ ಅಲ್ಲೇ? ಯಾವ ನಾಟಕ ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬರ್ತಾ ಇದೀಯಾ? ಅಲ್ಲ ಅಲ್ಲ, ಫ್ಯಾನ್ಸಿ ಡ್ರೆಸ್ ಇರ್ಬೇಕು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಯಾವ ರಾಧಾ, ಯಾವ ಡ್ರಾಮಾ? ಮೇಲಧಿಕಾರಿಗಳು ಬಂದಾಗ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸ್ವಾಗತ, ಸುಸ್ವಾಗತ ಹೊಸ ಸಾಹೇಬ್ರಿಗೆ. ಯು ಫುಲ್ಸ್, ಬೋತ್ ಕಮ್ ಇನ್ಸೈಡ್. ಕಿಟ, ನಾನೇನೋ ಬೆಣ್ಣೆ ಹೆಚ್ಚನ ಅಂತ ಹೋದ್ರೆ ನಮ್ಮನ್ನ ನೋಡಿ ಹಂಗೆ ಗುರಾಯಿಸ್ತಾಳಲ್ಲೋ, ನಿಜವಾಗ್ಲೂ ಇವಳು ನಿನ್ ಲವರೇನಾ? ಅದೇ ನನಗೆ ಗೊತ್ತಾಗ್ತಿಲ್ಲ ದೊಡ್ಡ. ಅವಳೇ ಇವಳ, ಇವಳೇ ಅವಳ, ಅಥವಾ ಅವಳು ಜೋಡಿನಾ? ಸಿನಿಮಾದಲ್ಲಿ ಡಬಲ್ ಆಗ್ತಿದ್ದಂಗೆ. ನೋಡಿ, ಇಲ್ಲಿವರೆಗೂ ನೀವೆಲ್ಲ ಹೇಗ್ ನಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ಇನ್ನು ಮೇಲೆ ಎಲ್ಲ ಸರಿಯಾಗಿ ನಡಿಬೇಕು. ಅಶಿಸ್ತು, ಅನ್ಯಾಯ, ಅಕ್ರಮ, ಲಂಚ ತಗೊಳ್ಳಿ, ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನಾನು ಸಹಿಸೋದಿಲ್ಲ. ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಅಣ್ಣಯ್ಯ? ಎಸ್ ಮೇಡಮ್. ನಮ್ಮ ಜ್ಯೂರಿಡಿಕ್ಷನ್ ಅಲ್ಲಿ ನಡೀತಾ ಇರೋ ಎಲ್ಲ ಕ್ರೈಮ್ ಆಕ್ಟಿವಿಟೀಸ್ ಡೀಟೇಲ್ಸ್ ನನಗೆ ಬೇಕು, ತಗೊಂಡ್ ಬನ್ನಿ. ಓಕೆ ಮೇಡಮ್. ದೊಡ್ಡ, ಇವಳ ಡವ್ ಹೌದು ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ. ಹೌದಾ? ಏನು ಅದು? ಬಂದು ಹೇಳ್ತೀನಿ. ಯಾಕ್ರಿ ಒಳ್ಳೆ ಕೋತಿ ತರ ನೋಡ್ತಿದ್ದೀರಾ ಮೇಡಮ್? ನಿಮ್ಗೆ ಎರಡಗಡೆ ಭುಜದ ಮೇಲೆ ಮಚ್ಚೆ ಇದೆಯಾ? ಅಲ್ಲಲ್ಲ, ಒಂದ್ಸಲ ಶರ್ಟ್ ಬಿಚ್ಚಿದ್ರೆ, ಅಲ್ಲಲ್ಲ, ಮಚ್ಚೆ ಇದ್ರೆ ನನ್ನ ಲವರ್ ರಾಧ ಅಂತಾರೆ. ಯು ಸ್ಕೌಂಡ್ರಲ್, ಗೆಟ್ ಔಟ್. ಸಾರಿ ಮೇಡಮ್. ನಮಸ್ಕಾರ, ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ರೀ. ಒಂದ್ ನಿಮಿಷ. ಏ ಕೃಷ್ಣ, ನಿನ್ ಫೋನ್ ಅಯ್ಯ. ಹಲೋ, ಯಾರೋ? ಯಾವ ರಾಧ ರೀ? ಸಾರಿ ಕಣೆ, ಈ ಕೃಷ್ಣ ಗೊತ್ತಿರ ನೀನ್ ಒಬ್ಳೆ ರಾಧ ಕಣೆ. ನಿಂಗ್ ಒಂದ್ ವಿಷಯ ಗೊತ್ತಾ, ನಮ್ ಇನ್ಸ್ಪೆಕ್ಟರ್ ನೋಡಕ್ ಥಿಯೇಟ್ ನಿನ್ನಾಗೆ ಇದಾರೆ ಕಣೆ, ಅವ್ರ ಹೆಸರು ಕೂಡ ರಾಧನೆ. ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟು ನನ್ನ ರಾಧಾ, ನನ್ ಮಾತು ಕೇಳು ರಾಧಾ. ಇಟಾ ಯಾಕೆ ಪುಟ, ಯಾಕಮ್ಮ ಒಂಥರ ಡಲ್ ಆಗಿದ್ಯಾ? ಏನ್ ಸಮಾಚಾರ? ದೊಡ್ಡ, ನಾನು ಡೌ ಫೋನ್ ಮಾಡಿದ್ಲು ಕಣೋ. ಏನಂತೆ? ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಯಾವ ರಾಧ ಅಂತ ಕೇಳ್ಬಿಟ್ಟೆ. ಅಯ್ಯೋಯ್ಯೋ, ಚೆನ್ನಾಗಿ ಎಕ್ಕಿಳಿದಿರ್ತಾಳೆ. ಎಕ್ಕಿಳಿಯೋದ? ಸಾಯಂಕಾಲ ಸಿಕ್ಕು ಗ್ರಾಚರ್ ಬೆಳೆಸ್ತೀನಿ ಅಂತ ಹೇಳಿದಾಳೆ. ದೊಡ್ಡ, ನೀನು ನನ್ನ ಜೊತೆ ಬಾರ. ನೋಡಮ್ಮ, ಲವ್ ಮಾಡೋದ್ ನೀನು, ಕ್ಯಾಕರ್ಸ್ ಮಕ್ಕತ್ತುಮ ಉಗಿಸ್ಕೊಳ್ಳೋದಕ್ಕೆ ನಾನಾ? ನಿನ್ ದಮ್ಮ ಅಂತೀನಿ ನಾನು, ಬಿಟ್ಬಿಡಮ್ಮ. ನೀನು ದಮ್ಮ ಅಂತೀನಿ ಭಯ ಆಗ್ಬಿಟ್ಟಲ್ಲ ನನ್ ಮಗ. ಒಂದೇ ನಿಮಿಷ ಕಣೆ, ಮಚ್ಚೆ ನೋಡ್ಬಿಡ್ತೀನಿ. ಮಚ್ಚೆ ನೋಡಕ್ ಬಂದ್ರೆ ಚಚ್ಚಿ ಬಿಡ್ತೀನಿ. ಅಬ್ಬಾ, ಸದ್ಯ ನೀನ್ ಅವಳಲ್ಲ. ನಾನು ಅದನ್ನೇ ಕೇಳ್ತಿರೋದು. ಯಾರು ಅವಳು? ರಾಧಾ, ನಮ್ ಇನ್ಸ್ಪೆಕ್ಟರ್ ಕಣೆ. ನೋಡಕ್ಕೆ ತೇಟ್ ಬಿಲ್ಕುಲ್ ನೀನೆ ಕಣೆ. ನೋಡು, ಇದೇ ಕಣ್ಣು, ಇದೇ ಮೂಗು, ಇದೇ ಗಲ್ಲ, ಇದೇ ನಂಗೊಂದ್ ಡೌಟ್ ಕಣೆ.
ನಿಮ್ಮಪ್ಪ ಏನಾದ್ರು ಸ್ಟೆಪ್ನಿಗೆ ಇಟ್ಕೊಂಡಿದಾರ ಏನಂದ್ರಿ? ಅಲ್ಲ ಅಲ್ಲ ಸುಮ್ಮನೆ ತಮಾಷೆ ಕೇಳ್ದ. ನಿಮ್ ಮನ್ಮಾರಿಗೆ ಬೆಂಕಿ ಹಾಕ, ನಮ್ಮಪ್ಪ ಶ್ರೀರಾಮಚಂದ್ರನಂತವ್ರು, ನಿಮ್ ಹಾಗೆ ಹಲ್ಕ ಅಲ್ಲ. ನಿಮ್ಮಪ್ಪ ಶ್ರೀರಾಮಚಂದ್ರ ಅಂದ್ರೆ ನಾನು ಅವರಪ್ಪ. ಏನು ದಶರಥನ? ಅವನಿಗೆ ಮೂರ್ ಜನ ಹೆಂಡತಿರು ರೀ. ಈ ವಿಷಯ ನನಗೆ ಗೊತ್ತಿಲ್ವೇ? ನಿಮ್ ಮುಖ ನೋಡಿದಾಗ್ಲೇ ನಾನು ಅನ್ಕೊಂಡೆ ನಿಮ್ದು ನಾಯಿ ಜಾತಕ ಅಂತ. ಈಗ ಕನ್ಫರ್ಮ್ ಆಗೋಯ್ತು. ಬಯ್ಯಗಿದೆ ಸ್ವಲ್ಪ ಲೆವೆಲ್ ಅಲ್ಲಿ ಬಯ್ಯ. ನನ್ನನ್ನು ಮುಟ್ಬೇಡಿ, ಹೊರಟೋಗಿ. ನನ್ನ ಮಾತು ಕಡೆ, ನಾನು ಅಂತ ಅನ್ನಲ್ಲ ಕಣೆ. ನೀವೇನ್ ಹೇಳಿದ್ರು ನಾನು ನಂಬಲ್ಲ ನಂಬಲ್ಲ. ರಾಧಾ, ಒಂದು ಸಾವಿರ ತೆಂಗಿನಕಾಯಿ, ಏನೇ ಇದು? ಲಿಸ್ಟು ರೀ ಲಿಸ್ಟು. ಬೈಕೆ ಇಷ್ಟು ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು, ಈಗ ಲಿಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ? ಸೀಮಂತನ ಮಾಡ್ಕೋಬಾರ್ದ, ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ, ಅದ್ರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು. ಓಹೋ, ಸೀಮಂತ ಅಂತ ಸೀಮಂತ ಆಂಜನೇಯ ಹಸುವಿನಿಂದ ಅಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ. ನಾನೇ ತಿಂಗಳ ಕೊನೆ ಬೀಡಿ ಸೇದಕ್ಕೂ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ತಗೋ ತಗೋ ಸಂಬಳ ಬಂದ್ಮೇಲೆ ನೋಡೋಣ. ಅಯ್ಯೋ, ನೀವು ಸಂಬಳದಲ್ಲ ತಗೊಂಬನ್ನಿ, ಗಿಂಬಳದಲ್ಲ ತಗೊಂಬನ್ನಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ. ತಡಿ, ಏನ್ ಬರ್ದಿದ್ಯಾ ನೋಡೋಣ. ಒಂದು ಸಾವಿರ ತೆಂಗಿನಕಾಯಿ, ಇಪ್ಪತ್ತು ಗೊನೆ ಬಾಳೆಹಣ್ಣು, ಐವತ್ತು ಗೊನೆ ಬಾಳೆಹಣ್ಣು, ಐದು ಕೆಜಿ ಅಡಿಕೆ, ಎರಡು ಸಾವಿರ ವಿಳ್ಳೆದೆಲೆ, ಒಂದು ಸಾವಿರ ಊಟದೆಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದೆಲ್ಲ? ನಿರುದ್ಯೋಗ ಸಮಸ್ಯೆ ರೀ. ನಮಗ್ ಮುಂದೆ ಹುಟ್ಟತ್ತಲ್ಲ ಮಗು, ಅದಕ್ಕೊಂದ್ ಚಿಲ್ಲರೆ ಅಂಗಡಿ ಹಾಕೊಳ್ಳೋಣ ಅಂತ ಬರ್ಸಿದೀನಿ. ಅಯ್ಯೋ, ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು. ಮುಚ್ಕೋತೀನಿ ಕಣೆ, ಮುಚ್ಕೋತೀನಿ. ನಾನು ಮುಚ್ಕೊಂಡಲೇ ಇದ್ರೆ ನೀನು ಬಿಚ್ಕೊಂಡು ಬೀಜ ಓಡೋಗ್ತಿಯಲ್ಲೇ. ಏನಂದ್ರಿ? ಬಾಯ್ ಬಡ್ಕೊಂಡು ಮುಂದ್ ಓದಿ ಓದಿ ಓದಿ. ಎರಡು ಕಾಂಜೀವರಂ, ಎರಡು ಬನಾರಸ್ ರೇಷ್ಮೆ ಸೀರೆ ನನಗೆ. ಇನ್ನೇನ್ ನನಗೆ ಅಂತ ಹೇಳದ? ಒಂಬತ್ತು ಸಾದಾ ಸೀರೆ, ನೂರು ರವಿಕೆ ಬಟ್ಟೆ. ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ, ಆಶೀರ್ವಾದ ಮಾಡೋ ಮುತ್ತೈದರಿಗೆ ರವಿಕೆ ಬಟ್ಟೆ. ಅಯ್ಯೋ, ನೀನ್ ನಾಳೆ ಸೀಮಂತರ ಲಿಸ್ಟ್ ನನ್ ಎಕ್ಕಡ ಅಲ್ಲ ಕಡೆ. ನನಗ್ ನೀನ್ ಮಾತ್ರ ಎಂಡ್ರೋ, ನಿನ್ ಉಡಿ ತುಂಬಕ್ ಬರೋರು, ಆಶೀರ್ವಾದ ಮಾಡಕ್ ಬರೋರೆಲ್ಲ ಎಂಡ್ರೋ. ಏಳು ಇರೋ ಒಬ್ಬೆಂಟಿ ಸೀಮಂತರ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದೀರಾ? ಇನ್ ಬೀದಿ ಲೋಕ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸ್ಡಿಗೆ? ನೋಡ್ರಿ, ಲಿಸ್ಟ್ ಅಲ್ಲಿರೋ ಸಾಮಾನ ಎಲ್ಲ ತಂದು ಕೊಡ್ಬೇಕು ಅಷ್ಟೇ. ಇಲ್ಲಾಂದ್ರೆ ಇಲ್ಲಾಂದ್ರೆ ಏನೇ ಮಾಡ್ತೀಯ? ಬೀದಿಗೆ ಹೋಗಿ ಬಾಯ್ ಬಡ್ಕತ್ಯ ಅಷ್ಟೇ ತಾನೆ? ಹೋಗೆ ಬಡ್ಕೋ ಹೋಗೆ. ರೀ, ನೀವ್ ಹಿಂಗ ಅಂತೀರಾ ಅಂತ ನಂಗ್ ಗೊತ್ತು ರೀ, ಅದಕ್ಕೆ ನಾನು ರೆಡಿ ಆಗ್ಬಿಟ್ಟಿದೀನಿ. ಏನೇ ಏನೇ ಮಾಡ್ತೀಯ? ಸೀಮಂತನ ಆಗೋವರೆಗೂ ಈ ಮಗುನ ಏರೋದೇ ಇಲ್ಲ. ಏರ್ಬೇಡ, ಎಷ್ಟು ದಿವಸ ಹೊಟ್ಟೆಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟು ದಿವಸನೂ ಇಟ್ಕೊಂಬಿಡು. ಎಷ್ಟು ದಿನನ ಹೊಟ್ಟೆಲಿರೋ ಮಗು ಗಂಡು ಮಗು ಆದ್ರೆ ಮೀಸೆ ಬರೋವರೆಗೂ ಏರಲ್ಲ, ಹೆಣ್ಣಾಗ್ಬಿಟ್ರೆ ಮೈ ನೆರೆಯವರೆಗೂ ಏರಲ್ಲ. ಹಲೋ, ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್. ಹಲೋ ಕಾನ್ಸ್ಟೇಬಲ್ ಫೋರ್ಟ್ ಬಿಟ್ಟಿ ಇದ್ದೀರಾ? ಯಾರು ಮಾತಾಡೋದು? ಮರ್ಯಾದೆ ಕೊಟ್ಟು ಮಾತಾಡ್ರೆ. ಅವ್ರ ಹೆಸರು 420 ಅಲ್ಲ, ಕಾನ್ಸ್ಟೇಬಲ್ ಕೃಷ್ಣ 420. ಓಕೆ ಸರ್, ಸ್ವಲ್ಪ ಅವ್ರನ್ನೇ ಕರೀತೀರಾ? ಹೇಳಿ, ನಾನೇ 420 ಮಾತಾಡ. ನಾನೇ ಕೃಷ್ಣ ಕಾನ್ಸ್ಟೇಬಲ್ ಹೇಳ್ರಿ. ಯಾಕೆ ನಗ್ತಾ ಇದೀರಾ? ಯಾರ್ರಿ ನೀವು? ಏನ್ ತಲಾಟೆ ಮಾತಾಡ್ತಾ ಇದೀರಾ? ಮಿಸ್ಟರ್, ಮಾತಾಡ್ತಿರೋದು ತಲೆ ಅಲ್ಲ, ಬಾಯಿ. ಲವ್ ಮಾಡೋ ಮುಸುಡಿಗೆ ಲವರ್ ವಾಯ್ಸ್ ಗೊತ್ತಿಲ್ಲ. ರಾಧಾ, ನನ್ನ ಚಿನ್ನ, ನನ್ನ ಡಾರ್ಲಿ. ಲೇ, ಸಾರಿ ಕಣೆ, ಗೊತ್ತಾಗ್ಲಿಲ್ಲ. ಪ್ಲೀಸ್ ನೋಡು, ನೀನ್ ಬೇರೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಾನ್ ಬೇರೆ ಪಂಚರ್ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನಮ್ ಸಾಯಿ ಬಿಡ್ಬೇರೆ ಟೆನ್ಷನ್. ಲೇ, ದಯವಿಟ್ಟು ಅರ್ಥ ಮಾಡ್ಕೋ ಪ್ಲೀಸ್. ಐ ಲವ್ ಯು. ಅದಕ್ಕೆ ಕಿಟ್ಟಿ, ನಾನು ಮತ್ತೆ ಮತ್ತೆ ಫೋನ್ ಮಾಡ್ತಿರೋದು. ನನ್ನ ಚಿನ್ನ, ನನ್ನ ಚಿನ್ನ ಮುದ್ದುವರಿ. ಕಿಟ್ಟಿ, ನಿಮ್ಮನ್ನು ಎಷ್ಟು ಬೇಗ ನೋಡ್ತೀನಿ ಅನ್ನಿಸ್ಬಿಟ್ಟಿದೆ. ಇವತ್ ಸಾಯಂಕಾಲ 4 ಗಂಟೆಗೆ ಸರೋವರ್ ಹೋಟೆಲ್ ಹತ್ರ ಬರ್ತೀರಾ? ಖಂಡಿತ ಬರ್ತೀನಿ. ಬಾಯ್. ಡಾಟ್ಸ್, ಆ ಡಾಟ್ಸ್. ಒಂದ್ ಕಟ್ಟು ಗಣೇಶ ಬಿಡಿ ತಂಬೋಗು. ಆಯ್ತಣ್ಣ. ಆ ಡಾಟ್ಸ್. ಏನೋ ಗಿಟ, ಇಷ್ಟೊಂದ್ ದಿಲ್ಕುಸ್ ಆಗಿದ್ಯಾ? ಯಾವ್ದಾದ್ರು ಜಾಕ್ಪಾಟ್ ಗಿಕ್ಪಾಟ್ ಹೊಡಿತಾ? ನಾನ್ ಡೌ ಫೋನ್ ಮಾಡಿಲ್ಲಮ್ಮ. ಹೌದಾ? ಗ್ರೀನ್ ಸಿಗ್ನಲ್ ಏನ್ ಸಮಾಚಾರ? ನನಗ್ ಕ್ಷಮಿಸ್ ಬಿಡಿದಾಳೆ. ಹೌದಾ? ಸಂಜೆ ಫುಲ್ ಪಾರ್ಟಿ. ಪಾರ್ಟಿನಾ? ಹೊಡ್ದಲ್ಲೋ ಚಾನ್ಸು, ಹಂಗೆ ನನಗೂ ಲಕ್ ತಿರುಗ್ಬಿಡ್ತು. ಹಂಗ ನನ್ ಕರ್ಕೊಂಡೋಗ್ತೀಯ? ನೀನ್ ಬೇಕಾಗಿಲ್ಲ. ಲೋ,
ಯಾಕ್ರ ಮಕುತುಂಬ ಉಗಿಸ್ಕೊಳಕ್ಕಾದ್ರೆ ನಾನ್ ಬೇಕು ಪಾರ್ಟಿಗಾದ್ರೆ ಈ ಬಡಪಾಯಿನ ಬಿಟ್ಟೋಗ್ತೀನಿ ಅಂತೀವಲ್ಲ ಕೃಷ್ಣ. ಕೃಷ್ಣ ನನ್ನ ಕರ್ಕಡಾಗ ಶಿವ ಪೂಜೆಲಿ ಕಡಿ ಬಿಟ್ಟಂಗೆ ನೀನ್ ಯಾಕಮ್ಮ? ನನ್ ಕರ್ಕಡಾಗ ನನ್ ಕೈ ಬಿಡ್ಬೇಡ ಕಣ ಕೃಷ್ಣ. ಲೋ ಕೃಷ್ಣ ಸಾಹೇಬ್ರು ಸಾಹೇಬ್ರು ಕಡಲು. ಅಯ್ಯೋ ನನ್ ಮಗ ಕೇಳಿಸ್ಕೊಳ್ಳಿಲ್ಲ ಇಲ್ವಲ್ಲಪ್ಪ ಮೊದ್ಲೇ ಅವಳು ಬೆಂಕಿ. ಎಕ್ಲಿ ಚೆನ್ನಾಗಿ ಎಕ್ಲಿ ಕೃಷ್ಣ ಸಾಹೇಬ್ ಕೃಷ್ಣ ಸಾಹೇಬ್ರು. ನಿಮಗ್ ಸಂಬಳ ಕೊಡೋದು ಡ್ಯೂಟಿ ಮಾಡಕ ಇಲ್ಲ ಡ್ಯಾನ್ಸ್ ಮಾಡಕ? ಸಾರಿ ಮೇಡಮ್, ಅಮೆರಿಕದ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಅದಕ್ಕೆ ಸಂಜೆ ಪಾರ್ಟಿಗೆ ಹೋಗೋಣ ಅಂತ. ಇಸ್ ಇಟ್? ನಿಮ್ಮ ಅಮೆರಿಕ ಫ್ರೆಂಡು ಇನ್ನೆಷ್ಟು ದಿವಸ ಇಲ್ಲಿರ್ತಾರೆ? ಇನ್ನೊಂದು ವಾರ ಇರ್ತಾರೆ ಮೇಡಮ್. ಓ, ಹಾಗಾದ್ರೆ ಇವತ್ತು ಸಂಜೆ 4 ಗಂಟೆಗೆ ಅರ್ಜೆಂಟ್ ಕೆಲಸ ಇದೆ, ನನ್ನ ಜೊತೆ ಬನ್ನಿ. ಮೇಡಮ್ ಅದು ಬಂದು ನನಗೆ ನೋ ಅದು ಇದು ನೀವು ಬರಬೇಕು ಬರ್ತಿದ್ದೀರಾ ದಟ್ಸ್. ನನ್ನ ತಾಯಿ ಡಂಕಣಕ ನಕ್ಕಣಕ ಡಂಕಣಕ ನಕ್ಕಣಕ ಡಂಕಣಕ ನಕ್ಕಣಕ ಡಂಕಣಕ ನಕ್ಕಣಕ. ಆಹಾ ಭಗವಂತ, ಎಲ್ರಿಗೂ ಸರಿಯಾಗಿ ಲೆಕ್ಕ ಬರೀತಾ ಕೊಡೋ ನಂತದ್ದೆ ನೀನು. ಅಯ್ಯೋ ಹೋಟೆಲ್ ಸರೋವರ, ಅವಳು ಹಿಡಿದು ಸರೋವರ, ಇವಳು ಕರ್ಕೊಂಡ್ ಬಂದಿರೋದು ಸರೋವರ. ಅಯ್ಯೋ ದೇವ್ರೆ, ಒಟ್ನಲ್ಲಿ ನನ್ನ ಗತಿ ಅರೋಹರ. ಕೃಷ್ಣ ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ ನಡೀರಿ. ಅಯ್ಯ ಕೃಷ್ಣ ಪರಮಾತ್ಮ, ನಿನಗಿರೋ ಚಮಕ್ ನನಗಿಲ್ವಲ್ಲಪ್ಪ. ಅವಳ ಕಣ್ ತಪ್ಸಿ ಇವಳ, ಇವಳ ಕಣ್ ತಪ್ಸಿ ಇನ್ನೊಬ್ಳ. ಅಯ್ಯೋಯ್ಯೋ ಹೆಂಗಯ್ಯ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಬಂದೆ. ಯಾಕೆ ಅಲ್ಲಿ ಕೂತ್ಕೊಳ್ತಿದ್ದೀರಾ? ಇಲ್ಲಿ ಬನ್ನಿ. ಪರವಾಗಿಲ್ಲ ಮೇಡಮ್. ಯಾಕೆ ಹೆದರ್ಕೊಳ್ತಿದ್ದೀರಾ? ನಾನೇನ್ ಹುಲಿನ ಸಿಂಹನ? ಅವರೆಡಕ್ಕಿನ ಡೇಂಜರ್ ಏನಂದ್ರೆ? ಏನಿಲ್ಲ ಏನಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್ ನಾ ನಾನು ನಿಮ್ಗೆ ಹೇಳಬೇಕು. ನನಗ ಯಾಕೆ ಮೇಡಮ್? ಕರೆದ ತಕ್ಷಣ ನನ್ನ ಜೊತೆಲಿ ಬಂದ್ರಲ್ವಾ, ಅದಕ್ಕೆ. ಅಲ್ಲ, ಸೀನಿಯರ್ ಆಫೀಸರ್ ಅಂದ್ಮೇಲೆ ಗೌರವ ಕೊಡ್ಲೇಬೇಕಲ್ಲ, ಅದು ನನ್ನ ಕರ್ತವ್ಯ. ನನಗೆ ಬೇಕಾಗಿರೋದು ಗೌರವ ಅಲ್ಲ ಕೃಷ್ಣ, ಮತ್ತೆ ನಿಮ್ ಪ್ರೀತಿ. ಯಾಕೆ ಗಾಬರಿ ಆಗ್ತಿದ್ದೀರಾ? ಕೂತ್ಕೊಳ್ಳಿ. ತೋಳ ಕುರಿ ಕಾಯ್ತೀನಿ ಅಂತ ಹೇಳಿದ್ರೆ ಕುರಿಗೆ ಭಯ ಆಗ್ತಿರುತ್ತೆ ಮೇಡಮ್. ಅಂದ್ರೆ ನಾನ್ ತೋಳನ? ಚಚೆ ಹಾಗೇಳಿಲ್ಲ. ಲುಕ್, ನಾನ್ ಡ್ಯೂಟಿಲಿ ಸ್ಟ್ರಿಕ್ಟ್, ಅದು ನನ್ನ ವೃತ್ತಿ ಧರ್ಮ. ಆದ್ರೆ ನನಗೂ ಹೃದಯ ಇದೆ, ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ. ನಿಮ್ಮ ನಡೆ ನೋಡಿ, ರೂಪ, ಪರ್ಸನಾಲಿಟಿ, ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮನ್ನ ರೇಗ್ತಾ ರೇಗ್ತಾ ನನ್ನಲ್ಲಿ ಪ್ರೀತಿ ಹೊತ್ತು. ಐ ಲವ್ ಯು ಕೃಷ್ಣ, ಐ ಲವ್ ಯು ಸೋ ಮಚ್. ಮೇಡಮ್ ಅದು ಮೇಡಮ್ ಪ್ಲೀಸ್. ಯಾ ಕೃಷ್ಣ, ನಾನು ಚೆನ್ನಾಗಿಲ್ವಾ ಅಥವಾ ನಿಮ್ಮನ್ನ ಲವ್ ಮಾಡೋ ಯೋಗ್ಯತೆ ನನಗಿಲ್ವಾ? ಚಚೆ ಯಾಕಾಗಿ ಹೇಳ್ತಾ ಇದ್ದೀರಾ? ನೀವು ತುಂಬ ಸುಂದರವಾಗಿದ್ದೀರಾ, ನನಗಿಂತ ಒಳ್ಳೆ ಪೋಸ್ಟಲ್ಲಿದ್ದೀರಾ. ನಿಮ್ಮನ್ನು ಲವ್ ಮಾಡೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಆದರೆ ಮತ್ತಿನ್ನೇನು ಪ್ರಾಬ್ಲಮ್? ಮೇಡಮ್ ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ತೀನಿ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಅಂತ ಆಗೋದಾದರೆ ಅವಳನ್ನೇ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದರಿಂದ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ, ನೀವು ನನ್ನನ್ನು ಪ್ರೀತಿಸಬೇಕು. ನಿಮ್ಮನ್ನು ಪ್ರೀತಿಸಲಿಲ್ಲ ಅಂದರೆ ನಾನು ನಿಮ್ಮನ್ನು ಬಿಡಲ್ಲ, ಅದಕ್ಕೆ ಸಾಕ್ಷಿ. ಏನ್ ಸರ್ ಲವರ? ಹೌದು, ಏನೀಗ? ಯಾಕೆ ಸರ್ ಸಿಡಿತೀರಾ? ಕಿಸ್ ಇಸ್ಕೊಂಡು ಮುಖ ಕಿಲ ಕಿಲ ಅಂತಿರ್ಬೇಕು. ನಿಮ್ದೇನ್ ಸರ್ ಉಲ್ಟಾ ಕೇಸು? ಹಾಯ್ ಕಿಟ್ಟಿ. ಹಾಯ್ ರಾಧಾ, ಯಾಕೆ ಇಷ್ಟಿತ್ತು? ನಿನಗೋಸ್ಕರ ಒಬ್ನೇ ಅಂಬೋ ಅಂತ ಕಾಯ್ತಾ ಇದೀನಿ. ನೀವು 3 ಗಂಟೆಗೆ ಬಂದ್ರೆ ನಾನು ಏನ್ರಿ ಮಾಡ್ಲಿ? ನಾನ್ ಬರ್ತೀನಿ ಅಂತ ಹೇಳಿದ್ದು 4 ಗಂಟೆಗೆ ತಾನೆ. ಏನ್ರಿ ಕೆನ್ನೆ ಮೇಲೆ ಕಿಸ್ ಮಾರ್ಕು? ಇದ ಯಾವ್ದೊಂದು ಸಣ್ಣ ಮಗು ಬಂದಿತ್ತು ನೋಡ, ತುಂಬಾ ಮುದ್ದಾಗಿತ್ತು, ಅಂಕಲ್ ಅಂಕಲ್ ಅಂತ ಕಿಸ್ ಕೊಟ್ಟೋಯ್ತು. ಸರ್ ಇವರು ನಿಮ್ ಲವರಾ? ಹೌದು. ಚೆನ್ನಾಗಿಲ್ಲ ಮತ್ ಅವಾಗಲೇ ಮುತ್ಕೊಟ್ಟಳು ಅಂದ್ರೆ ನನಗಿಂತ ಮುಂಚೆ ಇನ್ನೊಬ್ಬಳನ್ನ ಕರ್ಕೊಂಡು ಬಂದಿದ್ದ? ಯಾರಿಲ್ಲ ರಾಧಾ, ಗೊತ್ತಾಯ್ತು ಬಿಡಿ ಸರ್. ಚಿಕ್ಕ ಮನೆ ದೊಡ್ಡ ಮನೆ? ನನ್ನ ಮಗನೇ, ನಿನ್ ಕೆಳಗೆ ಮೇಲೆ ಮುಚ್ಕೊಳ್ಳೋದಾದ್ರೆ ಜಾಡ್ ಸೊತ್ತು ಬಿಡ್ತೀನಿ. ಸತ್ಯ ಹೇಳಿದ್ರೆ ಅವನ್ ಯಾಕೆ ಹೊಡಿತೀರಾ?
ನಿಮ್ಮನ್ನ ಹುಡ್ಕೊಂಡು ನಾನ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಸತ್ಯ ಹೇಳ್ಬಿಡ್ತೀನಿ ಕೇಳು, ನನ್ನ ಜೊತೆ ಬಂದಿದ್ದು ನಮ್ಮ ಇನ್ಸ್ಪೆಕ್ಟರ್. ಇಲ್ಲ ಇಲ್ಲ, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಬೇಡ ಬೇಡ ಅಂದ್ರು, ಬಲವಂತವಾಗಿ ಅವಳೇ ನಾನು ಇಲ್ಲಿ ಕರ್ಕೊಂಬಂದ್ಲು, ನನ್ನ ಲವ್ ಮಾಡ್ತೀನಿ ಅಂದ್ಲು. ಈ ಕಿಸ್ ಕೂಡ ಅವಳೇ ಕೊಟ್ಟಿದ್ದು. ಅವಳು ಕೊಟ್ಲು, ನೀವು ತಗೊಂಡ್ರಿ. ಗಂಡಸರ್ ಬುದ್ಧಿನೇ ಇಷ್ಟು, ನಾಯಿ ಬುದ್ಧಿ. ಐ ಹೇಟ್ ಯು. ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ರಾಧಾ, ನಾನು ಮಾತಾಡ್ ಕೇಳ. ಏಯ್ ರಾಧಾ, ನನ್ನ ಬೆಡಕಿ ಊರೆಲ್ಲ ಸುತ್ತಿ ಬಂದೆ ನಿನ್ನ ಹುಡುಕಿ. ಸಿಟ್ಟಾಗಿ ಹೋಗುವೆಯ ನನ್ನ ಕೆಣಕಿ, ತಂದು ಕೊಡಲೇನೆ ವಾಲ ಝುಮುಕಿ. ಬಾನನನು ಮನ್ನಿಸು, ಈ ಪ್ರೇಮಿಯ ಲಾಲಿಸು. ನನ್ನಿದೆಯ ಗೂಡಿನಲ್ಲಿ ನೀನೊಮ್ಮೆ ಇಣುಕಿ ನೋಡು, ನೀ ನನ್ನ ಮುತ್ತು ಚೆಲುವೆ, ನೀನಿಲ್ಲೆ ಇರುವೆ ನೋಡು. ಕಲಾಡಿ ನನ್ನನ್ನು ಕಾಡಿಬೇಡಿ, ಕಿಸ್ಸು ಕೊಟ್ಟಳು, ಹಾಯ್ ಫಿಟ್ಟಿಂಗ್ ಇಟ್ಟಳು. ನೀನೇನೋ ಉರು ಉರು ಮಾರಿ ಅದ ನೋಡಿ ಕಿಡಿಯ ಕಾರಿ, ನನ್ನ ದೂರಿದೆ ಒಂಟಿ ಮಾಡಿದೆ. ಪ್ರೇಮ ರಾಣಿಯೇ ದಯೆಯುಬಾರದೆ, ಹೆಸರೇನು ಕೃಷ್ಣ ಆದ್ರೂ ನಾನು ರಾಮನೇ, ಬಂಗಾರಿ ನಂಬೆ ರಾಧೆ ನಾನು ನಿನ್ನವನೇ. ಹುಡುಗಿ ಹುಡುಗಿ ನನ್ನ ಬೆಡಗಿ, ಊರೆಲ್ಲ ಸುತ್ತಿ ಬಂದೆ ನಿನ್ನ ಹುಡುಕಿ. ಸಿಟ್ಟಾಗಿ ಹೋಗುವೆಯ ನನ್ನ ಕೆಣಕಿ, ತಂದು ಕೊಡಲೇನೆ ವಾಲೆ ಚುಮಕಿ. ನನ್ನ ಹುಡುಗ ತಿಣುಕಿ ತಿಣುಕಿ ನಿನ್ನ ಹುಡುಕಿ, ಪ್ರೀತಿಸೋಕೆ ಬಂದೆ ನಾನು ನಿನ್ನ ಹುಡುಗಿ.
ಅಂದ್ರೆ ಇಬ್ಬರ ಹೆಂಡಿರ ಮುತ್ತಿನ ಪೊಲೀಸ್ ಆಗೋ ಯೋಗ ಬಂದಿದೆ. ಏನು ಯೋಗನಿಲ್ಲ ಭೋಗನಿಲ್ಲ, ಯಾವ ರೋಗ ನಡಿ ನೋಡು. ಎರಡು ದಿವಸ ಅಭ್ಯಾಸ ಆಗೋರ್ಗೂ ಕಷ್ಟ ಕಣೋ ಕೃಷ್ಣ, ಆಮೇಲೆ ಏನ್ ಬೇಕಾರ ಜಮಾಯಿಸ್ಬೋದು. ಎಷ್ಟ್ ಜನಕ್ಕಿದೆಯಾ ಈ ಸೌಭಾಗ್ಯ? ಎರಡು ಮನೇಲಿ ಊಟ, ಎರಡು ಮನೇಲಿ ಬ್ಯಾಟ, ಎರಡು ಮನೇಲಿ ಬೆಡ್ ಸರ್ವಿಸ್. ನೋಡು ಸುಮ್ನೆ ಕಮ ಕಿಮಕಂದ ಒಪ್ಕೊಂಬಿಡು. ದೊಡ್ಡ ನೀನ್ ಒಬ್ಬಳು ಕಟ್ಕೊಂಡೆ ಚಿಂದಿ ಚಿತ್ರಾನ, ನಾನ್ ಇಬ್ಬರು ಕಟ್ಕೊಂಡ್ರೆ ಬಿರಿಯಾನಿ ಅಷ್ಟೇ. ಲೇ ನೋಡು, ಹೇಳಿ ಸಾಯಂಕಾಲ ಕಪಾಲಿ ಬಾರಲ್ಲಿ ಪಾರ್ಟಿ ಗ್ಯಾರಂಟಿ. ಬಿಡ್ಬೇಡ ಕುದುರ್ಸು, ನಾನ್ ಬರ್ತೀನಿ. ದೊಡ್ಡ ನಂಗೆ ಭಯ ತೆಗೆದುಕೊಂಡು ಇರೋ ಪ್ಲೀಸ್. ಲೇ ಸೀಪು ಜಲ್ ಕಾಟಿ ಬರಿ ಬಿಟ್ಟಾಗ ನಾನೇ ಹಾಕು, ಕುದುರ್ಸು. ದೊಡ್ಡ ಹಲೋ ಡಾರ್ಲಿಂಗ್, ನಾನು ಹೇಳಿದ ವಿಷಯ ಏನ್ ಡಿಸೈಡ್ ಮಾಡಿದ್ರಿ? ಸಾರಿ ಮೇಡಮ್, ನಾನು ಅವತ್ತೇ ನಿಮ್ಗೆ ಹೇಳದಲ್ಲ, ನಾನು ರಾಧನ ಇಷ್ಟಪಟ್ಟಿದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ. ವಾಟ್ ನಾನ್ ಸೆನ್ಸ್, ನನ್ನನ್ನೇ ತಿರಸ್ಕಾರ ಮಾಡೋಷ್ಟು ಕೊಬ್ಬ ನನ್ನ ಹತ್ರ ಇಲ್ದಿರೋದು. ಅವಳ ಹತ್ರ ಏನ್ರಿ ಇದೆ? ಪ್ರೀತಿ, ನನ್ನ ಇನ್ಸಲ್ಟ್ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಕೆಲಸದಲ್ಲಿ ಕಿರುಕುಳ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಏನೇನು ಮಾಡೋಕ್ಕಾಗಲ್ಲ. ನಾನು ಕಿರುಕುಳ ಕೊಟ್ರೆ ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ತಬೇಕಾಗತ್ತೆ, ಆಗ ನಿನ್ನ ಲವ್ವರ್ ನಿನ್ನ ಮುಖ ಕೂಡ ನೋಡಲ್ಲ. ಭಿಕ್ಷೆ ಎತ್ತೋದಕ್ಕೆ ನಾನು ಹೇಳಿಯಲ್ಲ, ಕೆಲಸ ಕಳ್ಕೊಂಡ ತಕ್ಷಣ ದೂರ ಹೋಗೋದಕ್ಕೆ ನಾನು ರಾಧಾ ನಿನ್ನ ಸ್ಕ್ರೂರಿ ಅಲ್ಲ, ಅವಳ ಹೃದಯ ಅಪರಂಜಿ. ಹಾಗಾದ್ರೆ ನನಗಿಂತ ನಿನಗ ನಾಯಿನೇ ಹೆಚ್ಚ? ನಿನ್ ಪವರ್ ಏನಿದ್ರೆ ಡ್ಯೂಟಿಲಿ ತೋರಿಸು, ನನ್ನ ಪರ್ಸನಲ್ ಲೈಫ್ ಅಲ್ಲ. ಕಿಟ್ಟಿ, ನಿನ್ನ ಲವ್ ಮಾಡ್ತಿರೋ ರಾಧಾ ನಾನೇ. ಕಿಟ್ಟಿ ರಾಧಾ, ಮತ್ತ್ಯಾಕಿ ರಾಣಿ ಮಾರ ನಿನ್ ನಾಟಕ? ನಿಮ್ ಪ್ರೀತಿಲಿ ಪವಿತ್ರತೆ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ರೀಲ್ ಐ ಆಮ್ ವೆರಿ ಲಕ್ಕಿ. ನೀನ್ ತಿಳ್ಕೊಳ್ಳೋದಂಗಿರ್ಲಿ, ನನಗೆ ಏಳು ಕರೆ ನೀರ್ ಕುಡಿಸ್ಬಿಟ್ಟಲ್ಲ. ರಾಧಾ ನಿಮ್ಮ ದಯವಿಟ್ಟು ತಮಾಷೆಗೂ ನಾನು ಪರೀಕ್ಷೆ ಮಾಡ್ಬೇಡ. ಓಕೆ, ಇವತ್ತೇ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಇವತ್ತೇ ಮಾತು ಮುಂದಿನ ವಾರನೇ ಬರ್ಲಿ. ಪಾರ್ಕುರಿ ಮನೆಗೆ ಹೋಗೋಣ, ಬನ್ನಿ ಒಂದ್ ನಿಮಿಷ ಕೂತ್ಕೊಳ್ಳಿ, ಮಮ್ಮಿ ಡ್ಯಾಡಿನ ಕರಿತೀನಿ. ಓಕೆ ಮಮ್ಮಿ. ಪರವಾಗಿಲ್ಲ ಕಣಯ್ಯ, ಬಿಜೆಪಿ ಒಳ್ಳೆ ಲೀಡಿಂಗ್ ಅಲ್ಲೇ ಬಂದಿದೆ. ಹೇಳಾಮೇಲೆ ಇಲ್ಲಿಗೆ ಯಾಕೆ ಬಂದೆ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಕೋಶಿಶ್ ಮಲಾಸ್ ಮಾಡಿಸ್ಕೊಳ್ಳೋ ನನ್ನ ಮಕ್ಕಳಿಗೆಲ್ಲ ಇಲ್ಲೇನು ಕೆಲಸ ಅಂತ. ವಾಟ್ ಕೋಶಿಶ್ ಮಲಾ ಏನಂದೆ? ತಲೆಗೆಲ್ಲ ಕೆಟ್ಟಿದೆ ನಿನಗೆ? ಏಯ್ ನನ್ನ ಮಗನೇ, ತಲೆ ಕೆಟ್ಟಿರೋದು ನನಗಲ್ಲ ನಿನಗೆ. ನಿನ್ನಂತ ಲೋಫರ್ಗಳು ಮರ್ಯಾದೆಗೆ ಬಹಳ ಹೆಣ್ಮಕ್ಳು ಮನೆಗೆಲ್ಲ ಬರಬಾರ್ದು. ನಡಿ ನಡೆ. ಏನಂದೆ? ನನ್ನ ಮನೆಗೆ ಬಂದು ನನ್ನನ್ನೇ ಲೋಫರ್ ಅಂತೀಯ ರಾಸ್ಕಲ್. ಏನಂದೆ? ಇದು ನಿನ್ನ ಮನೆನಾ? ಇಲ್ಲ ನಿಮ್ಮ ಅಪ್ಪಂದು. ನಮ್ಮ ಅಪ್ಪ ಏನಾದ್ರು ನಿನ್ನಂತವನಾಗಿದ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಡ್ಯಾಡಿ ಕೃಷ್ಣ, ಇವ್ರು ನಮ್ ಡ್ಯಾಡಿ. ಇವ್ರ? ನಾನು ಹಳೆ ಗಿರಾಕಿರದ. ಅದ ಎಲ್ಲಿ ಅಂತ ಹೇಳ್ತೀನಿ ಕೇಳಿ. ನನಗೆ ಗೊತ್ತಿದೆ ಎಲ್ಲಿ ಅಂತ, ಅವನಿಗೆ ಭಾಷೆ ಗೊತ್ತಾಗಲ್ಲ. ಹೊಸ ಪರಿಚಯ. ಹಾಗಾದ್ರೆ ನಿಮ್ಗೆ ಇವ್ರು ಮೊದ್ಲೇ ಗೊತ್ತಾ ಡ್ಯಾಡಿ? ರಾಧಾ ನಾನು ಹೇಳ್ತೀನಿ ಕೇಳಿಲ್ಲ, ಇವ್ರು ಇದಾರಲ್ಲ. ನಾನು ಹೇಳ್ತೀನಿ ಸುಮ್ಮನೆ. ಒಂದ್ಸಲ ಗೆಸ್ಟ್ ಹೌಸ್ ನಲ್ಲಿ ಡಿಎಜಿ ನನ್ನ ನೋಡಕ್ ಬಂದಾಗ ಇವ್ರು ಸೆಕ್ಯೂರಿಟಿ ಅಂತ ಬಂದಿದ್ದ. ಇವ್ರು ನಮ್ಮ ತಾಯಿ. ಇವ್ರು ನಮ್ಮ ತಾಯಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಮದ್ವೆ ಅಂದ್ರೇನೆ ಹಾರೋಗ್ತಿದ್ದೆ ನನ್ನ ಮಗಳು. ಇವತ್ತು ನಿಮ್ಮನ್ ನೋಡಿ ಮದ್ವೆ ಆಗೋಕ್ ಮೆಚ್ಕೊಂಡಿದ್ದಾಳೆ ಅಂದ್ರೆ ನಿಮ್ಮಲ್ಲಿ ಏನೋ ದೊಡ್ಡ ಗುಣ ಇದೆ ಅಂತ ಕಾಣುತ್ತೆ. ಅನ್ನಪೂರ್ಣ ಏನು ಹೇಳ್ತಾ ಇದೀಯಾ? ಯಾಕ್ರಿ ನಾನೇನ್ ತಪ್ಪು ಮಾತಾಡಿದೆ? ರಾಧಾ ಇವನನ್ನು ಮೆಚ್ಕೊಂಡಿದ್ದಾಳೆ ಅಂತಂದ್ರೆ ತಪ್ಪಲ್ದೆ ಇನ್ನೇನು? ಇದ್ರಲ್ಲಿ ತಪ್ಪೇನಿದೆ ಡ್ಯಾಡಿ? ನಾನು ಇವ್ರನ್ನ ಇಷ್ಟಪಟ್ಟಿದ್ದೀನಿ, ಮದ್ವೆನೂ ಮಾಡ್ಕೋಬೇಕು ಅಂತಿದ್ದೀನಿ. ಸ್ಟೂಪಿಡ್, ಜುಜುಬಿ ಒಬ್ಬ ಕಾನ್ಸ್ಟೇಬಲ್ ನಿನ್ ಮದುವೆ ಮಾಡ್ಕೋತಾ ಇದ್ಯಾ? ಯಾಕಾಗಬಾರ್ದು? ಕಾನ್ಸ್ಟೇಬಲ್ ಆದ ಮಾತ್ರಕ್ಕೆ ಅವರೇನ್ ಮನುಷ್ಯರಲ್ವಾ? ಗಂಡು ಹೆಣ್ಣು ಅನ್ಯೋನ್ಯವಾಗಿ ಬದುಕೋದಿಕ್ಕೆ ಪ್ರೀತಿ ಪ್ರಾಮಾಣಿಕತೆ ಮುಖ್ಯ ಹೊರತು ಐಶ್ವರ್ಯ ಅಧಿಕಾರ ಅಲ್ಲ. ಎಂಜಲ್ ಕಾಸ್ಗೋಸ್ಕರ ಕೈ ಚಾಚೋ ಒಬ್ಬ ಲಂಚ್ಕೋರ ನಿನ್ ದೃಷ್ಟಿನಲ್ಲಿ ಪ್ರಾಮಾಣಿಕನಾ? ಏನಂದ್ರೆ ಎಂಜಲ್ ಕಾಸ್ಗೋಸ್ಕರ ಕೈ ಚಾಚೋ ಒಬ್ಬ ಲಂಚ್ಕೋರ? ಒಳ್ಳೆ ಮಾತು ಹೇಳಿದ್ರೆ ನೀವೇನಾದ್ರು ನೋಡಿದ್ರ ಅಥವಾ ನನಗೇನಾದ್ರೂ ಕೊಟ್ಟಿದ್ರ? ಅಲ್ಲ ಕೊಟ್ಟಿದ್ರೆ ಹೇಳ್ಬಿಡಿ, ಎಲ್ಲಿ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ರಿ, ನಿಮ್ ಜೊತೆಲಿ ಯಾರಿದ್ರು, ನೀವೇನ್ ಮಾಡ್ತಾ ಇದ್ರಿ, ನಾನೇನ್ ಮಾಡ್ತಾ ಇದ್ದೆ? ಕಮ್ ಆನ್ ಟೆಲ್ ಮಿ. ಕಾನ್ಸ್ಟೇಬಲ್ ನಿನ್ ಬುದ್ಧಿ ನನಗೆ ಗೊತ್ತಿರೋದಿಲ್ವಾ? ಏನ್ರಿ ಏನ್ರಿ ಆಫ್ಟರ್ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಅವ್ರ ಬಗ್ಗೆ ಏನ್ರಿ ಗೊತ್ತಿದೆ ನಿಮ್ಗೆ? ನಾನೇನಾದ್ರು ಹಾದ್ರ ಮಾಡ್ತಾ ಇದ್ನ ಅಥವಾ ಹಾದ್ರ ಮಾಡೋ ಅಥವಾ ಲಂಚ್ ತಗೊಂಡಿದ್ನ ಅಥವಾ ನಿಮ್ ಕಾಲಿಟ್ಕೊಳಕೆಲ್ಲ ಬಂದಿದ್ನ? ಕಾಲಿಡ್ಕಂಡ್ರಲ್ಲ, ತಲೆ ಕೆಳಗ್ ಮಾಡ್ಕೊಂಡ್ರು ನನ್ನ ಮಗಳು ನಿಮ್ ಮದುವೆ ಮಾಡ್ಕೊಳಕ್ ಆಗೋದಿಲ್ಲ. ಅದನ್ನ ಹೇಳ್ಬೇಕಾಗಿರೋದು ನೀವಲ್ಲ, ನಿಮ್ ಮಗಳು. ನಾನು ಹೇಳದನ್ನೇ ಅವಳು ಹೇಳ್ತಾಳೆ. ನಾನು ಹೇಳಲ್ಲ ಅಂದ್ರೆ ಈ ಮನೆಗೆ ನಿನಗೆ ಜಾಗ ಇಲ್ಲ. ಏನ್ರಿ ನೀವು ಹೇಳ್ತಿರೋದು? ನೀನ್ ಮಧ್ಯ ಬಾಯ್ ಹಾಕ್ಬೇಡ. ಓಕೆ, ನಿಮ್ ಮನೇಲಿ ಜಾಗನೇ ಬೇಕಾಗಿಲ್ಲ ಅಂದ್ರೆ ನನ್ ಜೊತೆನೆ ವಾದ ಮಾಡ್ತೀಯೇನೆ? ನಾನ್ ನಿಮ್ ಮಗಳು ಹೇಗೋ
ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ. ವಯಸ್ಸಿಗೆ ಬಂದ ಮಕ್ಕಳನ್ನ ಪ್ರೀತಿಸೋ ಹಕ್ಕು ನಿಮಗಿದೆಯೇ ಹೊರತು ದಂಡಿಸೋ ಹಕ್ಕು ನಿಮಗಿಲ್ಲ. ಬಿ ಕೇರ್ಫುಲ್, ಬಂದ್ರೆ ಹೋಗೋಣ. ನಿಮಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ. ರಾಧಾ, ಅಪ್ಪ ಅಮ್ಮ ಅನ್ನೋ ಗೌರವ ಇಲ್ಲದೆ ಏನಮ್ಮ ಇದೆ? ಪ್ಲೀಸ್ ಮಮ್ಮಿ, ನೀನ್ ಹೇಳೋದೇನಿದ್ರು ನಿನ್ ಗಂಡನ್ ಹೇಳ್ಕೊ, ಬಂದ್ರೆ. ರಾಧಾ, ಕೋಶಿಶ್ ಮಲಾಸ್ ಸಿಕ್ತೀನಿ ಮತ್ತೆ. ಅಲ್ಲಿ ನಾನು ಮಾಡೋ ಕೆಲ್ಸಕ್ಕೆ ನೀವು ಗೌರವ ಕೊಡ್ಬೇಕು. ಆದ್ರಲ್ಲಿ ನೀವು ಗಂಡ, ನಾನು ಹೆಂಡತಿ, ಇಲ್ಲಿ ನಾನು ನಿಮಗೆ ಗೌರವ ಕೊಡ್ಬೇಕು. ನೀನ್ ಇನ್ಸ್ಪೆಕ್ಟರ್ ಅಂತ ತಕ್ಷಣ ಜ್ಞಾಪಕಕ್ಕೆ ಬಂತು, ನೀನ್ ಯಾಕೊಂದು ಕ್ವಾರ್ಟರ್ಸ್ ಅಲರ್ಟ್ ಮಾಡಿಸ್ಕೋಬಾರ್ದು ಅಂತ? ನಮ್ಗೆ ಯಾಕ್ರಿ ಕ್ವಾರ್ಟರ್ಸ್? ಅಲ್ಲ, ಈ ಪುಟ್ಟ ಮನೇಲಿ ಇರೋದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ ಅಲ್ಲಿ ಇರ್ಬೋದಲ್ಲ ಅಂತ. ಪ್ಲೀಸ್ ಬೇಡ ರೀ, ನನ್ ಗಂಡ ಯಾವತ್ತು ಹೆಂಡತಿ ಹಂಗಲ್ಲಿ ಬದುಕ್ತಿದ್ದಾನೆ ಅಂತ ಅನ್ನಿಸ್ಕೋಬಾರ್ದು. ನಾನು ಎಷ್ಟು ದೊಡ್ಡ ಆಫೀಸರ್ ಆದ್ರೂ ನಿಮ್ ಜೊತೆಲಿ ನಿಮ್ ಮನೇಲಿ ಸರಳವಾದ ಜೀವನ ನಡೆಸ್ಬೇಕು ಅಂತ ಆಸೆ ಪಡ್ತೀನಿ. ದಯವಿಟ್ಟು ನನ್ನ ಆಸೆಗೆ ಅಡ್ಡಿ ಬರಬೇಡಿ. ದಾದಾ, ನನ್ ಜೀವನದಲ್ಲಿ ದೇವ್ರು ಏನ್ ಕೊಡ್ತಾ ಇದ್ರು, ನಿನ್ನಂತ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ. ಏನ್ರಿ, ಫಸ್ಟ್ ನೈಟ್ ಮಾಡ್ತಿರೋ ಇಲ್ಲ ವೇಸ್ಟ್ ನೈಟ್ ಮಾಡ್ತಿರೋ? ಹೋಗೆ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಪಡೋದಕ್ಕ ಮದ್ವೆ ಆಗಿದ್ದು. ಬನ್ರಿ ಬನ್ರಿ. ಏನ್ರಿ ಏಳ್ರಿ, ಗಂಟೆ ಏಳಾಯ್ತು, ಆಮೇಲೆ ಡ್ಯೂಟಿಗೆ ಲೇಟ್ ಆಗುತ್ತೆ. ಆದ್ರೆ ಆಗ್ಲಿ ಬಿಡ, ನೀನ್ತಾನೆ ಇನ್ಸ್ಪೆಕ್ಟರ್. ಓಹೋ, ಅದಾ ವಿಷಯ ರಾಯರ್ದು. ನೋಡ್ರಿ, ಹೆಂಡತಿ ತಾನೆ ಇನ್ಸ್ಪೆಕ್ಟರ್ ಅಂತ ಡ್ಯೂಟಿಲಿ ಏನಾದ್ರೂ ಉದಾಸೀನ ಮಾಡಿದ್ರು ಆಮೇಲೆ ಪರಿಣಾಮ ಕೆಟ್ಟದಾಗುತ್ತೆ. ಏನ ನಿನ್ ಗೋಳು, ಫಸ್ಟ್ ನೈಟ್ ಮುದ್ದು ಇನ್ನ ನೆಕ್ಸ್ಟ್ ನೈಟೇ ಬಂದಿಲ್ಲ, ಆಗ್ಲಿಲ್ಲ. ನೈಟೇ ಬೇರೆ, ಡ್ಯೂಟಿನೇ ಬೇರೆ. ಏನ್ರಿ ಇದು ನಿಮ್ ಹುಡುಗಾಟ? ಅದಕ್ಕೆ ಹೊತ್ತು ಗೊತ್ತು ಒಂದು ಇದೆ ರೀ. ಮುತ್ತು ಗೊತ್ತಿರೋದು ಮತ್ತೊಂದೇ ರೀ. ಮಡಿ ಆದ್ಮೇಲೆ ಅದೆಲ್ಲ ಇಲ್ಲ ರೀ. ಅದಕ್ಕೆ ಮೈಲಿಗೇನ ಇಲ್ಲ ರೀ. ನಿಮಗಿಲ್ಲ ರೀ, ಆದ್ರೆ ನಮಗಿದೆ ರೀ. ಈಗ ಸತಾಯಿಸದ ಹೆಂಗಸ ಲಕ್ಷಣ ಏನ್ರಿ? ಸತಾಯಿಸ್ಲಿಲ್ಲ ಅಂದ್ರೆ ಈ ಗಂಡಸರು ಹೆಂಗಸರ ಬಗ್ಗೆ ಆಸಕ್ತಿ ಕಳ್ಕೊಂಡ್ ಬಿಡ್ತಾರೆ ರೀ. ರಾಧಾ, ಕೊಡ್ಬಹುದು, ಆದ್ರೆ ನೀವು ಮುತ್ತಿಗೆ ನಿಲ್ಸಲ್ವಲ್ಲ, ಮುಂದುವರಿತೀರಲ್ಲ, ಅದಕ್ಕೆ ಭಯ. ಲೇ, ಮುತ್ತು ನಾಡಾಗ ಮುಂದುವರಿಯಲ್ಲ ಕಡೆ. ಲೇ ಲೇ, ಒಂದೇ ಒಂದ್ ಕಡೆ ಲೇ, ಪ್ಲೀಸ್ ಕೊಡೆ ಕೊಡೆ. ಲೇ, ಮೇಡಮ್ ಜೀಪ್ ಬಂದಿದೆ. ಜೀಪ್ ಬಂದ್ಬಿಟ್ಟು ಬರ್ತೀನಿ. ರಾಧಾ, ಮುತ್ತು ಕಣೆ, ಕೈಗ್ ಬಂದು ತುತ್ತು ಬಾಯ್ ಬರ್ಲಿಲ್ಲ ಅಂತಾರಲ್ಲ, ನನ್ ಕರ್ಮ ತುಟಿವರೆಗೂ ಬಂದ್ ಮುತ್ತು ಅನುಭವಿಸಕ್ ಆಗ್ಲಿಲ್ವಲ್ಲಪ್ಪ. ಎಲ್ಲ ಮಾಮೂಲು ತೆಗ್ಯಾವ ಕೂತ್ಗಳ. ಅಣ್ಣ, ಪೊಲೀಸ್ ಜೀಪ್ ಬರ್ತಾ ಇದೆ. ವಾಟ್ ಇಸ್ ದಿಸ್ ನ್ಯೂಸ್? ಕ್ರಿಕೆಟ್ ಆಡಕ್ ನಿಮ್ಗೆಲ್ಲೂ ಜಾಗನೇ ಸಿಗ್ಲಿಲ್ವಾ? ಏನ್ ಮಾಡೋದ್ ಹೇಳಿ, ಬೆಂಗಳೂರಲ್ಲಿರೋ ಖಾಲಿ ಜಾಗದಲ್ಲೆಲ್ಲ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಗಳು ಕಟ್ತಾ ಇದ್ರೆ
ನಮ್ಮಂತವ್ರು ಕ್ರಿಕೆಟ್ ಆಡಕ್ ಎಲ್ಲಿದೆ ಮೇಡಮ್ ಜಾಗ? ಹಾಗಂತ ರಸ್ತೆಯಲ್ಲಿ ಕ್ರಿಕೆಟ್ ಆಡಿದ್ರೆ ಜನಗಳು ಓಡಾಡೋದೆಲ್ಲಿ? ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ. ಬೇಕಾದ್ರೆ ಇಲ್ಲಿರೋರ್ನ ಕೇಳಿ ನೋಡಿ. ಶಟ್ ಅಪ್! ಮರ್ಯಾದೆಯಾಗಿ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲಾರನ್ನು ಒದ್ದು ಒಳಕ್ ಹಾಕ್ಬೇಕಾಗತ್ತೆ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಮೇಡಮ್. ಏಯ್ ಬಂದು ಹೋಗೋಣ. ನೋಡಿ, ಈ ಏರಿಯಾದಲ್ಲಿ ರೌಡಿಗಳು ರೋಲ್ ಕಾಲ್ ಮಾಡ್ತಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದು ನಿಜನೇ ಆಗಿದ್ರೆ ಅವ್ರ ಹೆಸರು, ಅವರಿರೋ ಜಾಗ ಹೇಳಿ, ನಾನು ಅವ್ರನ್ನ ಒದ್ದು ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಯಾಕೆ ಮೌನವಾಗಿದ್ದೀರಾ? ಹೆದರಿಕೆನಾ? ಡೋಂಟ್ ವರಿ, ನಾನಿದ್ದೀನಿ ಹೇಳಿ. ಮೇಡಮ್ ಅದು ನೋಡಿ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಆ ರೌಡಿಗಳನ್ನ ಹಿಡಿಯೋದಕ್ಕೆ ಸಾಧ್ಯ. ಮೈಂಡ್ ಇಟ್. ಶಿಷ್ಯಾ ಅಣ್ಣ, ಇವಳದೇನ್ ಬರೀ ಡವ್ವ? ಇಲ್ಲ ಅಣ್ಣ, ಬಾರಿ ಸ್ಟ್ರಾಂಗು. ಏನು ವೀಕ್ನೆಸ್ ಇಲ್ವಾ? ಐತಣ್ಣ, ಒಂದೇ ಒಂದು ವೀಕ್ನೆಸ್. ಏನು ಪಿಸಿ 420? ಏನ್ ಸರ್, ನಮ್ಮ ಏರಿಯಾದಲ್ಲಿ ಇದ್ಕೊಂಡು ನಮಗೆ ಗೊತ್ತಿಲ್ಲದ ಮದುವೆ ಆಗಿದ್ರಲ್ಲ, ಏನು ಅನ್ಯಾಯ ಸರ್. ತಗೊಳ್ಳಿ ಸರ್, ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್, ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ಲಿ ಸರ್. ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋದು ಈ ಕೃಷ್ಣನ್ಗೆ ಇಷ್ಟ ಇಲ್ಲ. ವಿಷಯಕ್ಕೆ ಬನ್ನಿ. ಏನಿಲ್ಲ ಸರ್, ಅದು ತೇರಿಕೆ. ಅದಕ್ಕೆ ಕಂಡ್ರೆ ನಮ್ಮ ದೇಶ ಈ ಗತಿಗೆ ಬಂದಿರೋದು. ಈ ಕಾಂಪ್ಲೆಕ್ಸ್ನ ರೈಡ್ ಮಾಡೋಕ್ಕೆ ನಿನ್ನೆ ನನ್ನ ಹೆಂಡತಿ ಬಂದಿದ್ದು. ನೀವು ಭಾಳ ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಅವಳಿಂದ ಎಸ್ಕೇಪ್ ಆಗಿದ್ದೀರಾ. ಈ ಮತ್ತೆ ರೈಡ್ ಮಾಡಕ್ ಬರ್ತಾಳೆ, ಸಹಾಯ ಮಾಡಿ ಅಂತ ನನ್ನ ಹತ್ರ ಕೇಳಕ್ ಬಂದಿದ್ದೀರಾ, ಕರೆಕ್ಟಾ? ಸರ್ ರಿಯಲಿ ಯು ಆರ್ ಗ್ರೇಟ್ ಸರ್. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಸರ್ ನೀವು. ಈಗ ಅದೆಲ್ಲ ಬೇಡ, ಈಗ ವ್ಯಾಪಾರಕ್ಕೆ ಬರೋಣ. ಈ ಕಾಂಪ್ಲೆಕ್ಸ್ ಅಲ್ಲಿ 50 ಅಂಗಡಿಗಳಿದೆ ಅಲ್ವಾ? ಹೌದು. ಒಂದೊಂದು ಅಂಗಡಿಯಿಂದ ಕನಿಷ್ಠ ಪಕ್ಷ 500 ರೂಪಾಯಿ ಅಂತ ಇಟ್ಕೊಂಡ್ರು 25,000 ರೂಪಾಯಿ ರೋಲ್ ಕಾಲ್ ಇದೆ ನಿನಗೆ. ಅದಕ್ಕೆ 60 ನಿನಗೆ, 40 ನನಗೆ. ಏನ್ ಸರ್, ಸೈಟಾ? ಸೈಟ್ ಅಲ್ಲಣ, ಡೀಲ್ ಸರ್. ಜಾಸ್ತಿ ಆಯ್ತಲ್ಲ ಸರ್, ಈಗ ಒಪ್ಕೊಂಡ್ರೆ ಇಷ್ಟು, ಇಲ್ಲ 40-60 ಆಗುತ್ತೆ. ಬೇಡ ಬೇಡ, 60-40 ಇರ್ಲಿ. ಈಗ ನಾನು ಹೇಳ್ದಾಗ ಮಾಡು. ಮೀಟ್ರ್ ಸರಿಯಾಗೈತಾ? ತಗ ಇನ್ನು ಯಾಕೆ ಅಲ್ಲೇ ಕುಗ್ಗರಿಸಿದ್ಯಾ? ಇಳಿ ಕೇಳಿಕೆ ಏನ್ ಇಳಿತಾರ? ಕಣ್ಗಾಣಲ್ವಾ, ಇಳಿತೀನಿರ್ರಿ. ಒಂದಂತ ತಿಳ್ಕೊಂಬಿಡ್ರಿ, ನೀ ಸೀಮಂತರ ಮಾಡೋವರೆಗೂ ನಾನು ಈ ಮಗನ್ ಏರಲ್ಲ. ಜಾರ್ಸ್ ವದ್ಯ ಅಂದ್ರೆ ಒಟ್ಟಲ್ಲಿರೋ ಮಗ ಬಾಯಿ ಬಂದ್ಬಿಡ್ಬೇಕು. ಏನ್ ಎದುರಿಸ್ಬಿಟ್ರೆ ನಾನು ಎತ್ತು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ? ನಿಮ್ಮ ಅಪ್ರಾಣಿಗೂ ನಾನು ಏರಲ್ಲ. ಚೆಕ್ಅಪ್ಗೆ ಅಂತ ಬಂದಿದ್ದೀನಿ, ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ. ರೆಡಿ ರೆಡಿ. ಇವ್ ನಿಮ್ ಹೆಂಡ್ತಿನ? ಯಾಕೋ ಹನುಮಾನ, ನೀನು ಒತ್ತಿಕೆತ? ಇದೇನು ಹೊಟ್ಟೆನೋ ಚಾಮುಂಡಿ ಬೆಟ್ಟನೋ? ಏ ಬಾರೆ. ಏನೇ ಕೇಳಿಸ್ಕಂಡ? 9 ದಿವಸಕ್ಕೆ ಸರಿಯಾಗಿ ಎತ್ಬಿಡು ಅಂದ್ರೆ ಸೀಮಂತ ಕಾರ್ಯ ಮಾಡ್ಕೊಳ್ದಲ್ಲಿ ನಾನು ಹೆರಕಿಲ್ಲ ಅಂದಲ್ಲ, ಕೆಲ್ಸಕ್ ಬಾರ್ದ್ ಕಾಂಜಿ ಪಿಂಜಿ ನನ್ ಮಕ್ಕಳೆಲ್ಲ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ತಾವ್ರೆ. ಅಯ್ಯೋ ಅನ್ಲೇ ಬಿಡ್ರಿ, ಈಗ ಅವ್ನೊಂದ್ ಬಿಟ್ಟ ಅಂತ ನಾನು ಎತ್ ಬಿಡ್ತೀನ. ಮತ್ತೆ ಏನೋ, ನಾನು ಹೊಟ್ಟಲ್ಲಿರೋ ಮಗುಗೆ ಮೀಸೆ ಬಂದದು ಇಲ್ವೋ ಅಂತ ಚೆಕಪ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ತಗದು ಮಡಗದಾದ್ರೆ ಬಾಯಿ ಮುಚ್ಕೊಂಡು ನಡೆ ಒಳಿಕೆ. ಆದಷ್ಟು ಬೇಗ ಇವಳಿಗೆ ಹೆರಿಗೆ ಅಂತ ಆಗ್ಬಿಟ್ರೆ ಇವಳಿಗೆ ಬೈಕ್ ಏನಿಲ್ಲತ್ತೆ, ನನಗೆ ಮುಕ್ತಿ ಸಿಗುತ್ತೆ. ಏನ್ ಸಾ, ನನ್ನ ಹೆಂಡತಿಗೆ ಅವಳಿ ಜೋಳಿ ಮಕ್ಕಳಾ? ಇಲ್ಲ, 4. 4 ಡಬ್ಬು ಡಬಲ್. ಸುತ್ತೇರಿನ ಮಾಡಿ ತೆಗೆದಿದ್ದೀನಿ. ಹೌದಾ? ಅಯ್ಯೋ ಬಹಳ ಕಷ್ಟಪಟ್ಟಿದ್ರ ನಿಮ್ಮ. ನಾನ್ ಡಾಕ್ಟರ್. ಅಂದಾಗೆ ನನ್ ಮಕ್ಕಳು ಕೆಂಪ್ಗಿದವಾ? ಕೆನ್ನೀರು ಕೆಂಪ್ಗಿಲ್ದೆ ಕಪ್ಪಿರತ. ಕೆನ್ನೀರು? ಸರ್ ಏನ್ ಹೇಳ್ತಾ ಇದ್ರ ನೀವು? ಅಂದ್ರೆ ನಿಮ್ ಹೆಂಡತಿ ಹೊಟ್ಟೆಲಿ ಇದ್ದಿದ್ದು ಮಕ್ಕಳಲ್ಲ, 4 ಬಗೆ ಗಬ್ ನೀರು. ಯಾರು ಕೇಳಿದ್ರು ನನ್ ಮಕ್ಳು ಎಲ್ಲಿ ಅಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ ರೀ. ಹೆಣ್ಣ ಗಂಡ ರೀ, ಕೆಂಪಗಿದ್ಯೋ ಕರಿಗಿದ್ಯೋ ರೀ, ಅವಳಿ ಜವಳಿನ ರೀ. ಅವಳಿ ಜವಳಿ ಎಲ್ಲ ಕಡೆ 4 ಹೆತ್ತಿದ್ಯಾ? 4 ಮಕ್ಳ ಪಿಶಾಚಿ ಮಕ್ಕ ತಂದು ವರ್ಷ ಎಲ್ಲ ನಾನು ಬಸ್ರಿ 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 ಅಂತ ಹೇಳ್ಕೊಂಡು ಆನೆ ತಿಂದಂಗ್ ತಿಂದು ತಿಂದು ತಿಂದು
ಕೆಜಿ ಗಟ್ಟಲಿ ಕೇಸರಿನ ಕುಡ್ದು ಕುಡ್ದು ನಾಲ್ಕು ಬಕೆಟ್ ಹೊಲಸ ನೀರ್ನ ಡಾಕ್ಟರ್ ಆಪರೇಷನ್ ಮಾಡಿ ಹೊರತೆಗ್ದಿದ್ದು. ಹೊರಗಡೆ ಎಲ್ಲಾದ್ರೂ ಬಾಯ್ ಬಿಟ್ರೆ ಬಂಡ್ಗೇಡು. ಏಯ್ ಬಾಯ್ ತೆಗೆದ್ರೆ ಕೂತ್ ಬಿಡ್ತೀನಿ ನೋಡು, ಪ್ಲಾಸ್ಟ್ ಹಾಕ್ಬಿಡ್ತೀನಿ, ಸೌಂಡ್ ಆಚೆ ಬರಬಾರ್ದು, ಹುಚ್ಚಾರು ಮುಚ್ಚು ಬಾಯ್. ನಿಮ್ ಏರಿಯಾದಲ್ಲಿ ರೋಲ್ ಕಾಲ್ ಹಾವಳಿ ತಡೆಯೋಕ್ ಆಗ್ತಿಲ್ಲ ಅಂತ ಸಾರ್ವಜನಿಕರಿಂದ ಅರ್ಜಿ ಮೇಲೆ ಅರ್ಜಿ ಬರ್ತಾ ಇದೆ, ನೀವ್ ಏನ್ ಮಾಡ್ತಿದ್ದೀರಾ? ಸರ್, ನಾನ್ ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದೀನಿ, ಬಟ್ ಎಷ್ಟು ಕೇಳಿದ್ರು ಯಾರು ಬಾಯ್ ಬಿಡ್ತಿಲ್ಲ. ಹೇಗ್ ಬಾಯ್ ಬಿಡ್ತಾರೆ? ರೌಡಿಗಳು ಅಂತ ಹೆದರ್ಕೊಂಡು ಬರವಣಿಗೆಯಲ್ಲಿ ಬರ್ಕೊಂಡಿದ್ದಾರೆ. ಮೊದಲು ಇವ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಿ. ಓಕೆ ಸರ್, ಇಮಿಡಿಯೇಟ್ ಆಗಿ ಆ ರೌಡಿಗಳನ್ನ ಅರೆಸ್ಟ್ ಮಾಡಿ ನಾನ್ ನಿಮ್ ಮುಂದೆ ನಿಲ್ಲಿಸ್ತೀನಿ. ಪ್ರೊಸೀಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಇನ್ಮೇಲೆ ಇದೆಲ್ಲ ಬೇಡ ಸರ್, ಯಾಕೆಂದ್ರೆ ನಾವೆಲ್ಲ ಒಳ್ಳೆಯವರಾಗ್ಬಿಟ್ಟಿದ್ದೀವಿ. ಇಷ್ಟು ದಿವಸ ನಿಮಗೆ ಕೊಟ್ಟಿರೋ ತೊಂದರೆಗೆ ಕ್ಷಮಿಸ್ಬಿಡಿ ಸರ್. ಯಾಕೆ ಕೊಡಲಿ, ತಗೊಳ್ಳಿ ಬರ್ತೀವಿ. ಏನು ಮೇಡಮ್ ನೀವಿಲ್ಲಿ? ಏ ಕೊಡೋ ಗಿಫ್ಟು. ಯಾಕೆ ಮೇಡಮ್ ಯೋಚನೆ ಮಾಡ್ತೀರಾ? ಮೊನ್ನೆ ನಾವು ರೋಲ್ ಕಾಲ್ ಮಾಡಿದ್ದೇನೋ ನಿಜ, ಆದರೆ ನೀವು ಬರೋದು ಗೊತ್ತಾಗಿ ಕ್ರಿಕೆಟ್ ಆಡೋರ ಥರ ನಾಟಕ ಆಡಿ ಮೋಸ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ನೀವೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ. ಒಂದು ಹೆಣ್ಣಾಗಿ ಸಮಾಜಕ್ಕೆ ಇಷ್ಟೊಂದು ಸೇವೆ ಸಲ್ಲಿಸ್ತಿರೋದು ನೋಡಿ, ನಾವು ಗಂಡಸಾಗಿ ದುಡಿಯೋರಾಗಿ ಸಮಾಜಕ್ಕೆ ಏನೂ ಸೇವೆ ಸಲ್ಲಿಸ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ನಾವೆಲ್ಲರೂ ಒಳ್ಳೆಯವರಾಗಿಬಿಡ್ತೀವಿ ಮೇಡಮ್. ನಿಮ್ಗಿನ್ನೂ ನಮ್ಮ ಮೇಲೆ ಅನುಮಾನ ಇದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಮೇಡಮ್. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಮಾಡಿ ತಪ್ಪನ್ನ ತಿದ್ದುಕೊಂಡು ಬದುಕೋದು ದೊಡ್ಡತನ. ಸಮಾಜದಲ್ಲಿ ಇನ್ಮೇಲೆ ಒಳ್ಳೆಯವರಾಗಿ ಬದುಕಿ. ಖಂಡಿತ ಮೇಡಮ್. ನನ್ನ ಮಗನೇ, ಇಷ್ಟೊತ್ತು ಮಾಡಿದ್ದು ಬರೀ ರೀಲು, ಈಗ ರಿಯಲ್. ಪೊಲೀಸ್ ಕಮಿಷನರ್ ವರ್ಗೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯ ಬೋಳಿ ಮಗನೇ. ನೋಡ, ಆ ತಪ್ಪಿಗೆ ಇವತ್ತಿಂದ ಡಬಲ್ ರೋಲ್ ಕಾಲ್ ಕೊಡ್ಬೇಕು, ಗೊತ್ತಾಯ್ತಾ? ಏಯ್ ಹೋಗ್ರೋ, ಡಬಲ್ ರೋಲ್ ಕಾಲ್ ಮಾಡ್ಕೊಂಡ್ರ. ಏಯ್ ಕಳ್ಸ್ಕೊಂಡ್ರ. ಏನ್ ಗುರು ಸಡನ್ ಎಂಟ್ರಿ? ಎಲ್ಲ ಅಷ್ಟೇನಮ್ಮ. ಅಲ್ಲ ಗುರು, ಗುರುಗೆ ತಿರುಮಂತ್ರನ? ನಾನು ಐಡಿಯಾ ಕೊಟ್ಟಿದ್ರಿಂದ ತಾನೆ ನನ್ನ ಹೆಂಡತಿಯಿಂದ ಬಚಾವ್ ಆಗಿದ್ದು, ಡಬಲ್ ರೋಲ್ ಕಾಲ್ ಮಾಡಿದ್ದು. ತೆಗಿಯಮ್ಮ ಚಿನ್ನ, ತೆಗಿ ತೆಗಿ ತೆಗಿ. ಅವತ್ತೇ ಕೊಟ್ಟಲ್ಲ ಅಡ್ವಾನ್ಸ್? ಅದು ಐಡಿಯಾಗಮ್ಮ, ಇವತ್ತು ಡಬಲ್ ರೋಲ್ ಕಾಲ್ ತಾನೆ ತೆಗಿ. ನಿಮ್ದೊಳ್ಳೆ ಟಾರ್ಚರ್ ತಗ. ಮಾಂಸ ಕಂಡ ತಕ್ಷಣ ಜೊಲ್ಲು ಸುರಿಸೋ ತೋಳ ನಿಯತ್ತಿನ ನಾಯಿ ಆಗುತ್ತೆ ಅನ್ನೋದನ್ನ ನಂಬೋಷ್ಟು ಮೂರ್ಖಳಲ್ಲ ಇರಾಧ. ಕರ್ಕೊಂಡು ಹೋಗಿ. ಭೇಷ್, ಆವತ್ತು ಧರ್ಮಕ್ಕೋಸ್ಕರ ಆ ಕೃಷ್ಣ ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾನ ಕಾಪಾಡ್ದ. ಇವತ್ತು ಎಂಜಲ್ ಕಾಸ್ಗೋಸ್ಕರ ಈ ಕೃಷ್ಣ ನಡು ಬೀದಿನಲ್ಲಿ ಹೆಂಡತಿ ಮಾನ ತೆಗೆದ. ಸಾರ್ಥಕವಾಯ್ತು ನಿನ್ನ ಹೆಸರು. ನಿಮ್ಮನ್ನು ಸಸ್ಪೆಂಡ್ ಮಾಡೋಕೆ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ಯಾಕೆ ಹೆದರ್ಕೋತಾ ಇದೀಯಾ? ಇದು ಹಾವಲ್ಲ, ಫಸ್ಟ್ ಕ್ಲಾಸ್ ಮೈಸೂರು ಮಲ್ಲಿಗೆ ಹೂವ ತಗೋ. ನೀವು ದುಡ್ದು ಬೆವರು ಸುರಿಸ್ ತಂದಿದ್ರೆ ಅದು ಹೂವಾಗುತ್ತೆ, ಇಲ್ಲಾಂದ್ರೆ ಹಾವೇ ಅದು. ನೋಡೇ, ನೀನೇ ಸಾವಿರ ಸಲ ಹೇಳಿದ್ಯಾ ಡ್ಯೂಟಿನೇ ಬೇರೆ ಸಂಸಾರನೇ ಬೇರೆ ಅಂತ. ನಾನ್ ತಪ್ಪು ಮಾಡಿದಕ್ಕೆ ಆಫೀಸರ್ ಆಗಿ ನಿನ್ ಶಿಕ್ಷೆ ಕೊಟ್ಟಾಯ್ತಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಮನೆಗೆ ಬಂದ್ಮೇಲೆ ಹೆಂಡತಿ ತರ ನಡ್ಕೊಳ್ಳೋದನ್ನ ಕಲ್ತ್ಕೋ. ಅಲ್ಲಿ ಡ್ಯೂಟಿಲಿ ಇದ್ದಾಗ ನನ್ ಜೊತೆ ದುಡಿಯೋ ಉದ್ಯೋಗಿಗಳೆಲ್ಲ ಕರೆಕ್ಟ್ ಆಗದೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಫೀಸರ್ ಆಗಿ ಆರ್ಡರ್ ಮಾಡ್ತೀನಿ. ಇಲ್ಲಿ ಮನೇಲಿ ಗೃಹಿಣಿಯಾಗಿ ನನ್ ಗಂಡ ಸತ್ಪುಷ್ಟ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ನೀವು ಒಬ್ಬ ಕಾನ್ಸ್ಟೇಬಲ್ ಆಗಿ ಮುಟ್ಟಬಾರ್ದು ಅಮೇದಿಯನ್ನು ಮುಟ್ಟಿ ಕೈ ಮನಸ್ಸು ಎರಡನ್ನು ಗಲೀಜ್ ಮಾಡ್ಕೊಂಡಿರೋ ಲಂಚಕೋರ ನೀವು. ಶೇಮ್, ಶೇಮ್ ಆನ್ ಯುವರ್ ಪಾರ್ಟ್. ಏನೇ ಒಳ್ಳೆ ಹಿಸ್ಟ್ರಿ ಲೆಕ್ಚರ್ ತರ ಲೆಕ್ಚರ್ ಕೊಡ್ತಾ ಇದೀಯಾ? ನೀನ್ ಕೊಡೋ ಲೆಕ್ಚರ್ ಏನಿದ್ರು ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರುತ್ತಷ್ಟೇ. ಹಲೋ, ಈ ದೇಶದ ಪರಿಸ್ಥಿತಿ ನೀನ್ ತಿಳ್ಕೊಂಡಾಗಿಲ್ಲ. ಒಬ್ಬ ರಾಜಕಾರಣಿ ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆದು ರಾಜ ರೋಷವಾಗಿ ಓಡಾಡ್ತಾನೆ, ಅಂಥವನಿಗೆ ನಾವು ಸೆಲ್ಯೂಟ್ ಹೊಡೆದು ಸೆಕ್ಯೂರಿಟಿ ಕೊಡ್ತೀವಿ. ಅದೇ ಒಬ್ಬ ಬಡಪಾಯಿ ಹೊಟ್ಟೆಪಾಡ್ಗೋಸ್ಕರ ಒಂದು ಸಣ್ಣ ತಪ್ಪು ಮಾಡಿದ್ರು ಅವನಿಗೆ ಸೆಲ್ಯೂಟೂ ಇಲ್ಲ, ಸೆಕ್ಯೂರಿಟಿನೂ ಇಲ್ಲ, ಲೆಕ್ಚರೂ ಇಲ್ಲ, ಲಾತ ಕೊಡ್ತೀವಿ. ಒಂದು ಮಗು ತನ್ನ ತಾಯಿ ಗರ್ಭದಿಂದ ಹೊರಗೆ ಬಂದು ಮತ್ತೆ ಭೂಗರ್ಭ ಸೇರೋವರೆಗೂ ಪ್ರತಿಯೊಂದಕ್ಕೂ ಲಂಚ ಹಂಚ್ತಾನೇ ಹೋಗ್ಬೇಕು. ಲೈ, ಒಂದು ಮಾತು ಹೇಳ್ತಾ ಇದೀನಿ ಕೇಳು. ಲಂಚ ಅನ್ನೋ ಹಕ್ಕಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರೆಕ್ಕೆ ಬಿಚ್ಚಿಕೊಂಡು ಪುರುಸತ್ತಿಲ್ಲ ಹಾರಾಡ್ತಾ ಇದೆ. ಆ ರೆಕ್ಕೆನ ಕತ್ತರಿಸಾಕ ತಾಕತ್ತಿದ್ದೇನೆ ನಿನಗೆ?
ಲಂಚ ಓಡಾಡದಿರೋ ಒಂದಿಂಚು ಜಾಗ ತೋರಿಸಿ ನೋಡೋಣ ಈ ದೇಶದಲ್ಲಿ. ಸಾಕು ನಿಲ್ಸಿ, ದೇಶ ಅಂದ್ಮೇಲೆ ಸಾವಿರ ತೂತಿರುತ್ತೆ, ಅದನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಡಬೇಕೆ ಹೊರತು ನಾವು ತೂತು ಮಾಡಿ ನಾಶ ಮಾಡೋದಲ್ಲ. ದೇಶದ ಬಗ್ಗೆ ಸಮಾಜದ ಬಗ್ಗೆ ನೀನು ನನಗೆ ಹೇಳಬೇಕಾದ ಅಗತ್ಯ ಇಲ್ಲ, ನಾನು ಹೇಗೆ ಬದುಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನೀವು ಮಾಡೋ ಹೊಲಸು ಕೆಲಸನೇ ಸರಿ ಅಂತ ಸಮರ್ಥನೆ ಮಾಡ್ಕೋತಿದ್ದೀರಾ? ಹಾಗೆ ಅಂತಾನೆ ತಿಳ್ಕೊ. ಓಕೆ, ಇನ್ನು ನಿಮ್ಮ ದಾರಿ ನಿಮ್ದು, ನನ್ನ ದಾರಿ ನಂದು. ದಾದಾ 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 ಬಗಲ್ ತೆಗಿ, ದಾದಾ ದಾದಾ ಬಗಲ್ ತೆಗಿ, ದಾದಾ ದಾದಾ ಏನ್ ಮಾಡ್ತಾ ಇದೀಯಾ? ದೇವ್ರು ದೆವ್ವ ಒಂದೇ ಮನೇಲಿ ಇರಬಾರ್ದು. ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ಬರೀ ಮನೆಯಿಂದಲ್ಲ, ನಿಮ್ ಮನಸ್ಸಿನಿಂದಾನೇ ದೂರ ಹೋಗ್ತಿದ್ದೀನಿ. ನೀನ್ ಯಾಕೆ ಬಂದೆ? ಮೇಡಮ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲಂಚ ತಿನ್ನೋ ಗಲೀಜ್ ಜನಕ್ಕೆಲ್ಲ ಮರ್ಯಾದೆ ಬೇರೆ ಕೇಳು. ಏನ್ ಹಾಗೆ ಗುರಾಯಿಸ್ತಿದ್ಯಾ? ಸಸ್ಪೆಂಡ್ ಆಗಿದ್ರು ಮತ್ತೆ ಆ ಕೆಲ್ಸಕ್ಕೆ ಬಂದೆ? ಡಿಪಾರ್ಟ್ಮೆಂಟ್ ಯಾರ ಅಪ್ಪನ ಮನೆ ಸುತ್ತಲ್ಲ ಮೇಡಮ್. ನೀವು ನಿಮ್ ಪವರ್ನ ಯೂಸ್ ಮಾಡಿ ನನ್ನ ಸಸ್ಪೆಂಡ್ ಮಾಡ್ಸಿದ್ರೆ, ನಾನು ನನ್ನ ಕೆಪಾಸಿಟಿ ಯೂಸ್ ಮಾಡಿ ರಿವೋಕ್ ಮಾಡ್ಸಿದ್ರಿ. ತೋಳಿ ಆರ್ಡರ್ಸ್ನ ನಿನ್ನ ಬಾಲ ಹ್ಯಾಕ್ ಕತ್ತರಿಸೋದು ಅಂತ ನನಗೆ ಗೊತ್ತು. ಇವತ್ತಿಂದ ನೀನು ಔಟ್ಸೈಡ್ ಡ್ಯೂಟಿಗೆ ಹೋಗ್ಬಾರ್ದು, ಸ್ಟೇಷನಲ್ಲೇ ಬಿದ್ದಿರಬೇಕು. ಅಂಡರ್ಸ್ಟ್ಯಾಂಡ್? ಇಲ್ಲಿ ಬಿಲ್ಲ ತೊಡೋದನ್ನ ಬೆಕ್ಕಿನಿಂದ ಕಲಿಬೇಕಾಗಿಲ್ಲ. ಆಹಾ, ಏನ್ ಫಿಗರ್ ಅಪ್ಪ! 840 ಏನ್ 420 ಬಾಯಿ ತೆಗಿರಿ. ಏನ್ ವಿಶಾಖಕ್ಕ ಸಿಹಿ ಸುದ್ದಿ ಇರುವಾಗ ಕಹಿ ಮಾತೆ ಯಾಕೆ? ಹೌದಾ? ಏನಂತ ಸಿಹಿ ಸುದ್ದಿ? ಮತ್ತೆ ನಾನು ವಾಂತಿ ಮಾಡ್ಕೊಂಡೆ. ಹೌದಾ? ನಿನ್ಗೆಲ್ಲ ಪಿಟ್ಟ ನೆಟ್ಟಿಗೆ ಇರ್ಬೇಕು. ಇಲ್ಲ ರೀ, ನನಗೆ 3 ತಿಂಗಳು. ಮತ್ತೆ ಟೂಟನ್ ಕೇಸ? ಅಯ್ಯೋ ಬರಪ್ಪ, ಬರಡ ಬರಕ ಬರವಾ ಬರ್ರಿ. ಅಯ್ಯೋ, ಇಷ್ಟು ದಿವಸ ನಿನ್ ಹೆಂಡತಿ ಕೂಗಾಡಿದ್ದಾಯ್ತು, ಇವತ್ತಿಂದ ನಿನ್ ಸರ್ದಿ ಶುರುವಾಗೋಯ್ತಾ? ನಿಮ್ದಿದ್ದ ಗೋಳು ನಿಮ್ಮಿಂದ ಈ ವಟಾರದಲ್ಲಿ ಯಾರು ನೆಮ್ಮದಿಯಾಗಿ ಇರಕ್ಕೆ ಆಗಲ್ವಲ್ಲ. ಅಯ್ಯೋ ಏನ್ ಮಾಡ್ಲಕ್ಕ, ನಾನೊಂದು ಪಿಶಾಚಿ ಕಟ್ಕೊಂಡಿದ್ದೀನಿ ಅಡ್ಡ. ನಾನ್ ಬಸ್ರಿ ಮಗ ತಿಂತದೆ ಮಗ ತಿಂತದೆ ಅಂತೇಳಿ ಇರ್ತೀಸ ಕೆಜಿ ಅಲ್ವಾ ಬೇಕು ಅದ್ಲು, ಕೆಜಿ ಕೇಸರಿ ಬೇಕು ಅದ್ಲು, ಗೋಡಂಬಿ ಬೇಕು ಅದ್ಲು, ದ್ರಾಕ್ಷಿ ಬೇಕು ಅದ್ಲು, ಎಲ್ಲಾ ತಂದ್ಕೊಟ್ಟೆ. ಮಗನ ಎತ್ಲು, 4 ಬಕೆಟ್ ನೀರ್ ಎತ್ಲು. ಈಗ ಮತ್ತೆ ನಾನ್ ಬಸ್ರಿ ಅಂತಾಳೆ. ನಾನೆಲ್ಲ ಹಾಳಾಗ ಹೋಗಣ್ಣ, ಎಲ್ಲ ಹಾಳಾಗ ಹೋಗಣ. ನನಗ್ ಗೊತ್ತು ಈ ಜನ್ಮಕ್ ನೀನ್ ಬಸ್ರಿ ಆಗಕ್ಕಿಲ್ಲ. ಅಯ್ಯಯ್ಯೋ, ಏನ್ರಿ ನನ್ನ ಬಂಜೆ ಅಂತೀರಾ? ಫಸಲು ಸರಿಯಾಗಿ ಬರ್ಬೇಕು ಅಂದ್ರೆ ಸಸಿ ಸರಿಯಾಗಿ ನೆಡ್ಬೇಕು, ಗೊತ್ತಾ? ಅಯ್ಯೋ ಬಕಾಸುರಿ, ನನ್ನ ಗಂಡಸಲ್ಲ ಅಂತೇನೆ ನನ್ನ ಬಂಜೆ ಅನ್ಬೇಕು? ನಿನಗ್ ತಾಯಾಗೋ ಯೋಗ್ಯತೆ ಇಲ್ಲ ಕಡೆ, ಅದಕ್ಕೆ ನಿಮಗೆ ಅಪ್ಪ ಆಗೋ ಯೋಗ್ಯತೆ ಇಲ್ಲ ರೀ, ಅದಕ್ಕೆ ಏನದ? ಅಯ್ಯೋ ನೀನ್ ನಾಳೆ ನೋಡು ರೀ, ನಿಮಗೆ ಕಾಲಿ ರೋಪು ಕಟ್ಟ ರೋಪ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಈ ಉತ್ರಳಿ ಉಮ್ರತ ಇದೆಲ್ಲ ನಡೆಯಲ್ಲ, ಗೊತ್ತಾ? ನಾನು ಮನ್ಸು ಮಾಡ್ಬಿಟ್ಟಿದ್ದೀನಿ. ಏನ್ರಿ ಒಬ್ರಿ ಬುದ್ಧಿ ಹೇಳೋರಾಗಿ ಹಂದಿ ರಾಗಿ ತರ ಕಚ್ಚಾಡ್ತೀರಾ? ನಿಮಗೆ ಮಾನ ಮರೆಯದಿಲ್ವಾ? ಮೊದಲು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆವಾಗ ಏನು ಅಂತ ಗೊತ್ತಾಗುತ್ತೆ. ಅದು ಕರೆಕ್ಟ್, ಅದು ಹಾಗೆ ಬಿಡ್ಲಿ, ಹೋಗ ನಡೀರಿ. ನೀವೇನಾದ್ರೂ ವೀಕ್ ಅಂತ ಗೊತ್ತಾಗ್ಲಿ. ಏನ್ ತವ್ರ ಮನೆಗೆ ಹೋಗ್ತೇನೆ, ಹೋಗಿಲ್ಲ ಹೋಗೆ. ಮುಂದೇನ್ ಮಾಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಏನ್ ಡೈವರ್ಸ್ ಮಾಡ್ತೀರಾ? ಆಗ್ಲೇ ಸೆಕೆಂಡ್ ಸೆಟ್ ಅಪ್ನ ರೆಡಿ ಮಾಡ್ಕೊಂಬಿಟ್ಟಿದ್ರೆ ಹೆಂಗೆ? ಮತ್ತೆ ನನ್ ಗೆಟಪ್ ಗೊತ್ತಾಗದ ಹೆಂಗೆ? ಡಾಕ್ಟರ್ ಬರ್ಲಿ, ನಿಮ್ ಗೆಟ್ ಅಪ್ನ ಹೆಂಗ್ ಶಟ್ ಅಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಲೋ, ಸರ್ಪ್ರೈಸ್ ನ್ಯೂಸ್. ಸರ್ಪ್ರೈಸ್ ನ್ಯೂಸಾ? ಹೇಳಬೇಕಾ ಡಾಕ್ಟ್ರೆ, ಹೇಳಿ. ಹಾ ಗೊತ್ತಾಯ್ತು ಡಾಕ್ಟ್ರೆ, ನಾನು ಗರ್ಭಿಣಿಯಾಗಿದ್ರಿ ತಾನೇ. ಮತ್ತೆ ಇನ್ನೇನ್ ಡಾಕ್ಟ್ರೆ ಸರ್ಪ್ರೈಸ್ ನ್ಯೂಸ್? ಕಂಗ್ರಾಚುಲೇಷನ್, ನೀವು ಅಪ್ಪ ಆಗೋ ಬದಲು ಅಮ್ಮ ಆಗ್ತಿದ್ದೀರಾ. ನಿಮ್ಗೆ 3 ತಿಂಗಳು. ಏನಾಯ್ತು
ಮಗು ಕಾಲಿಂದ ಒದ್ಬಿಡ್ತು. ಡೋಂಟ್ ವರಿ ಡೋಂಟ್ ವರಿ, ಇವರು ಗರ್ಭಿಣಿ ಅಲ್ಲ ಗರ್ಭಣ ಅಲ್ವಾ, ಅದಕ್ಕೆ ತಲೆ ಸುತ್ತ ಬಂದು ಬಿದ್ದಿದ್ದಾರೆ. ಗರ್ಭಿಣಿ ಗರ್ಭಣ ಡಾಕ್ಟ್ರೆ, ನಿಜವಾಗ್ಲಿ ಇವರು ಸ್ಟಾರ್ಟ್ ಅಪ್. ನನ್ನ ಮಾತಿನಲ್ಲಿ ಡೌಟ, ಇವರು 100% ಪ್ರೆಗ್ನೆಂಟ್. ಡಾಕ್ಟ್ರೆ, ಯಾವ ಲೋಕದಲ್ಲಾದ್ರೂ ಗಂಡಸರು ಬಸರಾಗೋದು ನಿಜ ಏನ್ರಿ? ನೀವು ಏನೋ ಎಡವಟ್ ಮಾಡ್ತಾ ಇದ್ದೀರಾ. ನೋ ಎಡವಟ್ಟಿ ಗಿಡವಟ್, ಇದೆಲ್ಲ ಭಗವಂತನ ಎಫೆಕ್ಟ್. ತಗೊಳ್ಳಿ ನಿಮ್ ರಿಪೋರ್ಟ್. ಒಳ್ಳೆ ತಿಕಲ್ ಸಾವಾಸ ಆಗೋಯ್ತು. ರೀ, ನೀವ್ ಯಾವಾಗ್ಲೂ ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ, ನಿನ್ನ ಬದ್ಲು ನಾನಾದ್ರೂ ಬಸರಾಗ್ಬಾರ್ದಾಗಿತ್ತ ಅಂತ ಶಂಕ ಹೊಡಿತಾ ಇದ್ರಿ. ಹೌದಲ್ವಾ? ಈಗ ನೀವ್ ಬಸರಾಗಿದ್ರಲ್ಲ, ನಿಮಗೇನು ಬೈಕ್ ಆಗೋದೇ ಇಲ್ವ, ನಾನು ನೋಡ್ತೀನಿ. ಯಾಕೋ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನ್ ಸರ್, ಮದುವೆ ಆದ್ಮೇಲೆ ಕಡೆ ಬರ್ಲಿಲ್ಲ, ಈಗ ಬಂದಿದ್ದೀನಲ್ಲ. ಏನ್ ಬೇಕು ಸರ್? ವೆಜ್ ನಾನ್ ವೆಜ್? ವೆಜ್. ಫುಲ್ ಮೀಲ್ಸ್ ಹಾಫ್ ಮೀಲ್ಸ್? ಹಾಫ್ ಮೀಲ್ಸ್. ಹಾಫ್ ಮೀಲ್ಸ್ ಸಾಕಾ ಸರ್? ನಿಮ್ಮ ಅಜ್ಜಿ? ಅಜ್ಜಿ ಇಲ್ಲ ಸರ್, ಬಜ್ಜಿ ಕೊಡ್ಲಾ. ಯಾಕೆ ಸರ್ ಟೆನ್ಷನ್? ಅಮ್ಮ ಮೇಲೆ ಕುಸ್ತೀನ? ಇಲ್ಲ, WWF. ಕೋಪ ಮಾಡ್ಕೊಬಿಡಿ ಸರ್, 5 ನಿಮಿಷ ಬಂದ್ಬಿಟ್ಟೆ. ಹಾಗೆ ಕುಡಿಯಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಬಾ. ಹಾಟ್ ಬೇಕಾ ಕೋಲ್ಡ್ ಬೇಕಾ? ಎರಡು ಬೇಡ, ವಾರಂ ತೊಗೊಂಬಾ. ಓಕೆ ಸರ್. ನನ್ನ ಮಗನ ಮೆಂಟಲ್ ಆಸ್ಪತ್ರೆಯಿಂದ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದಾಗಿದೆ. ಒಂದು ಹಾಫ್ ಮೀಲ್ಸು. ಕಿಸ್ಮಿಸ್. ಸಾರಿ ಮೇಡಮ್, ನಮಸ್ಕಾರ. ನಮಸ್ಕಾರ. ಹಾಗಿರ್ಲಿ, ಈ ಊಟ ತಗೊಂಡು ಹೋಗಿ ಅವ್ರಿಗೆ ಕೊಡ್ಸಿ. ಚೆನ್ನಾಗಿದೆ ಮೇಡಮ್. ಹೋಟ್ಲ್ ಊಟ ತಗೊಂಡೋಗಿ ಮನೇಲಿ ಊಟ ಮಾಡೋದು ನೋಡಿದ್ದೆ, ಆದ್ರೆ ಮನೆ ಊಟ ತಗೊಂಡ್ಬಂದು ಹೋಟ್ಲಲ್ಲಿ ಊಟ ಮಾಡೋದು ನೋಡ್ತಿರೋದು ಇದೇ ಮೊದಲು. ನಮ್ದೆಲ್ಲ ಹಾಗೇನೆ ಉಲ್ಟಾ ಪಲ್ಟಾ. ನೋಡು, ನಾನು ಕೊಟ್ಟಿಂತ ಹೇಳ್ಬೇಡ, ನೀನ್ ದಿನ ಬಡಿಸೋ ರೀತಿನಲ್ಲಿ ಕೊಡು. ಓಕೆ ಓಕೆ ಮೇಡಮ್. ಇದ್ರಲ್ಲಿ ಏನಿದೆ? ಎಲ್ಲ ಬರೀ ನುಗ್ಗೆಕಾಯಿ. ಏನಾಯ್ತು ಹೋಲ್ಸೇಲ್ ಬರೀ ನುಗ್ಗೆಕಾಯಿ ತಂದಿದ್ಯಾ? ಹಳ್ಳಿ ಮೇಷ ಊಟ ಸರ್. ಅಂದ್ರೆ ಹಳ್ಳಿ ಮೇಷ ಸ್ಪೆಷಲ್ ಅಂದ್ರೆ ನುಗ್ಗೆಕಾಯಿ, ಸ್ವಾಭಿಮಾನದ ಸ್ಪೆಷಲ್ ಅಂದ್ರೆ ಸೋರೆಕಾಯಿ, ಕಲ್ಯಾಣ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಸರ್. ಇದೆಲ್ಲ ಸ್ಪೆಷಲ್ ಐಟಮ್. ಚೆನ್ನಾಗಿ ಊಟ ಮಾಡಿ ಸರ್, ಊಟ ಮಾಡಿ. ನಾನ್ ತಿಂತೀನಿ, ನೀನ್ ತಲೆ ತಿನ್ಬೇಡ, ಹೋಗು. ಕಾಯಿ ಕಾಯಿ ನುಗ್ಗೆಕಾಯಿ ಆಸೆಗೆ. ತಿನ್ನಿ ತಿನ್ನಿ, ನುಗ್ಗೆಕಾಯಿ ಮಹಿಮೆ ನಿಮ್ಗಿನ್ನೂ ಗೊತ್ತಿಲ್ಲ, ಆಮೇಲೆ ಗೊತ್ತಾಗುತ್ತೆ. ನನ್ನ ಮಗನ್ ನುಗ್ಗೆಕಾಯಿ ಅಂದ್ರೆ ನುಗ್ಗೆಕಾಯಿ, ತರಕಾರಿಗಳಲ್ಲೇ ದಾದ. ನನ್ನ ಮಗಂದು ಅಯ್ಯೋ, ನುಗ್ಗೆಕಾಯಿ ತಿನ್ನೋದಕ್ಕೂ ನಿದ್ದೆ ಕೆಡೋದಕ್ಕೂ ಲಿಂಕ್ ಇದೆ ಅಂತ 100% ಪ್ರೂವ್ ಆಗೋಯ್ತು. ಏನೇ ಮಿಟಿಕ್ಲಾಡಿ, ಬರೀ ಫೋಟೋದಲ್ಲಿ ಶೋ ಕೊಡ್ತಾ ಇದೆಯಾ? ನೀನ್ ನೆನೆಸ್ಕೊಂಡ್ರೆ ನನ್ನ ಮನಸ್ಸು ಬರ್ತಾ ಬರ್ತಾ ಏನಾಗ್ತಾ ಇದೆ ಗೊತ್ತಾ? ಬರ್ತಾ ಯಾಕೋ ಮನಸ್ಸು ಪ್ರೀತಿ ಮುಳುಗೋಯ್ತು.
ಜನ ಭಯವಿಲ್ಲ ಮನೆ ಭಯವಿಲ್ಲ ಚಾಡಿ ಹೇಳಿ ಹೆಂಗ್ ಸಕಣ ಅದನ್ನ ಕೇಳಕ್ ನಿನ್ ಹೆಂಡತಿ ನನ್ನ ಹೆಂಡತಿ ಹತ್ರ ಯಾಕೆ ಬರ್ಬೇಕಾಗಿತ್ತು? ನಿನ್ನ ಹೆಂಡತಿ ಹತ್ರ ನನ್ನ ಹೆಂಡತಿ ಹೋಗ್ದೆ ನಿನ್ನ ಹೆಂಡತಿ ಹತ್ರ ನಾನ್ ಹೋಗ್ಬೇಕಾಗಿತ್ತಲ್ಲ. ನನ್ನ ಹೆಂಡತಿ ಹತ್ರ ಬರೋ ವಿಷಯ ಮಾತಾಡ್ತೀರಾ ನೀನು? ಏನ್ರಯ್ಯ, ಇದೇನ್ ಸಂತೆನೋ ಇಲ್ಲ ಸಂಸಾರಸ್ತ್ರ ವಟಾರನೋ? ಒಳ್ಳೆ ಅಂದಿಗಳು ಕಿತ್ತಾಡ್ದಂಗ್ ಕಿತ್ತಾಡ್ತಿರಲ್ಲ, ನಾವೇನ್ ನೆಮ್ಮದಿಯಾಗಿ ಇರ್ಬೇಕು ಬೇಡವಾ? ಇದ್ದಪ್ಪ ವರ್ಷೆ ಅಂದ್ರೆ ದಿನ ಬೆಳಗಾದ್ರೂ ಹಂದಿ ನಗಳ ತರ ಕಚ್ಚಾಡ್ತಿದ್ದಾರೆ ಇವ್ರು. ಈಗ ನಮಗೆ ಬುದ್ಧಿ ಒಳಗ್ ಬಂದ್ಬಿಟ್ರು. ಇಷ್ಟಕ್ಕೂ ಏನಮ್ಮ ಗಂಡಸ ಹತ್ರ ಮಾತು? ಏನ್ ದೊಡ್ಡ ಗಂಡಸ್ರು ನೀವು, ಏನ್ ಮಕ್ಕಳ ಮೇಲೆ ನಾಲ್ಕು ಕೂದ್ಲು? ಅದು ಬಿಟ್ರೆ ನಿಮಗಿಂತಲೂ ನಾನು ಯಾವ್ದಲ್ ಕಡಿಮೆ ದಿನಯ್ಯ. ಮದುವೆ ಆಗಿ 20 ವರ್ಷ ಆಯ್ತು ಅಂತಿಲ್ಲ ಮುದಿಯ, ಗಂಡಸಾಗಿ ನಿನಗೆ ಒಂದು ಪಿಳ್ಳೆಗ ಅಪ್ಪ ಆಗತ್ತೆ ನಿನ್ ಕೈಲಿ ಆಗ್ಲಿಲ್ಲ. ಅದೇ ನಾನು ಮೀಸವತ್ತು ಗಂಡಸ್ನೇ ಗರ್ಭಿಣಿ ಮಾಡಿ ಕೂರಿಸಿದೀನಿ ನೋಡು. ಇದೇನಪ್ಪ ಇದೆಲ್ಲ ಉಲ್ಟಾ ಪಲ್ಟಾ? ಹೆಂಗಿದೆ ಹೊಸ ಗೆಟಪ್? ಹೆಣ್ಣುಗಳು ಮಾತ್ರ ಹೆರೋದು ಹೊರದು, ನಮ್ದೇನು ಇಲ್ಲ ಅಂತ ಮೆರಿತಾ ಇದ್ರಲ್ಲ, ಇನ್ಮೇಲೆ ನೋಡ್ತಾ ಇರಿ. ನೀವು ಕೂಡ ನನ್ ಗಂಡನ್ ತರ ಆಗೋ ಹಾಗೆ ನಾನು ನಿಮ್ ಹೆಂಡತಿದ್ರೆ ಟ್ರೈನಿಂಗ್ ಕೊಡ್ಲಿಲ್ಲ. ನನ್ನ ಹೆಸರು ಉತ್ರಳ್ಳಿ ಉಮಾನಿ ಅಲ್ಲ. ಏನ್ ಗಿಟ ಇಷ್ಟೊಂದು ಸ್ವೀಟ್ ಅನ್ಸ್ತಾ ಇದ್ಯಾ? ಯಾವ್ದಾದ್ರು ಖಜಾನೆ ಲೂಟಿ ಗಿಟಿ ಮಾಡ್ದ? ಏನ್ ಸಮಾಚಾರ? ಸೀಕ್ರೆಟ್ ಮೊದ್ಲು ಸ್ವೀಟ್ ತಿನ್ನು. ಇದೇ ಸ್ಟೇಷನ್ ಫಿಶ್ ಮಾರ್ಕೆಟ್ ಏನಿದ್ ಗಲಾಟೆ? ಹೋಗ್ ಕೆಲ್ಸ ನೋಡಿ. ಹೋಗ್ರಲ್ಲ ಹೋಗ್ರ. ಮೇಡಮ್ ಇಲ್ಲಿ ಗಲಾಟೆ ಏನೋ ಮಾಡ್ತಾ ಇಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಏನು ಸರಿ? ಓಹ್ ಐಮ್ ಸಾರಿ, ಇವತ್ತು ನನ್ನ ವೆಡ್ಡಿಂಗ್ ಏನೋ ಸರಿ, ಅದಕ್ಕೆ ಎಲ್ರಿಗೂ ಸ್ವೀಟ್ಸ್ ಕೊಡ್ತಾ ಇದ್ದೆ. ತಗೊಳ್ಳಿ ನೀವು. ಸ್ವೀಟ್ ಬೇರೆ ಕೇಳು, ಇದನ್ನು ಯಾರು ಎಂಜಲ್ ಕಾಸಲ್ಲಿ ಯಾರು ಹೊಟ್ಟೆ ಉರಿಸಿ ತಂದಿದ್ಯಾ ದರಿದ್ರ? ಮೇಡಮ್ ನಿಮ್ಮ ಕೋಪ ಏನೇ ಇದ್ರು ಅದನ್ನ ಹೋಟೆಲ್ ಹಾಕೊಂಡು ಅವನ ಆಸೆಯಿಂದ ಸ್ವೀಟ್ ತಂದಿದ್ದಾನೆ. ಶಟ್ ಅಪ್. ಇದು ನಿಮ್ಮೆಲ್ಲರ ಕಣ್ಣಿಗೂ ಸ್ವೀಟ್ ತರ ಕಾಣುತ್ತೆ, ಆದ್ರೆ ನನ್ನ ಕಣ್ಣಿಗೆ ಇದು ಬೇರೆ ತರನೇ ಕಾಣುತ್ತೆ. ಅಸಹ್ಯ. ಕಿಟ ನಿಮ್ಮನೇಲಿ ದೋಸೆ ಮಾತ್ರ ತೂತು, ನಮ್ಮನೇಲಿ
ಕಾವಲಿನೇ ತೋತು. ಅಲ್ಲರಿ, ನಮ್ಮ ಮಗಳ ಮುಖ ನೋಡಿ, ಒಂದು ವರ್ಷ ಆಯ್ತು. ಮಗಳನ್ನು ಅಳಿಯನ್ನು ನೋಡ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಒಂಚೂರು ಆಸೆ ಇಲ್ವಾ? ನನಗೂ ವಯಸ್ಸಾಯ್ತು, ಮಗಳು ಅಳಿಯನ್ ಜೊತೆಲಿ ಈಗ್ಲಾದ್ರೂ ಸಂತೋಷವಾಗಿ ಕಾಲ ಕಳಿಯೋಣ ರೀ. ನನ್ ವಯಸ್ಸು ನಿಂತೋಗ್ಬಿಟ್ಟಿದ್ಯಾ? ನಿನ್ ಜೊತೆ ಆಗಿದೆ, ನಿನ್ ಒಬ್ಳಿಗೆ ಅಲ್ಲ, ಮಗಳ ಮೇಲೆ ಪ್ರೀತಿ ಇರೋದು ನನಗೂ ಇದೆ. ಏನ್ ಮಾಡ್ಲಿ, ಆ ಲೋಪನ್ನ ಮದುವೆ ಮಾಡ್ಕೊಂಡು ಹೋದಾಗಿಂದ ನಾನ್ ಸತ್ ಬದುಕಿದ್ದೀನಿ, ನಿನಗದ್ ಗೊತ್ತಾ? ದಯವಿಟ್ಟು ಹಾಗೆ ಹೇಳ್ಬೇಡಿ. ನೀವ್ ತಿಳ್ಕೊಂಡಿರೋ ಹಾಗೆ ನಿಜವಾಗ್ಲೂ ಅವನ ಹಣ ಕಾಸಿಗೆ ಆಸೆ ಪಡೋನಾಗಿದ್ರೆ ಇಷ್ಟೊತ್ತಿಗೆ ನಮ್ ಮಗಳನ್ ಕರ್ಕೊಂಡ್ ಬಂದು ಇಲ್ಲೇ ಟಿಕಾನ ಹುಡ್ತಿದ್ದ. ಸರಿ, ಈಗ ಏನ್ ಮಾಡುವಂತೀಯ? ನಡೆದಿದ್ದೆಲ್ಲ ಮರ್ತು ಮಗಳನ್ನು ಅಳಿಯನ್ನು ಮನೆಗ್ ಕರ್ಕೊಂಡ್ ಬನ್ನಿ. ಬೆಳೆಯವರೆಗೂ ತಂದೆ ತಾಯಿ ಮಾತನ್ನ ಮಕ್ಳು ಕೇಳ್ತಾರೆ, ಬೆಳೆದ ಮೇಲೆ ಮಕ್ಳು ಮಾತನ್ನ ತಂದೆ ತಾಯಿ ಕೇಳಬೇಕು. ಇದೇ ತಾನೇ ಪ್ರಪಂಚ? ಅಳಬೇಡ, ನೋಡು ನೋಡು, ನಾಳೆನೆ ಹೋಗಿ ಕರೀತ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಡ್ಯಾಡಿ ನೀವಾ? ಕೂತ್ಕೊಳ್ಳಿ ಡ್ಯಾಡಿ. ಥ್ಯಾಂಕ್ ಯು. ಒಂದು ವರ್ಷ ಆದ್ಮೇಲೆ ಮಗಳಿಗೆ ಜ್ಞಾಪಕ ಈಗ ಬಂತ? ನಿನಗೆ ಅದು ಜ್ಞಾಪಕ ಬರ್ಲಿಲ್ವಲ್ಲಮ್ಮ. ಬಂದ್ರೆ ಏನ್ ಪ್ರಯೋಜನ ಡ್ಯಾಡಿ? ಮನೆಗೆ ಬರಬೇಡ ಅಂತ ಲಕ್ಷ್ಮಣ ರೇಖೆಗೆ ಇಚ್ಚಿದ್ದೀರಲ್ಲ. ಜನ್ಮ ಕೊಟ್ಟವ್ರಿಗೆ ಅಷ್ಟು ಮಾತಾಡೋ ಹಕ್ಕಿಲ್ವಾ? ಹಕ್ಕಿರೋದು 18 ವರ್ಷದವರೆಗೆ ಮಾತ್ರ. ಅದು ಕಾನೂನಲ್ಲಿರೋ ಹಕ್ಕಮ್ಮ. ರಕ್ತ ಸಂಬಂಧದಲ್ಲಿರೋ ಹಕ್ಕು ಕಣ್ಣು ಮುಚ್ಚೋವರೆಗೂ ಇರುತ್ತೆ, ಅರ್ಥ ಮಾಡ್ಕೊ. ಹಾಗೇನಿಲ್ಲಪ್ಪ, ಭಾವನೆಗಳೇ ಇಲ್ದಿರೋ ಕಲ್ಲು ಬಂಡೆ ಅಲ್ಲಪ್ಪ ನಾನು. ಆಯ್ತು, ಹಾಗಾದ್ರೆ ನಡಿ, ಇವತ್ತು ನಿನ್ ಗಂಡನ್ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಬರ್ತೀನಪ್ಪ, ಆದ್ರೆ. ಇನ್ನೂ ಏನಮ್ಮ ಸಮಸ್ಯೆ? ನಾನು ನಿಮ್ಮಮ್ಮ, ನಿನ್ನ ಯೋಚನೆ ಕೊರಗಿ ಕೊರಗಿ ಸಾಯೋ ಆಗ ಮಾಡ್ಬೇಡ. ದಯಮಾಡಿ ಗಂಡನ ಜೊತೆ ಮನೆಗೆ ಬಾ ಅಮ್ಮ. ಹಾಗೇನಿಲ್ಲಪ್ಪ, ಅದು ಯಾಕಮ್ಮ? ಅವತ್ತು ನಾನು ನಿನ್ನ ಗಂಡನಿಗೆ ಅವಮಾನ ಮಾಡಿದೆ ಅಂತನ? ಆಯ್ತು, ಎಲ್ಲಿದ್ದಾರೆ ಹೇಳಮ್ಮ, ನಾನೇ ಹೋಗಿ ಕ್ಷಮೆ ಕೇಳಿ ಕರಿ. ಅದೇನು ಇಲ್ಲಪ್ಪ, ಅವರು ಡ್ಯೂಟಿ ಮೇಲೆ ಹೋಗಿದ್ದಾರೆ, ಬಂದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ನಾನು ನಿಮ್ಮಮ್ಮ ದಾರಿ ಕಾಯ್ತಿರ್ತೀವಿ. ಖಂಡಿತ ಬರ್ತೀವಪ್ಪ. ಸರಿ ಅಮ್ಮ. ಕೃಷ್ಣ, ದಾದಾ, ಮೈ ಗಾಡ್, ನನ್ ಕಣ್ಣನ್ನ ನಂಬಕ್ಕಾಗ್ತಿಲ್ಲ. ಒಳಗ್ ಬರೋದಾ? ಒಳಗ್ ಬರೋಕೆ ನಾನ್ ನಿಮ್ ಜೊತೆ ಅಲ್ಲೇ ಹೊಡ್ಕೊಂಡು ಸಂಸಾರ ಮಾಡ್ಬೇಕು ಅಂತ ಬಂದಿಲ್ಲ. ಮತ್ತೆ? ನಮ್ ತಂದೆ ತಾಯಿ ಮನೆ ಕರೆಯೋಕ್ ಬಂದಿದ್ರು, ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಂದ್ರೆ ನಾಟಕ ಮಾಡ್ಬೇಕು? ನಾಟಕ ಅನ್ನೋ ಸಿನಿಮಾನು, ನನ್ ಜೊತೆ ನೀವು ಬರ್ಬೇಕು ಅಷ್ಟೇ. ಆರ್ಡರ್ ಮಾಡಿದ ತಕ್ಷಣ ಸಲ್ಯೂಟ್ ಹೊಡೆದು ನೀನ್ ಹಿಂದೆ ಬರೋದಕ್ಕೆ, ನೀನ್ ಕರೀತಾ ಇರೋದು ಡ್ಯೂಟಿಗೆಲ್ಲ ಬ್ಯೂಟಿ. ಈಗ ಬರ್ತೀರಾ ಇಲ್ವಾ? ಐ ಆಮ್ ವೆರಿ ಸಾರಿ, ಐ ಆಮ್ ಟೋಟಲಿ ಬಿಸಿ. ನೋಡಿ, ಅಟ್ ಲೀಸ್ಟ್ ನಿಮ್ ಮಾನ ಉಳಿಸ್ಕೊಳಕಾದ್ರೂ ಬನ್ನಿ. ಮಾನಾನ? ಮಾನ ಮರ್ಯಾದೆ ಇಲ್ಲ ಅಂತ ಅವತ್ತು ನೀವೇ ಹೇಳಿದ್ರಲ್ಲ, ತಾವೇನೋ ದೇವ್ರು ನಾನೇನೋ ದೆವ್ವ. ದೇವ್ರು ದೆವ್ವ ಒಟ್ಟಿಗೆ ಓಡಾಡ್ಬೋದಾ? ಸಾಧ್ಯ ಇಲ್ಲ. ತಾವು ದಯ ಮಾಡಿಸ್ಬೋದು. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವಿಬ್ರು ದೂರ ಆಗಿರೋದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಓಕೆ, ಇದುವರೆಗೂ ನನ್ನ ಹತ್ರ ಬಂದಿರೋ ಕಸ್ಟಮರ್ಸ್ನ ನಾನು ಯಾವತ್ತೂ ವಾಪಸ್ ಕಳಿಸಿಲ್ಲ. ನಾನು ನಿನ್ ಜೊತೆ ನಮ್ಮ ಮಾವನ ಮನೆಗೆ, ಓ ಐ ಆಮ್ ಸಾರಿ, ನಿಮ್ಮಪ್ಪನ ಮನೆಗೆ ಬರಬೇಕು ಅನ್ನೋ ಹಾಗಿದ್ರೆ 25,000 ರೂಪಾಯಿ ಚಾರ್ಜ್ ಆಗುತ್ತೆ. ವಾಟ್? ಹೆಣ್ಣು ಕೊಟ್ಟು ಮಾವನ ಮನೆಗೆ ಬರೋದಕ್ಕೆ ಹೆಂಡತಿ ಹತ್ರನೇ ಲಂಚನಾ? ಹಲೋ, ಇದಿಲ್ದೆ ಒಂದು ಹೆಜ್ಜೆನು ನಾನು ಮುಂದಿಡಲ್ಲ. ಲಂಚ 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 ಪ್ರಪಂಚ, ಲಂಚ 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 ಪ್ರಪಂಚ, ಕೇಳೆ ಮಡದಿಯೇ ಕೊಂಚ. ಲಂಚ ಇಲ್ದ ಒಳ್ಳೆ ಪ್ರಪಂಚ, ತೋರೆ ಮಡದಿಯೇ ಕೊಂಚ. ಜನನ ಮರಣದಲ್ಲಿ ಬದುಕ ಹಾದಿಯಲ್ಲಿ ಹೆಗಲು ತಬ್ಬೈತೆ ಲಂಚ. ಹಣದ ಝಣ ಝಣದಿ ಜಗದ ಕಣ ಕಣದಿ ತುಂಬಿ ತುಳುಕೈತೆ ಲಂಚ. ಲಂಚ 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 ಪ್ರಪಂಚ, ಲಂಚ 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 ಪ್ರಪಂಚ, ಕೇಳೆ ಮಡದಿಯೇ ಕೊಂಚ. ಲಂಚ ಇಲ್ದ ಒಳ್ಳೆ ಪ್ರಪಂಚ, ತೋರೆ ಮಡದಿಯೇ ಕೊಂಚ. ಅಳೋ ಮಗು ನೋಡಿ ಅಮ್ಮ ಬಂದ್ಲು ಓಡಿ,
ಹಾಲು ಬುಡ್ಡಿ ನೀಡಿ ಮುದ್ದು ಮುದ್ದು ಮಾಡೋದು ಅಕ್ರಿನ ಇಲ್ಲ ಲಂಚನ. ನೆಲ ಬಂದ್ಲು ನೋಡಿ ಮಜ್ನು ಬಂದ ಓಡಿ ಲಬ್ಬರ್ ಪಾಡು ನೋಡಿ ಅರ ಬ್ಲೇಡು ಹಾಕೋದು ನ್ಯಾಯನ ಇದು ಪ್ರೀತಿನ ಇಲ್ಲ ಲಂಚನ. ಯಾವಾಗ್ಲೂ ಆಗೋ ಕೆಲ್ಸ ಈಗಾಗ್ಬೇಕಾ ಆದಷ್ಟು ಬೇಗ ನೀವು ಮುಂದೋಗ್ಬೇಕಾ ಚೆಲ್ಲಿರಿ ಪೈಸನ ಅರ ಲಂಚನ ಮುಟ್ಟದೋನು ಮೂರ್ಖ ಕಾಣೆ ಜನಾನೆ ಮುಂದೆ ಬಂದು ನೀಡ್ತಾರಲ್ಲೇ ದುಕ ಹಾದಿಯಲ್ಲಿ ಹೆಗಲು ತಬ್ಬೈತೆ ಲಂಚ ಹಣದ ಝಣ ಝಣದಿ ಜಗದ ಕಣ ಕಣದಿ ತುಂಬಿ ತುಳು ಕೈತೆ ಲಂಚ ಕಷ್ಟ ಬಂತು ನೋಡಿ ದೇವ್ರತ್ರ ಓಡಿ ತಲೆ ಜಿಟ್ಟು ನೀಡಿ ಬೋಡಿ ಗುಂಡು ಆಗೋದು ಭಕ್ತಿನ ಇಲ್ಲ ಲಂಚನ. ತಿಂಗಳ ಕೊನೆ ನೋಡಿ ಅಮ್ಮೋರ್ ಮೂತಿ ನೋಡಿ ಗಂಡನ್ ಆಸೆ ನೋಡಿ ಸೀರೆ ತಂದಾಗ ನೋಡಿ ಇದು ಲಂಚನ ಸಂಬಂಧನ. ಇರೋದ್ನ ಕೊಟ್ಟು ಬಿಟ್ಟು ಇಲ್ದಿದ್ನ ತಗೊಳ್ಳೋದು ಪ್ರಪಂಚ ಹೋಗೋ ಹಾಗೆ ನಾವೆಲ್ಲ ಸಾಗುವುದು ಜೀವನ ನೀಡೆ ಲಂಚನ. ದನ ತಿನ್ನೋ ಮೇವು ಹಣ ನುಂಗಾದ್ರಲ್ಲೇ ನೂರು ನೂರು ಕೋಟಿ ಗಟ್ಲೆ ಮುಂಡಾಯ್ತಲ್ಲೇ ಜನನ ಮರಣದಲ್ಲಿ ಬದುಕ ಹಾದಿಯಲ್ಲಿ ಹೆಗಲು ತಬ್ಬೈತೆ ಲಂಚ ಹಣದ ಝಣ ಝಣದಿ ಜಗದ ಕಣ ಕಣದಿ ತುಂಬಿ ತುಳು ಕೈತೆ ಲಂಚ. ಏನ್ರಿ ಇನ್ನು ಬರ್ಲೇ ಇಲ್ಲ? ಬರ್ತಾರೆ ತಡ್ಕೊಳೆ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇರ್ಲಿ ಇರ್ಲಿ ಇರ್ಲಿ. ರಾಧಾ ರಾಧಾ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಎಷ್ಟು ದಿವಸ ಆಯ್ತೆ ನಿನ್ ನೋಡಿ. ಚೈನು ಉಂಗ್ರ ಏನು ಕಾಣ್ತಾನೆ ಇಲ್ಲ. ನಿಮ್ಗೆ ಇಟ್ಬಿಟ್ಟಿದ್ದೀನಪ್ಪ. ಮಾವಾಳಿಯ ಇಬ್ರು ಮಾತಾಡ್ಕೊಂಡು ಖುಷಿಯಾಗಿ ಹಾಗೆ ಕೂತ್ಕೋಬೇಡಿ, ಊಟಕ್ ಬನ್ನಿ. ಬಂದ ಹೌದಮ್ಮ. ಒಳ್ಳೆ ಊಟ ಮಾಡಿ, ತುಂಬಾ ದಿನ ಆಗಿದೆ, ಬನ್ನಿ ಹೋಣ. ಯಾಕೆ ನನ್ನ ಮಗಳು ಅಡಿಗೆ ಚೆನ್ನಾಗಿ ಮಾಡೋದಿಲ್ಲ? ಅವಾಗ ಮಾಡ್ತಿದ್ಲು. ಅಂದ್ರೆ ಅಂದ್ರೆ ಈಗ ಸ್ಟೇಷನ್ ಅಲ್ಲಿ ಕೆಲಸ ಜಾಸ್ತಿ ಹೋಗ್ಬಿಟ್ಟಿದ್ದಿಲ್ಲ, ನೀವು ಅಡುಗೆ ಮಾಡ್ತಿದ್ದೀರಾ ಅಷ್ಟೇ. ಮತ್ತೆ ಒಳ್ಳೆ ಊಟ ಎಲ್ಲಿ ಸಿಗುತ್ತಂಗಾರ? ಕೇಳಿಸ್ಕೊಂಡ್ಯಾನೆ ಮಗಳ ಅದೃಷ್ಟನಾ? ಕೂರ್ಸಿ ಅಡುಗೆ ಮಾಡೋಕೆ ಗಂಡ ಸಿಕ್ಕಿದಾನೆ. ನನ್ಗ ಅದೃಷ್ಟ ಇಲ್ವಲ್ಲ. ಅಂದ್ರೆ ನಾನು ಅಡುಗೆ ಮಾಡ್ಬೇಕು ಅಂತ? ಪುಣ್ಯಾತ್ರ ನೀವೇನು ಮಾಡ್ಬೇಕಾಗಿಲ್ಲ, ಮಾಡಿದ್ದ ಅಡುಗೆನ ಮಾತಾಡದೆ ಊಟ ಮಾಡಿದ್ರೆ ಸಾಕು ಅಷ್ಟೇ. ಕೋಶಿಸ್ ಬಾರಲೇ ಬಾರಿ. ಆಯ್ತು ಆಯ್ತು ಆಯ್ತು. ಅಯ್ಯೋ ಸಾಕಮ್ಮ, ಇದೇನಮ್ಮ ಇಷ್ಟು ಐಟಮ್ಸ್? ಎಲ್ಲ ನಿನಗೋಸ್ಕರ ತಿನ್ನಲೇ ತಿನ್ನಮ್ಮ. ಮಾವ ಅದು ನಾನು ಅವಳು ತಿನ್ಸಿದ್ರೆ ತಿನ್ನೋದು. ನೀನು ಇದೀಯ ಬಾಯಿ ಮುಚ್ಕೊಂಡು ತಿಂತೀರಾ? ಬಾಯಿ ಮುಚ್ಕೊಂಡು ತಿನ್ಬೇಕಾ ನೋಡಪ್ಪ? ಬಾಯಿ ಮುಚ್ಕೊಂಡು ತಿನ್ಬೇಕಂತೆ. ಅಯ್ಯೋ ಕೋಶೇಸ್ ಅಂತೂ ಒಳ್ಳೆ ಊಟ ಮಾವ. ಸಂತೋಷ. ಅದಿರ್ಲಿ, ನೀನ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ತಿದ್ಯೋ ಅಥವಾ ಸನ್ಯಾಸತ್ವ ತಗೊಂಡಿದ್ದೀಯೋ? ಯಾಕಮ್ಮ? ಅಲ್ಲಪ್ಪ, ನಾನ್ ಮದುವೆ ಆಗಿ ಒಂದ್ ವರ್ಷಕ್ಕೆ ನಿಮ್ಮ ಅತ್ತೆ ತೊಡೆ ಮೇಲೆ ನಿನ್ ಹೆಂಡತಿ ಜೋಲ್ ಸುರಿಸ್ತಾ ಅಳ್ತಾ ಮಲಗಿದ್ಲು. ನೀನ್ ಮದುವೆ ಆಗಿ ಒಂದ್ ವರ್ಷ ಆದ್ರೂ ನನ್ನ ತಾತ ಆಗೋ ಸೂಚನೆಗಳ ಕಾಣ್ತಿಲ್ಲ? ನನ್ನ ಅಜ್ಜಿನ ಆಗಿಲ್ವಲ್ರಿ. ಇದು ಪುತ್ರ ನಿಮ್ ಮಗಳನ್ನ ಕೇಳಿ. ಅವಳೇನ್ ಮಾಡಿದ್ಲು? ಮಾವ, ಹೆಸರು ಸುಮ್ಮನೆ ತಾಳಿ ಕಟ್ಟಿ ದೇವಸ್ಥಾನದಲ್ಲಿ ನಾನು ಅವಳ ಮದುವೆ ಆಗಿದ್ದೀನಿ ಅಷ್ಟೇ. ಅದಾದ್ಮೇಲೆ ಫಸ್ಟ್ ನೈಟು ಇಲ್ಲ, ಸೆಕೆಂಡ್ ನೈಟು ಇಲ್ಲ. ಯಾಕೆ? ವಿಷಯ ಇಷ್ಟೇ, ಅಪ್ಪ ಅಮ್ಮನ ಎದುರು ಹಾಕೊಂಡು ನಾವು ಇಬ್ರು ಮದುವೆ ಆಗಿದೀವಿ. ಮತ್ತೆ ಅವರಾಗ ಅವರೇ ಬಂದು ಪ್ರೀತಿಯಿಂದ ಮನೆಗೆ ಬಾ ಅಂತ ಕರೆಯೋವರೆಗೂ ಫಸ್ಟು ಇಲ್ಲ ಸೆಕೆಂಡು ಇಲ್ಲ ಎಲ್ಲ. ನಿಮಗೆ ಮಾನ ಮರ್ಯಾದೆನೇ ಇಲ್ವಾ? ಸಾಕು ಸುಮ್ಮನೆ ರೇ, ಮಾಡೋ ತಪ್ಪು ಮಾಡಿಬಿಟ್ಟು ಪಾಪ ಅವ್ರನ್ನೇ ಬೈತಿದ್ದಾಳೆ.
ಅವರಾಗೋದಕ್ಕೆ ಸುಮ್ಮನೆ ಇದ್ದಾರೆ. ಹಾಗಲ್ಲ, ಅವರು ಸುಳ್ಳು ಹೇಳ್ತಿದಾರಮ್ಮ. ಅವ್ರು ಯಾಕಮ್ಮ ಸುಳ್ಳು ಹೇಳ್ತಾರೆ? ದೇವ್ರಂತ ಹೇಳಿಯ ಸತ್ಯನ ಒಪ್ಕೊಳ್ಳೋದಕ್ಕೆ ನಿಮ್ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ. ಅದಕ್ಕಲ್ಲಪ್ಪ, ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ, ಸಂಪ್ರದಾಯ ಪ್ರಕಾರ ಅದೇನ್ ನಡಿಬೇಕು ಅದಿವತ್ತಿಲ್ ನಡೆದೋಗ್ಲಿ. ಏನ್ರಿ ಅಲ್ವೇ ಮತ್ತೆ? ಯಾರಿಗುಂಟು ಯಾರಿಗಿಲ್ಲ ಇಂಥ ಚಾನ್ಸ್ ಸಿಗೋದಿಲ್ಲ. ಕೃಷ್ಣಣ್ಣ ನೀನು ಗೆದ್ದಣ್ಣ. ನೀನು ಕಾನ್ಸ್ಟೇಬಲ್ ಆದ್ರೆ ನಾನು ಇನ್ಸ್ಪೆಕ್ಟರ್. ಏನಾಯ್ತಲ್ಲ ಕಾಣ್ಸಲ್ವಾ? ಚಾಪೆ ದಿಂಬು ಚೊಂಬು. ಏ ನನ್ ಗೊತ್ತು ಕಡೆ, ನೀನ್ ನಾಟಕಾಡ್ತಾ ಇದ್ಯಾ, ನಾನು ಮೋಸ ಮಾಡ್ತಾ ಇದ್ಯಾ. ನೋಡು, ನೀನ್ ಎಷ್ಟೇ ನಾಟಕಾಡಿದ್ರು ನಾನು ನಿನ್ ಬಿಡೋದಿಲ್ಲ. ನೀನ್ ಚೊಂಬಲ್ಲ ಅಂಡ ಬೇಕಾದ್ರೆ ಇಟ್ಕೋ. ನೋಡಿ ಹತ್ರ ಬರ್ಬೇಡಿ, ಇದು ಶಾಸ್ತ್ರ ಕಣ್ರಿ. ಇದು ಶಾಸ್ತ್ರನ ಕಡೆ? ಓ ಸುಮ್ನೆ ವೇಸ್ಟ್ ಮಾಡೋಣ. ಕಿರ್ಚ್ಕೋತಿಯಾ? ಜೋರ ಕಿರ್ಚ್ಕೋ. ಸತ್ಯ ಏನಂತ ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾದ್ರೆ ನಿನ್ ಮಾನ ಮರ್ಯಾದೆ ಹೋಗೋದು. ನಾನೇ ಕರಿತೀನಿ ಇರೋ ಮಾವ. ಹೆದರ್ಕೋಬೇಡ, ನೀನ್ ಯಾವ ರೀತಿ ನಾಟ್ಕಾಡ್ತಾ ಇದೀಯೋ ನಾನು ಅದೇ ರೀತಿ ನಾಟ್ಕಾಡ್ತಾ ಇದ್ದೆ. ಕಾಮಕ್ಕೋಸ್ಕರ ಮನುಷ್ಯತ್ವ ಕಳ್ಕೊಳ್ಳೋ ನೀಚಲ್ಲ ಈ ಕೃಷ್ಣ. ನನಗೆ ಬೇಕಾಗಿರೋದು ನಿನ್ನ ಹೃದಯನೇ ಹೊರತು ನಿನ್ನ ದೇಹ ಅಲ್ಲ. ನೀನು ಕೊಟ್ಟಿಲ್ಲ ಕೂಲಿ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬರ್ತಾರ ಸಿನ್ಸಿಯರ್ ಆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಗುಡ್ ನೈಟ್. ನಿಧಾನಕ್ಕೆ ಕಣೆ. ನಮಸ್ಕಾರ ಡಾಕ್ಟ್ರೆ. ಇದೇನಿದು ತೆಗೆದು ಬಿಟ್ಟೆ ಅಂದ್ರೆ ನಾನ್ ಗಂಡ್ಸ್ ಕಣೆ ಕೋಜಲ್ಲ. ಗಂಡ್ಸ ಮತ್ತಾಕಿ ಈ ಡ್ರೆಸ್? ಅಯ್ಯೋ, ಮಗು ಬೆಳಿತಾ ಬೆಳಿತಾ ಹೊಟ್ಟೆ ದಪ್ಪ ಆಗುತ್ತಲ್ಲ ಡಾಕ್ಟ್ರೆ, ಪ್ಯಾಂಟ್ ಹಾಕೊಂಡ್ರೆ ಮಗು ಬೆಳವಣಿಗೆಗೆ ತೊಂದ್ರೆ ಆಗುತ್ತೆ ಅದಕ್ಕೆ. ನಾನ್ ಹೇಳ್ತಾ ಇರೋದು ನಿನ್ನಲ್ಲಮ್ಮ, ಇವ್ರನ್ನ. ಅವಳು ಹೇಳ್ತಾ ಇರೋದು ನನ್ ಬಗ್ಗೆನೆ ಡಾಕ್ಟ್ರೆ. ಹಾಗಾದ್ರೆ ಯಾರು ಪ್ರೆಗ್ನೆಂಟ್? ಇದೇನ್ ಡಾಕ್ಟ್ರೆ ಹಿಂಗ್ ಕೇಳ್ತಾ ಇದ್ರಾ? ನಾನ್ ಪ್ರೆಗ್ನೆಂಟ್, ಇವಳನ್ನ ನೆಂಡ್ರಲ್ವಾ? ಇದೇನು ವಿಚಿತ್ರವಾಗಿ ಹೇಳ್ತಿದ್ರಲ್ಲ. ವಿಚಿತ್ರ ಏನೇ ಉಮ್ಮಿ ಇದು? ಡಾಕ್ಟರ್ ಕಪರ್ಶುಂಟಿ ನೀವ್ ತಾನೆ? ಎಸ್ ನಾನೇ. ಓ ಸರಿ, ಟೆಸ್ಟಿಂಗ್ ಬಂದಿದ್ದಾಗ ಈ ವಿಚಿತ್ರವಾದ ರಿಪೋರ್ಟ್ ಕೊಟ್ಟವ್ರೆ ನೀವಲ್ವಾ? ಇನ್ನೇ ನಾನಾ? ನೀವು ಮಿಸ್ಟರ್ ದೊಡ್ಡಣ್ಣ ಅಲ್ವಾ? ಅಲ್ಲ ದಡ್ಡಣ್ಣ. ನೀವು ಮಿಸಸ್ ದೊಡ್ಡಣ್ಣ ಅಲ್ವಾ? ಹೌದೌದು. ವೆರಿ ಸಾರಿ ಸಾರಿ, ನಿಮಗೋಸ್ಕರ ನಾನು ಎಲ್ಲ ಕಡೆ ಬಹಳ ಹುಡುಕಿಸ್ತೆ. ಯಾಕ್ ಡಾಕ್ಟ್ರೆ, ಮೊನ್ನೆ ಬಂದಿದ್ದಾಗ ನಾವು ಹೋಗ್ಬೇಕಾದ್ರೆ ನಿಮ್ ಪೀಸ್ ಕೊಟ್ಟೆ ಹೋದ್ವಿ. ಅದಕ್ಕೆಲ್ಲಮ್ಮ, ಮೊನ್ನೆ ಲ್ಯಾಬ್ ಅಲ್ಲಿ ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ ರಿಪೋರ್ಟ್ ಇವ್ರಿಗೆ, ಯು ರಿಪೋರ್ಟ್ ನಿಮಗೆ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ ನರ್ಸು. ಯಾವ್ದೋ ಜ್ಞಾನದಲ್ಲಿ ಚೇಂಜ್ ಆಗಿದ್ಯಾ? ಒಳ್ಳೆ ಎಡವಟ್ ಸಮಾಸ ಆಗೋಯ್ತು. ಅಪ್ಪಾ, ನಿಜವಾಗ್ಲೂ ಗರ್ಭಿಣಿ ಆಗಿರೋದು ನೀವಲ್ಲ, ನಿಮ್ ಹೆಂಡತಿ. ಕೇಸರಿ ಬಾದ್ರ ಮೇಲ್ವಾ? ಅಯ್ಯೋ ಡಾಕ್ಟ್ರೆ, ಅವಳನ್ ಮಾತ್ರ ಬಸ್ತು ಅಂದ್ಬೇಡಿ. ವೈ ಯಾಕೆಂದ್ರೆ ಬೈಕೆ ಬೈಕೆ ಅಂತ ನನ್ ತಿತ್ತಿ ಮಾಡ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ವಡೆ ಪಾಯಸ ತಿನ್ನಕ್ ನಾನು ಬರ್ತೀನಿ. ಚುಪ್ಪಿ ರೇ ಕಪೂರ್ ಶೆಟ್ಟಿ. ಡಾಕ್ಟ್ರೆ ಕಪೂರ್ ಶೆಟ್ಟಿ. ಅಳ್ಬೇಡ್ರಿ, ನಿಮ್ಮ ಅಣಗು ನಾನು ಇನ್ಮೇಲೆ ಬೈಕೆ ಅಂತ ಬಾಯೇ ಬಿಡಲ್ಲರಿ. ಅಪ್ಪಾ, ಬೇಕೇ ಬೇಕು, ಬೇಕೇ ಬೇಕು ಕಾರ್ಮಿಕರು, ಕಾರ್ಮಿಕರು ಬೇಕೇ ಬೇಕು ಕಾರ್ಮಿಕರು. ಹಲೋ ಪೊಲೀಸ್ ಸ್ಟೇಷನ್, ನಮ್ಮ ಫ್ಯಾಕ್ಟ್ರಿಲಿ ವರ್ಕರ್ಸ್ ತುಂಬಾ ಗಲಾಟೆ ಮಾಡ್ತಿದ್ದಾರೆ, ತಕ್ಷಣ ಬನ್ನಿ. ಕಿರಿಕ್ ಮಾಡ್ರ ಗುಂಪು ಕಟ್ಕೊಂಡು ಗೂಂಡಾಗಿರಿ ಮಾಡ್ತಿದ್ಯಾ ರಾಸ್ಕಲ್? ಗೂಂಡಾಗಿರಿ ಮಾಡ್ತಿರೋ ನಾನಲ್ಲ ಇನ್ಸ್ಪೆಕ್ಟರ್.
ಆ ಫ್ಯಾಕ್ಟರಿ ಓನರ್ ಛಲಗಳು. ಅವ್ನು ಹಾಕ್ತಿರೋ ಎಂಜಲ್ ಕಾಸಿಗೆ ನಾಲ್ಗೆ ಚಾಚ್ತಾ ಇರೋದು ನೀವು. ಏನಂದೆ? ಫ್ಯಾಕ್ಟರಿ ಓನರ್ ಎಂಜಲ್ ಕಾಸ್ ಕೊಡ್ಲಿಲ್ಲ ಅಂತ ಬಡ ವರ್ಕರ್ಸ್ ನ ಬಲಿಪಶು ಮಾಡೋ ನೀನು ನನ್ನನ್ನ ಲಂಚ್ಕೋರ ಅಂತೀಯನಲ್ಲೋ. ಒಂದು ನಾಲ್ಕು ದಿನ ಲಾಕಪ್ಪಲ್ಲಿ ಬಿದ್ದಿರು, ಬುದ್ಧಿ ಬರುತ್ತೆ. ಯಾರಿ ನೈಟ್ ಡ್ಯೂಟಿ? ಎಸ್ ಮೇಡಮ್. ರಾತ್ರಿ ಅವನಿಗೆ ಊಟ ತಂದ್ಕೊಡಿ. ಓಕೆ. ನೋಡಿ, ಹೋಟೆಲ್ ತುಂಬಾ ದೂರ ಇದೆ, ಬನ್ನಿ, ನಾನೇ ಡ್ರಾಪ್ ಮಾಡಿ ಬಿಡ್ತೀನಿ. ಪರವಾಗಿಲ್ಲ ಮೇಡಮ್, ನಂತರ ಸೈಕಲ್ ನಾನೇ ತಂದು ಕೊಡ್ತೀನಿ. ಹೇಳ್ದಷ್ಟು ಮಾಡಿ, ಬನ್ನಿ ನನ್ನ ಜೊತೆ. ಹೆದರ್ಕೋ ಮೇಡಮ್, ನೀನು ಯಾವ ರೀತಿ ನಾಟಕಾಡ್ತಾ ಇದೆಯೋ ನಾನು ಅದೇ ರೀತಿ ನಾಟಕಾಡ್ತಾ ಇದ್ದೀನಿ. ಕಾಮಕ್ಕೋಸ್ಕರ ಮನುಷ್ಯತ್ವ ಕಳ್ಕೊಳ್ಳೋಷ್ಟು ನಿಜ ಅಲ್ಲ ಈ ಕೃಷ್ಣ. ನನಗೆ ಬೇಕಾಗಿರೋದು ನಿನ್ನ ಹೃದಯನೇ ಹೊರತು ನಿನ್ನ ದೇಹ ಅಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ ಕೃಷ್ಣ? ಆದ್ರೆ ನೀನು ಎಂಜಲ್ ಕಾಸಿಗೆ ಆಸೆ ಪಡೋದನ್ನು ನಾನು ಹ್ಯಾಕ್ ಸಹಿಸ್ಕೊಳ್ಳಿ? ಬೇಡ ಕೃಷ್ಣ, ಅದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ. ನೀನು ಬಿಟ್ಟಿರೋಕೆ ನನ್ನ ಕೈಲಿ ಆಗೋಲ್ಲ, ಪ್ಲೀಸ್. ಹಲೋ, ವಾಟ್? ವಾಟ್ ಇಸ್ ದಿಸ್? ಒಬ್ಬ ನಿರಪರಾಧಿಯಾದ ಯೂನಿಯನ್ ಲೀಡರ್ನ ಸ್ಟ್ರೈಕ್ ಮಾಡಿದ್ದಕ್ಕೆ ಅವನನ್ನ ಲಾಕಪ್ ಹಾಕಿದ್ದು ಅಲ್ಲದೆ ಹೊಡೆದು ಸಹಿಸಿದಿರಲ್ರಿ. ಆ ಫ್ಯಾಕ್ಟರಿ ವರ್ಕರ್ಸ್ ತ ಸಮಾಧಾನ ಮಾಡೋಷ್ಟರಲ್ಲಿ ನನ್ನ ತಲೆಯಲ್ಲಿರೋ ಪ್ರಾಣ ಬಾಲಕ್ ಬಂತು. ಇಲ್ಲ ಸರ್, ಹೆದರ್ಸೋಕೆ ಇದ್ದ ನಾಲ್ಕೇಟ್ ಹೊಡೆದಿದ್ ನಿಜ, ಆದ್ರೆ ಸಾಯೋ ಲೆವೆಲ್ಗೆ ನಾನು ಖಂಡಿತ ಹೊಡೆದಿಲ್ಲ. ಹೊಡೆದಿದ್ ನಿಜ, ಆದ್ರೆ ಸಾಯೋ ಹೊಡಿಲಿಲ್ಲ. ಹಾಗಾದ್ರೆ ಅವ್ನು ಹೇಗೆ ಸತ್ತ? ಅದೇ ನನಗೂ ಅರ್ಥವಾಗ್ತಿಲ್ಲ ಸರ್. ನಿಮ್ಗೆ ಅರ್ಥವಾಗದೆ ನೀವು ಮಾಡಿರೋ ಅನರ್ಥಗಳಿಗೆಲ್ಲ ಉತ್ತರ ಕೊಡಬೇಕಾದವರು ನಾವು. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಐ ಸಿ ಫುಡ್ ಪಾಯ್ಸನ್. ಸಾರಿ ಇನ್ಸ್ಪೆಕ್ಟರ್, ಅವನು ಸತ್ತಿದ್ದು ನಿಮ್ಮ ಏಟಿಂದ ಅಲ್ಲ, ಫುಡ್ ಪಾಯ್ಸನ್ ಇಂದ ಅಂತ ರಿಪೋರ್ಟ್ ಬಂದಿದೆ. ಅಂದ್ರೆ ನಮ್ಮವ್ರದ್ದೇ ಯಾರ್ದೋ ಕೈವಾಡ ಇರಬೇಕು. ಆದಷ್ಟು ಬೇಗ ಇದನ್ನು ಎಂಕ್ವೈರಿ ಮಾಡಿ ನನಗೆ ರಿಪೋರ್ಟ್ ಕಳಿಸ್ಕೊಡಿ. ಎಸ್ ಸರ್. ರಾತ್ರಿ ಊಟ ತಂದ್ಕೊಟ್ಟವ್ರು ಯಾರು? ಕೃಷ್ಣ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯೂನಿಯನ್ ಲೀಡರ್ ಸುರೇಶ್ ವಿಷಮಿಶ್ರಿತ ಆಹಾರವನ್ನು ಸೇವಿಸಿ ಮೃತಪಟ್ಟಿದ್ದಾನೆ ಎಂದು ಸಾಬೀತಾಗಿದೆ. ನೀವೇ ಉದ್ದೇಶಪೂರ್ವಕವಾಗಿ ವಿಷಮಿಶ್ರಿತ ಆಹಾರವನ್ನು ಅವರಿಗೆ ಕೊಟ್ಟು ಅವರ ಮರಣಕ್ಕೆ ಕಾರಣರಾಗಿದ್ದೀರಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ಸ್ಪೆಕ್ಟರ್ ರಾಧಾ ಅವರು ನಿಮ್ಮ ಮೇಲೆ ಆರೋಪ ಹೊರಿಸಿದ್ದಾರೆ. ನೀವೇನು ಹೇಳ್ತೀರಾ ಮಿಸ್ಟರ್ ಕೃಷ್ಣ? ಸರ್, ಅವನು ಊಟ ತಂದುಕೊಟ್ಟಿದ್ದಂತೂ ನಾನೇ ನಿಜ. ಆದರೆ ಉದ್ದೇಶಪೂರ್ವಕವಾಗಿ ನಾನು ಕೊಲೆ ಮಾಡಿದ್ದೀನಿ ಅನ್ನೋದು ಸುಳ್ಳು ಸರ್. ಅಂದರೆ ಬೇರೆ ಯಾರಾದರೂ ನಿಮ್ಮ ಮೇಲೆ ಒತ್ತರ ಹೇರಿದ್ದರಾ? ಹೌದು ಸರ್. ಯಾರು? ಇನ್ಸ್ಪೆಕ್ಟರ್ ರಾಧಾ. ಅವ್ರು ಸುಳ್ಳು ಹೇಳ್ತಿದ್ದಾರೆ ಇವರಾನ, ಅವ್ರ ಮಾತನ್ನ ನಂಬೇಡಿ. ಲುಕ್ ಇನ್ಸ್ಪೆಕ್ಟರ್, ಇದು ಕೋರ್ಟು, ಪೊಲೀಸ್ ಸ್ಟೇಷನ್ ಅಲ್ಲ. ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಸಾರಿ ಯುವರಾನ. ಹೇಳಿ ಸರ್. ಅವತ್ತಿನ ದಿನ ಸುರೇಶ್ಗೆ ಊಟ ತರಕ್ಕೆ ಅಂತ ಹೋಟೆಲ್ ಹೋಗ್ತಿದ್ದನ್ನ ತಡೆದು ಬಲವಂತವಾಗಿ ಇನ್ಸ್ಪೆಕ್ಟರ್ ರಾಧಾ ಅವರು ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಯಿಂದಾನೆ ಊಟ ಕೊಟ್ಟು ಪರ್ಟಿಕ್ಯುಲರ್ ಆಗಿ ಇದೇ ಊಟನ ಬಡಿಸು ಅಂತ ನನ್ಗೆ ಆರ್ಡರ್ ಮಾಡಿದ್ರು. ಸುಳ್ಳು ಯುವರ್ ಆನರ್, ನನ್ನ ಮನೆಗೆ ಕರ್ಕೊಂಡು ಹೋಗೇ ಇಲ್ಲ. ಯುವರ್ ಆನರ್, ಇನ್ಸ್ಪೆಕ್ಟರ್ ರಾಧಾ ಅವರು ಬಲವಂತವಾಗಿ ತಮ್ಮ ಜೀಪಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದನ್ನ ಇಡೀ ನಮ್ಮ ಸ್ಟಾಫೇ ನೋಡಿದ್ದಾರೆ. ಇನ್ನೊಂದು ವಿಷಯ ತಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ಸ್ಪೆಕ್ಟರ್ ರಾಧಾ ಬೇರೆ ಯಾರೂ ಇಲ್ಲ, ನನ್ನ ಹೆಂಡತಿ. ಕೆಲವು ವೈಯಕ್ತಿಕವಾದ ಕಾರಣಗಳಿಂದ ನಾವಿಬ್ಬರು ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ನನ್ನ ಮುಖ ಕಂಡರಿಕೆಗೆ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂತ ತಾವು ವಿಚಾರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೆ. ಈ ಕೇಸಿನ ವಿಚಾರಣೆಯಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳು ಬಂದಿರೋದರಿಂದ ಹಾಗೂ ಕೆಲವು ಹೊಸ ಸಾಕ್ಷಿಗಳನ್ನು ಪರಿಶೀಲಿಸಬೇಕಾಗಿರೋದರಿಂದ ಇದರ ವಿಚಾರಣೆಯನ್ನು ದಿನಾಂಕ 21/5/98 ಮುಂದೂಡಲಾಗಿದೆ. ಅಲ್ಲದೆ ಈ ಕೃತ್ಯದ ಹಿಂದೆ ಇನ್ಸ್ಪೆಕ್ಟರ್ ರಾಧಾ ಹಾಗೂ ಕಾನ್ಸ್ಟೇಬಲ್ ಕೃಷ್ಣ
ಇವರ ಕೈವಾಡವಿರುವುದರ ಬಗ್ಗೆ ಶಂಕೆ ಇರುವುದರಿಂದ ಇವರಿಬ್ಬರನ್ನು ತಮ್ಮ ವೃತ್ತಿಯಿಂದ ಅಮಾನತುಗೊಳಿಸಿ ಇವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಡಬೇಕೆಂದು ಈ ನ್ಯಾಯಾಲಯ ಆದೇಶಿಸಿದೆ. ಹೊರಗಡೆ ನಾನು ಎಲ್ಲರನ್ನೂ ಅಡ್ಜಸ್ಟ್ ಮಾಡಿದ್ದೀನಿ, ನೀನು ಬೇಗ ಹೊರಡು. ದುಡ್ಡ, ನಿನ್ನ ಉಪಕಾರ ಯಾವ ತೊಂದರೆ ಇಲ್ಲ ಕಣ. ಛೇ, ಎಂಥ ಮಾತಾಡ್ತೀಯೋ ಕೃಷ್ಣ, ನನ್ನ ನಿನ್ನ ಮಧ್ಯೆ ಉಪಕಾರದ ಮಾತೇನು ಬಂತು? ನೀನು ಬೇಗ ಹೊರಡು. ಏಯ್, ಏನ್ ಮಾಡ್ತಿದ್ಯಾ? ಮಾನ, ಮರ್ಯಾದೆ, ನೀತಿ, ನಿಯಮ, ಸ್ವಾಭಿಮಾನ, ಆದರ್ಶತೆಗಳನ್ನ ಹರಾಜು ಮಾಡಿಕೊಂಡು ಕೇವಲ ಲಂಚಕ್ಕೋಸ್ಕರ ಕೊಲೆನು ಮಾಡಿ ಅಪರಾಧಿಯಾಗಿರೋ ವ್ಯಕ್ತಿನ ಲಾಕಪ್ನಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ತಿದ್ಯಲ್ಲ, ಛೇ, ನೀನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್? ಮುಚ್ಚಮ್ಮ ಬಾಯ್ನ. ಈ ದೊಡ್ಡಣ್ಣ ಪೊಲೀಸ್ ಇಲಾಖೆಗೆ ಸೇರಿ ಕಾಕಿ ಮೈ ಮೇಲೆ ಹಾಕೊಂಡು 28 ವರ್ಷ ಆಗೋಯ್ತು. ನನ್ನ ಜೀವಮಾನದಲ್ಲಿ ನಾನು ಹಾಲು ಕುಡ್ದಿರೋ ವಸ್ತು ನೀನು ನೀರು ಕುಡ್ದಿಲ್ಲ. ಕೃಷ್ಣ, ಲಂಚಕೋರ್ನ? ಯಾರಮ್ಮ ಕೊಟ್ರು ಅವನಿಗೆ ಲಂಚ? ಏನ್ ಲಕ್ಷಾಂತರ ರೂಪಾಯಿ ಕೊಟ್ರ? ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಇಲ್ಲ ಪ್ಯಾಲೇಸ್ ಆರ್ಚರ್ಡ್ ಅಲ್ಲಿ ದೊಡ್ಡ ಬಂಗ್ಲಾ ಕಟ್ಟಿದನಾ? ಇಲ್ಲ ಓಡಾಡೋದಕ್ಕೆ ಟೊಯೋಟಾ ಕಾರ್ ಇದೆಯಾ? ಇಲ್ಲ ಮನೆ ಒಳಗೆ ಕಲರ್ ಟಿವಿ, VCR, ಫ್ರಿಜ್, ಸೋಫಾ ಸೆಟ್ ಏನಿದೆ? ಇಲ್ಲ ನಿನ್ ಮೈ ಮೇಲೆ ಏನಾದ್ರೂ ಲಕ್ಷಾಂತರ ರೂಪಾಯಿ ಒಡವೆ ಹಾಕಿದನಾ? ಇಲ್ಲ ನೀನ್ ಕರ್ಕೊಂಡು ಫಾರಿನ್ ಟೂರ್ ಮಾಡಿದನ? ಇಲ್ಲ, ನನ್ನ ಕೃಷ್ಣ ಲಂಚಕೋರ ಅಲ್ಲ. ಕೃಷ್ಣ ಲಂಚ, ಅವನು ಯಾತಕ್ಕೋಸ್ಕರ ಲಂಚ ತಗೊಂಡ? ಅವನ ಜೀವಮಾನದ ಹಿಂದಿದ್ದು ಗುಟ್ಟೇನು ಅಂತ ಒಂದು ದಿವಸ, ಒಂದು ಗಂಟೆ, ಒಂದು ಕ್ಷಣ ನೀನ್ ಯೋಚನೆ ಮಾಡಿದ್ರೆ ಈ ರೀತಿ ಕಂಬಿ ಅಣಿಸುವಂತ ದುಸ್ಥಿತಿ ನಿನಗೆ ಬರ್ತಾ ಇರ್ಲಿಲ್ಲ. ನನ್ ಕೃಷ್ಣ ಯಾರು? ಕೃಷ್ಣ ಒಬ್ಬ ಅನಾಥ ಕಣಮ್ಮ. ಅವನು ಚಕ್ರವರ್ತಿ ಮಗ ಅಲ್ಲ. ಹುಟ್ಟುತ್ತಾ ಚಿನ್ನ ಸ್ಪೂನ್ ನ ಬಾಯಲ್ಲಿಟ್ಕೊಂಡು ಹುಟ್ಟಲಿಲ್ಲ. ನಿನಗಾದ್ರೆ ನಿನ್ನ ತಂದೆ ತಾಯಿ ಲಾಲಿ ಪಾಡಿ, ಜೋಗಳ ಹಾಡಿ, ತೊಟ್ಲು ತೂಗಿ ಮಲಗಿಸಿದ್ರು ತಾಯಿ. ಆದ್ರೆ ನನ್ನ ಕೃಷ್ಣ ಯಾರ್ದೋ ತೀಟೆ ಹುಟ್ಟಿದ ಫಲ ಕಡಮ್ಮ, ಫಲ. ಜನ ಎಲ್ಲ ಉಂಡು ಎಂಜಲೆಲೆ ಎಸೆಯುವಂತ ಕಾರ್ಪೊರೇಷನ್ ತೊಟ್ಟಿಲಿ ನನ್ನ ಕೃಷ್ಣ ಎಷ್ಟೋಗಿದ್ರು. ಕೇವಲ ಒಂದೊಳಲೆ ಹಾಲ್ಗೋಸ್ಕರ ನನ್ನ ಕೃಷ್ಣ ಹಸು ತಡಿಲಾರ್ದಲೆ ಗುಳೋ ತಳ್ತಿದ್ದ. ಬೆಂಗಳೂರು ದೊಡ್ಡ ಉದ್ಯಾನವನಗಳ ನಗರ, ಶ್ರೀಮಂತರ ಕಾರಿನ ಸೌಂಡಿನ ಮುಂದೆ, ಅವ್ರ ಗಾಡಿಲಿ ಹಾಕಿರೋ ಟೇಪ್ ರೆಕಾರ್ಡಿನ ಕರ್ಕಶಿ ಶಬ್ದದ ಮುಂದೆ ನನ್ನ ಕೃಷ್ಣನಳು. ಯಾರಿಗೂ ಕೇಳಿಸ್ತಿಲ್ಲ ತಾಯಿ, ಯಾರಿಗೂ ಕೇಳಿಸ್ತಿಲ್ಲ. ಅಕ್ಕಪಕ್ಕದವರೆಲ್ಲ ಬಂದು, ದೇವ್ರೇ, ಅಯ್ಯಯ್ಯೋ, ಯಾರ್ದೋ ಮಗು ಅನಾಥವಾಗಿ ತೊಟ್ಟಿಲ್ ಬಿಟ್ಬಿಟ್ಟಿದೆ, ಅಯ್ಯಯ್ಯೋ, ಯಾರ್ದೋ ಏನೋ ಅಂತ ಮೊಸಳೆ ಕಣ್ಣೀರ್ ಹಾಕಿದ್ರೆ ಹೊರತು ಒಬ್ಬರಾದ್ರೂ ಆನಂದದಿಂದ ಎದೆಗಪ್ಪಿ ಮುದ್ದಾಡ್ಲಿಲ್ಲ. ಇಂಥ ನೀಚ ಸಮಾಜದ ಮುಂದೆ ಕಾಣದ ಕೈಯೊಂದು ಬಂದು ಕೊಟ್ಟ ಕಂದ ಮುದ್ದು ಕಂದ. ಹೆತ್ತೋರ್ಗೇನು ರೋಗ ಬಂದು ತೊಟ್ಟಿಯಲ್ಲಿ ಹಾಕಿದ್ರಲ್ಲ ಕಂದ ಮಕರಂದ. ಕಸ ಹಾಕೋ ತೊಟ್ಟಿ ನಿನ್ನ ಪಾಲ ತೊಟ್ಟಿಲು ಕಂದ, ಎಲ್ಲೋ ಐತೆ ನಿನ್ನ ಹಾಲ ಬಟ್ಟಲು. ಕಸ ಹಾಕೋ ತೊಟ್ಟಿ ನಿನ್ನ ಪಾಲ ತೊಟ್ಟಿಲು ಕಂದ, ಎಲ್ಲೋ ಐತೆ ನಿನ್ನ ಹಾಲ ಬಟ್ಟಲು. ಇದೇನು ಲೋಕವೋ? ದೇವ್ರಿಗೇನೋ ಕೋಪ ಬಂದು ನಿನ್ನಂಥವ್ರಿಗೆ ಜನ್ಮ ಕೊಟ್ಟ ಕಂದ ಮುದ್ದು ಕಂದ. ಹೆತ್ತೋರ್ಗೇನೋ ರೋಗ ಬಂದು ತೊಟ್ಟಿಯಲ್ಲಿ ಹಾಕಿದ್ರಲ್ಲೋ ಕಂದ ಮಕರಂದ.
ತಂಪಾದ ಸೂರ್ಯಂಗೆ ಅಪ್ಪ ಯಾರು, ತಂಪಾದ ಚಂದಿರಂಗೆ ಅಮ್ಮ ಯಾರು, ಜೀವಕ್ಕೆ ಜೀವ ನೀಡೋ ಮಿತ್ರ ಯಾರು, ಬೆನ್ನಿಗೆ ಚೂರಿ ಹಾಕೋ ನಂಟ ಯಾರು, ನೀತಿ ನಿದ್ದೆ ಮಾಡೋಲ್ಲ ಲೋಕ ಸತ್ತು ಹೋಗೋಲ್ಲ, ಪ್ರೀತಿ ಮಾಡೇ ನಾವೆಲ್ಲ ಒಂಟಿ ಯಾರು ಇರೋಲ್ಲ, ಇದೇನು ಪ್ರೀತಿಯೋ ದೇವರಿಗೇನೋ ಕೋಪ ಬಂದು ನಿನ್ನಂಥವ್ರಿಗೆ ಜನ್ಮ ಕೊಟ್ಟ ಕಂದ ಮುದ್ದು ಕಂದ, ಹೆತ್ತೋರ್ಗೇನೋ ರೋಗ ಬಂದು ತೊಟ್ಟಿಯಲ್ಲಿ ಹಾಕಿದ್ರಲ್ಲೋ ಕಂದ ಮಕರಂದ. ಎತ್ತು ಇದ್ರೆ ಕಂದ ಬಾಳು ಜೇನು, ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತೈತೆ ನಿನ್ನ ಜೀವವ, ಕೊಟ್ಟು ಕೆಟ್ಟೋರು ಯಾರಿಲ್ಲ ಬಿಟ್ಟು ಹೋಗೋರೆ ಎಲ್ಲ, ಪಟ್ಟು ಏನು ನಡೆಯಲ್ಲ ಕೆಟ್ಟ ಏರ್ಲೇಬೇಕಲ್ಲ, ಇದೇನು ಮಾಯವೋ ದೇವ್ರಿಗೇನೋ ಕೋಪ ಬಂದು ನಿನ್ನಂಥವ್ರಿಗೆ ಜನ್ಮ ಕೊಟ್ಟ ಕಂದ ಮುದ್ದು ಕಂದ, ಹೆತ್ತೋರ್ಗೇನೋ ರೋಗ ಬಂದು ತೊಟ್ಟಿಯಲ್ಲಿ ಹಾಕಿದ್ರಲ್ಲೋ ಕಂದ ಮಕರಂದ. ಏನಾಯ್ತಮ್ಮ? ಏನಿಲ್ಲ ಕಣಪ್ಪ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಅದು ಸರಿ, ನೀನು ಹೋಗಿದ್ದ ಕೆಲಸ ಏನಾಯ್ತಪ್ಪ? ಮಾ, ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿದೆ. ಹೌದಪ್ಪ, ತುಂಬ ಸಂತೋಷ ಆಯ್ತು, ಎಲ್ಲ ದೇವ್ರ ದಯೆ ಕಣಪ್ಪ. ಇಲ್ಲಮ್ಮ, ಇವತ್ತು ನನಗೆ ಕೆಲಸ ಸಿಕ್ಬೇಕಾದ ಕಾರಣ ದೇವ್ರಲ್ಲಮ್ಮ, ಕಂದ ನೀನೇ. ನೀನು ಇಲ್ಲದೆ ಹೋಗಿದ್ದಿದ್ರೆ ಈ ಪ್ರಪಂಚದಲ್ಲಿ ನಾನು ಏನಾಗೋಗ್ತಿದ್ನೋ. ಕಂದ, ಹಾಗೆಲ್ಲ ಹೇಳ್ಬೇಡಪ್ಪ, ಎಲ್ರಿಗೂ ದಾರಿ ತೋರಿಸೋನು ಆ ದೇವ್ರು ಕಣಪ್ಪ. ಮಗು, ನನ್ನ ಮಾತನಾಡಿಸ್ಕೊಡ್ತೀಯ? ಹೇಳಮ್ಮ, ನಾನು ಏನು ಮಾಡಬೇಕು ಅಂತ ಹೇಳಮ್ಮ. ಈ ಚರ್ಮ ಸುಲಿದು ನಿನಗೆ ಚಪ್ಪಲಿ ಮಾಡಿಕೊಡ್ತೀನಮ್ಮ. ಚೇಚೆ, ಹಾಗೆಲ್ಲ ಹೇಳಬೇಡಪ್ಪ. ದೇವ್ರ ದಯೆಯಿಂದ ಇಷ್ಟು ವರ್ಷ ಈ ಆಶ್ರಮ ಹಾಗೂ ಕಾಪಾಡ್ಕೊಂಡು ಬಂದೆ. ಇನ್ಮೇಲೆ ನನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಮ್ಮ, ಈ ಮಕ್ಕಳು ಕೈ ಬಿಡಬೇಡಪ್ಪ. ಈ ಆಶ್ರಮನ ನಿಂದು ಅಂತ ನಡೆಸ್ಕೊಂಡು ಹೋಗ್ತೀಯಪ್ಪ. ಇಷ್ಟೇ ತಾನಮ್ಮ? ಹೌದು, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ಈ ಆಶ್ರಮನ ನಾನು ನಡೆಸ್ಕೊಂಡು ಹೋಗ್ತೀನಿ. ಈ ಮಕ್ಕಳಿಗೆ ನಾನು ದಿಕ್ಕಾಗಿರ್ತೀನಮ್ಮ. ನೀನು ಯೋಚನೆ ಮಾಡಬೇಡಮ್ಮ, ನೀನು ಯಾವಾಗಲೂ ನಗ್ನಗ್ತಾ ಹೀಗೆ ಇರಬೇಕು. ನಗಮ್ಮ ನಗಮ್ಮ ಅಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ, ಚೆನ್ನಾಗಿಟ್ಟಿರ್ಲಿ. ಏನೇನ್ ಮನುಷ್ಯನ ಇಲ್ಲ ರಾಕ್ಷಸನ, ಮಗು ಯಾಕೆ ಹೊಡೆದ? ಮತ್ತಿನ್ನೇನ್ ಮಾಡ್ಲಿ ಕೃಷ್ಣ, ಇನ್ನೂ ಗಂಜಿ ಬೇಕು ಅಂತ ಹಠ ಮಾಡ್ತಾಳೆ. ಅವಳೇನ್ ಭ್ರಷ್ಟ, ನಾನು ಕೆಡಲು ಗಂಜಿದಾನೆ ಕೊಡಕ್ಕೆ ನಿನಗೆ? ಇದ್ರೆ ಕೊಡ್ಬೋದು ಕೃಷ್ಣ, ಆಶ್ರಮದಲ್ಲಿ ಒಂದ್ ಕಾಳ ಅಕ್ಕಿನೂ ಇಲ್ಲ,
ದಿವಸ ಮೂರು ಹೊತ್ತು ಐವತ್ತು ಅರವತ್ತು ಜನ ಮಕ್ಕಳಿಗೆ ಊಟ ಹಾಕ್ತೇವೆ. ಹೇಗೆ ಮಾಡೋದು ಏನು ಮಾಡೋದು ಒಂದೂ ಗೊತ್ತಾಗ್ತಾ ಇಲ್ಲ. ಅದೇ ಅಮ್ಮ ಇದ್ದಾಗ ಅವ್ರು ಇವ್ರ ಕೈಕಾಲು ಹಿಡಿದು ತಂದು ಹಾಕ್ತಾ ಇದ್ರು. ಈಗ ನಾನೇನು ಮಾಡಲಿ ನೀನೇ ಹೇಳು ಕೃಷ್ಣ. ಏಮಯ್ಯ, ಅಪ್ಪು ಅಪ್ಪು ಅಂತ ಬೆಳಗಿನ ತಲೆ ತಿಂತೀಯ? ನಿಮ್ಮಅಮ್ಮ ಮಾಡಿದ ಬಾಕಿ ದುಡ್ಡು ತಿರುಪ್ತಿ ಬೆಟ್ಟ ಆಯ್ತು ಕುಂತೈತೆ. ಮೊದಲು ಅದನ್ನ ತಗೊಂಡ್ ಬಾ, ಆಮೇಲೆ ಸಾಲದ ಕಥಾ ಚೂಸ್ತಾನ. ಚಿಟ್ರೆ, ನನಗೆ ಪೊಲೀಸ್ ಕೆಲಸ ಸಿಕ್ಕಿದೆ. ಸಂಬಳ ಬಂದ ತಕ್ಷಣ ಖಂಡಿತವಾಗ್ಲೂ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ಈಗ ಸ್ವಲ್ಪ ರೇಷನ್ ಕೊಡಿ, ಅಲ್ಲಿ ಮಕ್ಕಳು ಊಟಕ್ಕೆ ಇಲ್ದೆ ಅಳ್ತಾ ಇದ್ದಾರೆ. ನಿನ್ ಜುಜುಬಿ ಕೆಲಸಕ್ಕೆ ಬರೋ ಸಂಬಳದಲ್ಲಿ ಅಲ್ಲಿರೋ ಮಕ್ಕಳಿಗೆ ವಿಷ ತಗೊಂಡು ಹೋಗೋಕು ಸಾಲಲ್ಲ, ಸಾಲ ತೀರಿಸ್ತಾನಂತೆ ಸಾಲ. ಹಾಗೆಲ್ಲ ಹೇಳ್ಬೇಡಿ, ಖಂಡಿತವಾಗ್ಲೂ ನಿಮ್ಮ ಸಾಲ ತೀರಿಸ್ತೀನಿ, ದಯವಿಟ್ಟು. ಲೇದಂತೆ ಲೇದಯ್ಯ, ಈ ಶೆಟ್ಟಿ ಒಗಸಾರಿ ಚಪ್ಪನಂಗ ಒಂದು ಪೊರ್ಗೆ ಗಡಿನೂ ಕೊಡಲ್ಲ. ಪೋವಯ್ಯ ಪೋವಯ್ಯ, ಅರೆ ಪೋವಯ್ಯ. ಸ್ವಲ್ಪ ಸಾಹೇಬ್ರು ನೋಡ್ಬೇಕಾಯ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ಯಾ? ಇಲ್ಲ. ಹಾಗಾದ್ರೆ ಒಳಗೆ ಬಿಡೋಕ್ಕಾಗಲ್ಲ, ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ದಯವಿಟ್ಟು ಕಳ್ಸ್ಕೊಡಿ. ಕೈ ಮುಗಿಯೋದ್ರಿಂದ ಕೆಲಸ ಆಗಲ್ಲ, ಕೈ ಬಿಚ್ಚೋದನ್ ಕಲಿ. ಅಂದ್ರೆ ಇವನ್ ಯಾವನೋ ಟ್ಯೂಬ್ಲೈಟ್ ನನ್ ಮಗ, ಒಂದು ಇನ್ನೂರು ಕಡೆ ತಳ್ಳು, ಒಳಗೆ ಹೋಗು. ಲಂಚನ ನಿನ್ ಜನ್ಮಕ್ಕೆ? ಒಬ್ಬ ಸರ್ಕಾರಿ ನೌಕರನಾಗಿ ಲಂಚ ಕೇಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಸರ್ಕಾರಿ ನೌಕರ ಆಗೋದಿಕ್ಕೆ ನಾನು ಲಂಚ ಕೊಟ್ಟಿದ್ದೀನಿ, ಅದಕ್ಕೆ ಈಗ ನಿನ್ ಕೇಳ್ತಿರೋದು. ಲಂಚ ಕೊಡೋದು ತಪ್ಪು ತಗೊಳೋದು ತಪ್ಪು ಅಂತ ಈ ಕಾಕಿ ಬಟ್ಟೆ ಹಾಕೊಳ್ಳುವಾಗ ಅದೇ ಸರ್ಕಾರ ಪಾಠ ಹೇಳಿರಲಿಲ್ವಾ? ಅನಾಥಾಶ್ರಮ ನಡೆಸ್ತಾ ಇದೀವಿ, ನಿಮ್ ನೋಡೋಣ ಅಂತ ಬಂದೆ. ಒಳಗ್ ಬಿಡೋದಕ್ಕೆ ಅವ್ರು ಲಂಚ ಕೇಳ್ತಾ ಇದಾರೆ. ನಿನ್ನ ಹತ್ರ ಲಂಚ ಕೇಳಿದ್ರ? ಅವ್ರನ್ನ ನಾನು ವಿಚಾರಿಸ್ಕೋತೀನಿ, ಬಾ ಒಳಗಡೆ. ಈಗ ಹೇಳಪ್ಪ, ಯಾವ ಆಶ್ರಮ, ನನ್ನಿಂದ ಏನಾಗಬೇಕಾಗಿತ್ತು? ಸರ್, ಮಹಾತ್ಮ ಗಾಂಧಿ ಸೇವಾಶ್ರಮ ಅಂತ. ಈ ಆಶ್ರಮಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಫಂಡ್ಸ್ ಆಗಲಿ ಅಥವಾ ಪ್ರಾಪರ್ಟೀಸ್ ಏನೂ ಇಲ್ಲ. ದಿನಕ್ಕೆ ಸುಮಾರೊಂದು 60 ಮಕ್ಕಳಿಗೆ ಮೂರು ಹೊತ್ತು ಊಟ ಹಾಕಿ ಸಾಕಬೇಕಾಗಿದೆ. ಅದಕ್ಕೆ ತಮ್ಮ ಹತ್ರ ಸರ್ಕಾರದಿಂದ ಫಂಡ್ ಬೇಕು. ಅಷ್ಟೇ ತಾನೇ? ಡೋಂಟ್ ವರಿ, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಭಾಳ ಉಪಕಾರ ಆಯ್ತು. ಅಂದಹಾಗೆ ನಿನ್ನಿಂದ ನನಗೂ ಒಂದು ಉಪಕಾರ ಆಗಬೇಕಿತ್ತು. ನನ್ನಿಂದನಾ? ಏನಾಗ್ಬೇಕು ಹೇಳಿ ಸರ್. ಆ ಮಕ್ಕಳಿಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನಿನ್ನ ಜೀವ ತಗೊಂಡು ನಾನೇನೋ ಮಾಡಲಿ? ನಿನ್ನ ಆಶ್ರಮದಲ್ಲಿ ಆಗತಾನೆ ವಯಸ್ಸಿಗೆ ಬಂದಿರೋ ಲಕ್ಷಣವಾದ ಹುಡುಗಿರಿದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬಿಡೋ. ನಿನಗೆ ಎಷ್ಟು ಲಕ್ಷ ಬೇಕು ಹೇಳು, ಸ್ಯಾಂಕ್ಷನ್ ಮಾಡಿಸ್ತೀನಿ. ತಲೆ ಹಿಡ್ಕ ಅಂತ ತಿಳ್ಕೊಂಡಿದ್ದೀನಲ್ಲಿ, ಅನಾಥ ಹೆಣ್ಮಕ್ಳು ಅಂತ ಹೇಳಿದ್ರೆ ವ್ಯಭಿಚಾರ ಮಾಡೋರು ಅಂತ ತಿಳ್ಕೊಂಡಿದ್ದೀನಲ್ಲೇ. ನನ್ನ ಯಾರು ತಿಳ್ಕೊಂಡಿದ್ಯಾ? ನನ್ನ ಮೇಲೆ ನಿನ್ನ ಕೈಯನ್ನು ತಲೆನ ತಿಳ್ಕೊಂಡಿದ್ದೀನಿ. ನೋಡಿ ಮಗನ ಮಿನಿಸ್ಟರ್ ಕೈ ಮಾಡ್ತಾ ನಿಮ್ಮ ಅಮ್ಮನ ಹತ್ರ ಕುಡಿದಿರೋ ಹಾಲನ್ನ ಬಿಡಬೇಡಿ. ನನ್ ಕರ್ಮ, ಮಕ್ಕಳೆಲ್ಲ ಹಸಿವು ಹಸಿವು ಅಂತ ಪಡ್ಕೋತಿದ್ರೆ ನಾನೇನ್ ಮಾಡ್ಲಿ? ತಲೆ ಚಚ್ಕೊಳ್ಳ. ಏನಮ್ಮ? ಅಣ್ಣ, ನಂಗೆ ತುಂಬಾ ಹಸಿವು ಆಗ್ತಿದೆ, ತಿನ್ನಕ್ಕೆ ಏನಾದ್ರು ಕೊಡಣ್ಣ. ನಿನ್ಗೆ ಎಷ್ಟು ಸಲ ಹೇಳೋದು, ಏನು ಇಲ್ಲ ಅಂತ ಹೇಳೋದಲ್ಲ, ಸುಮ್ನೆ ತಲೆ ತಿನ್ಬೇಡ, ಹೋಗು. ಅದೆಲ್ಲ ನನಗೆ ಗೊತ್ತಿಲ್ಲ, ನಂಗೆ ತುಂಬಾ ಹಸಿವು ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ, ತಿನ್ನಕ್ಕೆ ಏನಾದ್ರು ಕೊಡಣ್ಣ. ಓ, ತಡ್ಕೊಳಕ್ ಆಗ್ತಿದ್ರೆ ಹೋಗಿ ಬಂತೀನಿ, ಹೋಗು. ತಡ್ಕೊಳಕ್ಕಾಗ್ದಿದ್ರೆ ಹೋಗಿ ಮಂಟಿನ್ ಹೋಗು. ಅಮ್ಮ, 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 ಅಮ್
ಅಣ್ಣ ಒಳಗಡೆ ತಿನ್ನಕ್ಕೆ ಏನೂ ಇರಲಿಲ್ಲ ಅಣ್ಣ, ಬಂದು ನನ್ನ ತಲೆ ತಿಂತ ಇದ್ಲು, ಬಾಯಿ ಮತ್ತೆ ಹೋಗಿ ಮಣ್ಣು ತಿನ್ನು ಅಂದೆ, ಅದಕ್ಕೆ ಬಂದು ಹಿಂಗೆ ಮಾಡ್ಕೊಂಡಿದ್ದಾಳೆ ಅಣ್ಣ, ನಾನೇನು ತಪ್ಪಿಲ್ಲ ಅಣ್ಣ. ಪಾಪು 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 ಈಗ ಹೇಳಮ್ಮ, ಈಗ ಹೇಳು, ಹಸುವಿನಿಂದ ಆ ಮಗು ಸತ್ತ ಹಾಗೆ ಎಲ್ಲಾ ಮಕ್ಕಳು ಸಾಯ್ಬೇಕಾಗಿತ್ತು ಅಂತ್ಯಾ? ಆದರ್ಶವಾದದ ಬಗ್ಗೆ ಮೈಕ್ ಮುಂದೆ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿತಾರಲ್ಲ ರಾಜಕಾರಣಿಗಳು, ಅವ್ರು ಮಾಡ್ದಲ್ಲಿರೋ ಕೆಲಸನ? ಸ್ವಿಸ್ ಬ್ಯಾಂಕ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣ ಇಟ್ಟಿದಾರಲ್ಲ ಆ ಖದೀಮ್ನ ಮಕ್ಕಳು ಮಾಡ್ದಲ್ಲಿರೋ ಕೆಲಸನ? ದೊಡ್ಡ ದೊಡ್ಡ ಸಮಾಜ ಸೇವಕರು ಮಾಡ್ದಲ್ಲಿರೋ ಕೆಲಸನ? ಈ ಕಾಕೆ ಹಾಕೊಂಡು ಕೇವಲ ಒಬ್ಬ ಪೊಲೀಸ್ ಪೇದೆಯಾಗಿ ಹಸಿದ ಹೊಟ್ಟೆಗೆ ಅನ್ನ ಹಾಕಿ ವಿದ್ಯೆ ಇಲ್ದವ್ರಿಗೆ ವಿದ್ಯೆ ಹೇಳ್ಕೊಟ್ಟು ಅವ್ರ ಬಾಳನ್ನ ಬೆಳಕಿನೆಡೆಗೆ ತಗೊಂಡೋಗ್ಬೇಕು ಅಂತ ಕಷ್ಟಪಟ್ಟು ಜೀವಮಾನ ಇಡೀ ತೊಳಲಾಟದಲ್ಲಿ ಒತ್ತಾಡ್ತಾ ಇರೋ ನನ್ನ ಕೃಷ್ಣ, ತನ್ನ ಎದೆ ನೋವು ನೆಲುವಿನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಬಂದಾಗ್ಲೆಲ್ಲ ನಿನ್ನ ಲಾಡ್ ಆಡ್ರ ಅವನಿಗೆ ಅಡ್ಡ ಬಂದ್ಬಿಟ್ಟಮ್ಮ, ಅಡ್ಡ ಬಂದ್ಬಿಡ್ತು. ಈಗ ಹೇಳಮ್ಮ, ಇಂಥ ನನ್ನ ಕೃಷ್ಣ ಒಬ್ಬ ಕೊಲೆಗಾರ ಒಬ್ಬ ಲಂಚಕೋರ ಅಂತ ನೀನ್ ತೀರ್ಮಾನ ಮಾಡೋದೇ ಸತ್ಯವಾಗಿದ್ರೆ ಚಿಚಿ, ಆ ದೇವ್ರು ಅನ್ನೋ ಮಾತಿಗೆ ಅರ್ಥನೇ ಇಲ್ಲ ಕಣಮ್ಮ, ಅರ್ಥನೇ ಇಲ್ಲ. ಕ್ಷಮಿಸ್ಬಿಡಿ ಮೇಡಮ್, ಜಾಸ್ತಿ ಮಾತಾಡ್ಬಿಟ್ಟೆ, ಅಷ್ಟು ಬಿಡಿ. ಪಾರ್ಟ್ನರ್, ಏನ್ ಮೇಲೆ ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಡಿ ಅಂತ ಕೇಳೋರು ಯಾರು ಇಲ್ಲ. ನಾನು ಹಾಕಿದ ಸ್ಕೆಚ್ಗೆ ಆ ಯೂನಿಯನ್ ಲೀಡರ್ ಲಾಕಪ್ ಅಲ್ಲಿ ನಿಗಿರ್ಕೊಂಡ. ಪಾಪ, ಗಂಡ ಹೆಂಡತಿ ಇಬ್ರು ಕಂಬಿ ಹಿಡ್ಕೊಂಡು ಮಗ್ಗಿ ಎಣಿಸ್ತಾ ಇದಾರೆ. ಹೇಗಿದೆ ಐಡಿಯಾ? ಮುಂಡ ಮೋಸ್ತಾಗಿದೆ. ಈ ಪ್ರಪಂಚದಲ್ಲಿ ನೀನೊಬ್ಬನೇ ಬುದ್ಧಿವಂತ ಅಂತ ತಿಳ್ಕೊಂಡ್ರೆ ನಿನಗಿಂತ ಮುಟ್ಟಾಳ ಇನ್ನೊಬ್ಬ ಇತ್ತ. ಜೈಲಿನಲ್ಲಿ ಕೂತ್ಕೊಂಡು ಮಗ್ಗಿ ಎಣಿಸ್ಬೇಕಾಗಿರೋದು ನಾನು ನನ್ನ ಹೆಂಡತಿ ಅಲ್ಲ, ನೀವು. ಜೈಲ್ ಮುಖ ನೋಡಕ್ಕೆ ನಾವೇನ ಐಲ್ಗಿರಾಕಿಗಳಲ್ಲ. ಒಳ್ಳೆ ಎಳೆ ಮಗು ತರ ಅಳ್ತಾ ಇದೆಯಲ್ಲ ಕೃಷ್ಣ, ನಾನು ನಿನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದುಡುಕಿ ದೊಡ್ಡ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಕೃಷ್ಣ, ಐ ಆಮ್ ವೆರಿ ಸಾರಿ. ಇಲ್ಲ ರಾಧಾ, ಕಾನೂನು ದೃಷ್ಟಿಲಿ ಧರ್ಮ ದೃಷ್ಟಿಲಿ ನಾನ್ ಮಾಡಿದ್ದು ತಪ್ಪೆ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಅಧಿಕಾರಿ ಇದ್ರು ನಿನ್ ಹಾಗೆ ನಡ್ಕೋತಾ ಇದ್ರು. ಅಳೆ ಅಂದ್ರೆ ಇವಳು ಮಾಡಿರೋದು ಕಾನೂನು ದೃಷ್ಟಿಯಲ್ಲಿ ಕರೆಕ್ಟ್ ಆದ್ರೂ ನೀವು ಮಾಡಿರೋದು ಮಾನವೀಯತೆ ದೃಷ್ಟಿಯಿಂದ ಮಹಾನ್ ಕೆಲಸ. ಯು ಆರ್ ರಿಯಲಿ ಗ್ರೇಟ್. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ಸರ್, ನೀವು
ನಿಮ್ ವಿಷಯ ಎಲ್ಲ ಗೊತ್ತಾಯ್ತು, ಅದಕ್ಕೆ ಬಂದೆ. ನಿಮ್ಮಂತವ್ರು ಇರೋದ್ರಿಂದ ನಮ್ ಡಿಪಾರ್ಟ್ಮೆಂಟ್ ತುಂಬಾ ಹೆಮ್ಮೆ ಪಡುತ್ತೆ. ಅಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದೀರಾ? ಅಮ್ಮ ತೋರಿಸಿ ದಾರಿಲ್ಲ ನಡೀತಾ ಇದ್ನಷ್ಟೇ. ಮಕ್ಕಳಿದ್ದವರೆಲ್ಲ ತಾಯಂದಿರಲ್ಲ, ಆ ಮಕ್ಕಳನ್ನ ಮಹಾನ್ ಶಕ್ತಿಯಾಗಿ ರೂಪಿಸೋರೆ ನಿಜವಾದ ತಾಯಂದಿರು ಅನ್ನೋದನ್ನ ನಮ್ಮಂತವರೆಲ್ಲ ಕಲಿಬೇಕು. ಮಿಸ್ಟರ್ ಕೃಷ್ಣ, ಇನ್ಮೇಲೆ ಈ ಅನಾಥಾಶ್ರಮದ ಮಕ್ಕಳನ್ನು ಸಾಕೋದಕ್ಕೆ ನೀವು ಲಂಚ ತಗೊಳ್ಳೋದ್ ಬೇಡ. ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಫಂಡು ಮತ್ತೆ ಸರ್ಕಾರದಿಂದಲೂ ಬರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಬೇಡ ಬಿಡಿ, ಏನು ಬೇಕಾಗಿಲ್ಲ. ನಮ್ಮಲ್ಲಿರೋ ಆಸ್ತಿನೆಲ್ಲ ಬೇಡ ಅಂತ ಇವರಿಬ್ರು ಬದುಕ್ತಿರ್ಬೇಕಾದ್ರೆ ಅದನ್ನಿಟ್ಕೊಂಡು ನಾನೇನು ಮಾಡ್ಲಿ? ಅದನ್ನೆಲ್ಲ ಈ ಆಶ್ರಮಕ್ಕೆ ದಾರೆ ಇರ್ತೀನಿ. ಆಮೇಲೆ ಇವರಿಬ್ರು ದೇಶ ಸೇವೆ ಮಾಡ್ಲಿ, ನಾವಿಬ್ರು ಮಕ್ಕಳ ಸೇವೆ ಮಾಡ್ತೀವಿ. ಕಂಗ್ರಾಚುಲೇಷನ್ ಸರ್. ದೇಶ ತುಂಬಾ ನಿಮ್ಮಂತ ಸಾಹುಕಾರ ಇದ್ಬಿಟ್ರೆ ನಮ್ಮ ದೇಶ ನಿಜಕ್ಕೂ ರಾಮರಾಜ್ಯ ಆಗೋಗುತ್ತೆ. ಅಪ್ಪ, ಅಪರೂಪಕ್ಕೆ ಗಂಡ ಹೆಂಡತಿ ಒಟ್ಟಿಗೆ ಸೇರಿದ್ರ ನೂರಾರು ಮಕ್ಕಳನ್ನ ಹೆರ್ರಿ ಅಂತ ನಾನು ಆಶೀರ್ವಾದ ಮಾಡಲ್ಲ. ಆರ್ತಿಗಾಗ್ಲಿ ಕೀರ್ತಿಗಾಗ್ಲಿ ಒಂದೇ ಒಂದ್ ಮಗು ಸಾಕು ಅಂತ ಆಶೀರ್ವಾದ ಮಾಡ್ತೀನಿ. ದೊಡ್ಡ ದೇವರೊಳಗೆ ಒಂದೇ ಒಂದ್ ಮಗು ಸಾಕು, ಅದ್ ನಿನ್ ಪರ್ಸನಾಲಿಟಿ ಮಾತ್ರ ಬೇಡಪ್ಪ. ಶುಭಂ.